ಬೀಡಿ ಸಿಗರೇಟ್ ಸೇದೋದು, ಎಣ್ಣೆ ಹೊಡೆಯೋದು ಇವೆಲ್ಲ ಮೈಗೆ ಒಳ್ಳೇದಲ್ಲ ಕಂಡ್ರಲ್ಲ. ಬೇಜಾರು ಬರ ಬಂತು ಬರ ಬಂತು ಹೆಣ್ಣಿಗೆ ಜ್ವರ ಬಂತು ಗಂಡಸರ ಲೈಫಿಗೆ ಬರ ಬಂತು ಹೆಣ್ಣಿಗೆ.
ಹೆಣ್ಣಿಗೆ ಜ್ವರ ಬಂತು ಗಂಡಸರ ಲೈಫಿಗೆ. ರಾಜ್ಯದಲ್ಲಿ ಹೆಣ್ಣುಗಳಿಗೆ ಬರ ನಂಬಲಸಾಧ್ಯವಾದರೂ ಕಟು ಸತ್ಯ. ಇತ್ತೀಚೆಗೆ ನಡೆದ ಜನಗಣತಿಯಲ್ಲಿ ಕಂಡುಬಂದಿರುವ ಸ್ಫೋಟಕ ಅಂಶವೇನೆಂದರೆ ಪ್ರತಿಶತ 100 ಗಂಡುಗಳಿಗೆ 70% ಹೆಣ್ಣುಗಳು ಮಾತ್ರ ಲಭ್ಯವಿರುವ ಅಂಶಗಳು ಕಂಡುಬಂದಿದೆ. ಸಮಾಜದಲ್ಲಿ ಏರುಪೇರು ಉಂಟು ಮಾಡಿರುವ ಈ ಲಿಂಗ ತಾರತಮ್ಯಕ್ಕೆ ಮೂಲ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಎಸ್, ಕಾನೂನು ಪ್ರಕಾರ ಈ ಹೆಣ್ಣು ಭ್ರೂಣ ಹತ್ಯೆ ತಪ್ಪು ಅಂತ ಗೊತ್ತಿದ್ರು ಸಹಿತ ಕೆಲವು ದನದಾಹಿ ಡಾಕ್ಟರ್ಗಳು ಗಂಡೊಬ್ಬ ಇದ್ರೆ ತಮಗೆ ಸ್ವರ್ಗ ಗ್ಯಾರಂಟಿ ಅಂತ ನಂಬಿರೋ ಕೆಲ ಆಸೆ ಬುರ್ಕ ತಂದೆ ತಾಯಿಗಳು ಈ ಹೆಣ್ಣು ಸಂತತಿನ ಚೂಟ್ ಹಾಕ್ತಾ ಇದ್ದಾರೆ. ಅದರ ಫಲವಾಗಿ ಇಂದು ನಾವು ಎದುರಿಸ್ತಾ ಇರೋ ಸಮಸ್ಯೆನೆ ಹೆಣ್ಣುಗಳ ಬರ. ಹೆಣ್ಣು ಭ್ರೂಣ ಹತ್ಯೆ ಹೀಗೆ ಮುಂದುವರಿತಾ ಹೋದ್ರೆ ಮುಂದೊಂದಿನ ಪುರುಷ ಪ್ರಧಾನವಾಗಿರುವ ಈ ದೇಶದಲ್ಲಿ ಪುರುಷ ಮಾತ್ರ ಸಮಾಜವಾಗಿ ಹೆಣ್ಣಿಗೋಸ್ಕರ 3ನೇ ಮಹಾಯುದ್ಧ ನಡೆಯೋದ್ರಲ್ಲಿ ಅಚ್ಚರಿ ಏನಿಲ್ಲ. ಚಿನ್ನ ಬೆಳ್ಳಿನ ಲಾಕರ್ಗಳಲ್ಲಿ ಬಚ್ಚಿಡುವಂತೆ ಬೆಳೆದು ನಿಂತಿರೋ ಹೆಣ್ಣು ಮಕ್ಕಳನ್ನ ಭದ್ರಪಡಿಸಲು ಪಡುತ್ತಿರುವ ಕಷ್ಟ ಅಷ್ಟಿಷ್ಟಲ್ಲ, ಎಲ್ಲೆಲ್ಲೂ ಅರಾಜಕತೆ ತಾಂಡವಾಡ್ತಾ ಇದೆ. ಪ್ರತಿ ಜಾತಿಗಳಲ್ಲೂ ಹೆಣ್ಣುಗಳ ಸಂಖ್ಯೆ ಇಳಿಮುಖವಾಗ್ತಿದೆ. ಹೆಣ್ಣುಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ. ಗಂಡು ಹೆತ್ತವರಿಗೆ ಹೆಣ್ಣುಗಳಿಗೋಸ್ಕರ ಹುಡುಕಾಡೋ ಪರದಾಟ ಆಗ್ತಾ ಇದೆ. ಈ ಸಮಾಜದಲ್ಲಿ ನೂರಾರು ಮೂಲಭೂತ ಸಮಸ್ಯೆಗಳಿದ್ರೂ ಕೂಡ ಈ ಹೆಣ್ಣುಗಳ ಬರದ ಸಮಸ್ಯೆ ದೊಡ್ಡದಾಗಿರೋದ್ರಲ್ಲಿ ಆಶ್ಚರ್ಯವೇನಿಲ್ಲ. ಎಲ್ಲೆಡೆ ಹೆಣ್ಣುಗಳಿಗಾಗಿ ಆಹಾಕಾರ ಎದ್ದಿರುವ ಈ ದಿನಗಳಲ್ಲಿ ನಮ್ಮ ಸರ್ಕಾರವು ಈ ಸಮಸ್ಯೆಗೆ ಹೇಗೆ ಸ್ಪಂದಿಸುತ್ತದೆ ಅಂತ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಎದ್ದಂತೆ ಈ ಹೆಣ್ಣುಗಳ ಬರ ಹೋಗಲಾಡಿಸಲು ಯಾರು ಬರ್ತಾರೆ ನೋಡೇ ಬಿಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ ಫೈನ್. ಈ ಕಡೆದೆಲ್ಲ ನುಂಗಿದೀರಾ, ಆ ಕಡೆ ಮಾತ್ರ ಬಾಕಿ. ನಾನು ಇಷ್ಟು ನುಂಗಿದ್ರು ನಮ್ಮ ರಾಜ್ಯದಲ್ಲೆಲ್ಲ ಸುಭಿಕ್ಷವಾಗಿದೆ ತಾನೇ? ಎಲ್ಲಿ ಸುಭಿಕ್ಷೆ ಸರ್? ಯಾಕ್ರಿ, ಏನಾಗಿದೆ ನಮ್ಮ ರಾಜ್ಯಕ್ಕೆ? ರಾಜ್ಯದಲ್ಲಿ ಎಲ್ಲ ಕಡೆ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಎಲ್ಲಿ ನೋಡಿ ಚೀತ್ಕಾರ, ಹಾಹಾಕಾರ, ಕ್ಷೋಭೆ. ಹೌದಾ? ಎಲ್ಲಿ? ನನ್ ಕಿವಿ ಕೇಳಿಸ್ಲೇ ಇಲ್ಲ. ನಿನ್ ಕಿವಿಗೆ ಎಲ್ ಕೇಳಿಸತ್ತೆ? ರಾಜ್ಯದಲ್ಲಿ ಬರ ಬಂದಿದೆ, ಹೆಣ್ಣುಗಳಿಗೂ ಬರ ಬಂದಿದೆ. ಟಿವಿ ಅವರು, ಪಬ್ಲಿಕ್ ಅವರು ಎಲ್ಲ ನೋಡಿ ನಿಮ್ಮನ್ನ ಬೈಕೊಳ್ತಾ ಇದ್ದಾರೆ. ಹೌದಾ? ಇದೇನ್ರಿ ಹಿಂಗಂತೀರಾ? ಅದ್ಯಾವ್ದೋ ಸಿಂಟಿನ್ ಅಡ್ವರ್ಟೈಸ್ ನಲ್ಲಿ ಒಬ್ಬ ಹುಡುಗ ಬಂದ್ರೆ ಅವನಿಂದ ನೂರಾರು ಜನ ಹುಡುಗಿರು ಓಡ್ ಬರ್ತಾರೆ. ನಾನೇ ನೋಡಿದೀನಿ. ಇಲ್ಲಿ ನೋಡಿದ್ರೆ ಹುಡುಗಿರಿಗೆ ಬರ ಅಂತೀರಾ? ಅದು ಸತ್ಯ, ಇದು ಸತ್ಯ ಪ್ರಭು. ಬರ ಬಂದಿರೋದು ಸೆಂಟ್ ಹಾಕೊಳ್ಳೋ ಫಾರಿನರ್ಸ್ಗಲ್ಲ, ಆದ್ರೆ ಸೆಂಟಿಮೆಂಟ್ ಇರೋ ಕರ್ನಾಟಕದವ್ರಿಗೆ. ಹೌದಾ? ಇದೆಂದು ಕಂಡು ಕೇಳ್ದಂತ ಪ್ರಕೃತಿ ಸಮಸ್ಯೆ, ಹೆಣ್ಣುಗಳು ಬರ ಎಲ್ಲಾ ರಾಜ್ಯದಲ್ಲಿ ಬಂದು ಒಕ್ಕಸ್ಕೊಂಡ್ಬಿಟ್ಟಿದೆ ಸರ್. ಈ ಹಾಳಾದ ಬರಗಳು ನನ್ನ ವೈಭವೋಪೇತದ ಆಡಳಿತಕ್ಕೆ ಬರ ಇಳಿತಾ ಇದಾವಲ್ರಿ. ಇನ್ನೇನು, ಕೆಲವೇ ದಿನಗಳಲ್ಲಿ ಮಹಾಮಾರಿ ಎಲೆಕ್ಷನ್ ಬರ್ತಾ ಇದೆ. ಅಷ್ಟರಲ್ಲಿ ಯಾವ್ದಾದ್ರೂ ಒಂದು ಬರಕ್ಕೆ ನೀವು ಪರಿಹಾರ ಕೊಡ್ಲೇಬೇಕು ಸರ್. ಹೌದು, ನೀವ್ ಹೇಳ್ತಾ ಇರೋದು ಕರೆಕ್ಟ್. ಹಾಗಾದ್ರೆ ಮೊದಲು ಯಾವ ಬರನ ಸಾಲ್ವ್ ಮಾಡ್ತೀರಾ ಸರ್? ನನ್ನ ಮೊದಲ ಆದ್ಯತೆ ಪ್ರಕೃತಿ ಬರ ಅಲ್ಲ, ಹೆಣ್ಣುಗಳ ಬರ. ಇದೇನ್ ಸರ್ ಹಿಂಗ್ ಹೇಳಿದ್ರಿ? ಪ್ರಕೃತಿ ಸಮಸ್ಯೆನ ಬಗೆಹರಿಸಿದ್ರೆ ಒಡ್ಲು ಬರಿದಾಗಿರೋರ್ಗೆ ಉಸಿರಾದ್ರೂ ಸಿಗತ್ತೆ. ಅದ್ ಬಿಟ್ಟು ಹೆಣ್ಣುಗಳ ಬರನ ಮೊದಲು ಪರಿಹಾರ ಮಾಡಿದ್ರೆ ಜನ ತಪ್ಪು ತಿಳ್ಕೊಳಲ್ವಾ? ತಪ್ಪು ಯಾಕ್ರಿ ತಿಳ್ಕೊತಾರೆ? ಇದು ಜನಗಳ ಸಮಸ್ಯೆ ತಾನೇ. ಪಾಪ ಹೆಣ್ಣುಗಳು ಸಿಗದೀರಾ, ಹೀಟಿಗೆ ಬಂದಿರೋ ಗಂಡುಗಳು ರೊಚ್ಚಿಗೆದ್ರೆ ಶಿವಶಿವಾ, ಅವ್ರ ಕಾವನ್ನ ತಣ್ಣು ಮಾಡಕ್ಕಾಗುತ್ತಾ? ಕರ್ನಾಟಕಕ್ಕೆ ಹಿಮಾಲಯ ಪರ್ವತ ತಗೊಂಡ್ಬಂದು ಮೆಚ್ಚಿದ್ರು ತಣ್ಣಗ್ ಮಾಡಕ್ಕಾಗಲ್ಲ. ಅದು ಅಲ್ಲದೆ ಎಲೆಕ್ಷನ್ ಬೇರೆ ಹತ್ರ ಇದೆ. ಎಲೆಕ್ಷನ್ ಟೈಮ್ ನಲ್ಲಿ ಈ ಗಂಡ ಹೈಕ್ಳು ಓಟ್ ಹಾಕೋದಕ್ಕೆ ನೋಟಿನ ಬದಲು ಹೆಣ್ಣೈಕ್ಳೇ ಬೇಕು ಅಂತ ಹಠ ಹಿಡಿದ್ರೆ ಎಲ್ಲಿಂದ ರೀ ಸಪ್ಲೈ ಮಾಡೋದು? ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ, 10 ದಿನ ಹೊಟ್ಟೆಗಿಟ್ಟಿಲ್ಲ ಅಂದ್ರು ಗಟ್ಟಿಯಾಗಿ ನಿಲ್ಲೋ ಮಂದಿ ಇದಾರೆ. ಆದ್ರೆ 10 ದಿನ ಸೊಂಟದ ಕೆಳಗೆ ಉಪವಾಸ ಇರಿ ಅಂದ್ರೆ ಯಾರು ಇರಲ್ಲ ರೀ. ಹಾಗಾದ್ರೆ ಹೆಣ್ಣುಗಳು ಬರ ಪರಿಹಾರ ಮಾಡಕ್ಕೆ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಚರ್ಚಿಸ್ತೀರೇನು? ನನ್ನ ಲೈಫ್ ನಲ್ಲಿ ನನಗೆ ಇಷ್ಟ ಆಗದೆ ಇರೋ ಪದ ಅಂದ್ರೆ ಈ ಕ್ಯಾಬಿನೆಟ್ ಮೀಟಿಂಗ್. ಮತ್ತೆ ಈಗ ದಾರಿ ಇದ್ದೇ ಇದಾರಲ್ಲ ನಮ್ಮ ರಾಜಗುರುಗಳು, ಅವ್ರ ಹತ್ರ ಹೋಗಿ ನಮ್ಮ ಸಮಸ್ಯೆನ ಹೇಳ್ಕೊಂಡ್ರೆ ಅವ್ರು ಪರಿಹಾರ ಮಾಡೇ ಮಾಡ್ತಾರೆ. ಅವ್ರ ಹತ್ರ ಈ ಮ್ಯಾಟರ್ ತಿಳಿಸೋದು ನಂಗೇನೋ ಸರಿ ಕಾಣಿಸ್ತಿಲ್ಲ. ಯಾಕ್ರಿ, ನಮ್ಮ ರಾಜಗುರುಗಳು ನನಗೆ ಎಂತೆಂತ ಟೈಮ್ ನಲ್ಲಿ ಹೆಲ್ಪ್ ಮಾಡೋರು ಗೊತ್ತಾ? ನನ್ನ CM ಕುರ್ಚಿ ಅಲ್ಲಾಡ್ದಾಗ್ಲೆಲ್ಲ ಇದೇ ಸೆಂಚುರಿ ಸ್ಟಾರ್ ಸ್ವಾಮೀಜಿ ಫೆವಿಕಾಲ ಭದ್ರ ಮಾಡೋರೆ. ಮುಂಚೆ ಅಂದ್ರೆ 1-day ಟೆಸ್ಟ್ ಗಳ ಕಾಲ, ಈಗ 2020 ಕಾಲ. ಆದ್ರೆ ನಿಮ್ಮ ರಾಜಗುರುಗಳಿಗೆ ಬ್ಯಾಟ್ ಎತ್ತಿ ಹೊಡೆಯೋ ಅಷ್ಟು ತಾಕತ್ತಿದ್ಯಾ? ಹೌದು ಹೌದು, ಅವ್ರಿಗೂ ವಯಸ್ಸಾಯ್ತು, ಬ್ಯಾಟ್ ಎತ್ತಿ ಆಡೋದು ಸ್ವಲ್ಪ ಕಷ್ಟನೇ.
ಶ್ರೀ ರಮಾನಂದ್. ನನ್ನ ಸಮಸ್ಯೆಯ ಬಾಲ್ಗಳಿಗೆ ಸಿಕ್ಸರ್ ಗಳ ಮೂಲಕ ಉತ್ತರ ಕೊಡೋ ಬ್ಯಾಟ್ಸ್ಮನ್ ಈ ಸ್ವಾಮಿಜಂ ಫೀಲ್ಡ್ ಅಲ್ಲಿ ಯಾರಿದ್ದಾರೆ? ಹಾಗೇನ್ಬೇಡಿ ಸರ್, ಈ ಸ್ವಾಮಿಜಂ ಅಲ್ಲಿ ಹರಿಸ್ವಾಮಿ ಎನ್ನುವರು ಹೊಸ ಎಂಟ್ರಿ ಕೊಟ್ಟಿದ್ದಾರೆ. ಅವ್ರು ಇಡೀ ಕರ್ನಾಟಕದಲ್ಲಿ ಟಾಪ್ 10 ಸ್ವಾಮಿಗಳಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ. ಲಕ್ಷಾಂತರ ಭಕ್ತರು ಅವರ ಪಾದ ಸೇವಕರಾಗಿದ್ದಾರೆ ಸರ್. ಕೋಟ್ಯಾಂತರ ರೂಪಾಯಿ ಆಸ್ತಿ ಅವರ ಬಳಿ ಇದೆ. ನೀವೇ ಅವರಿಗೆ ಬಜೆಟ್ ಅಲ್ಲಿ 20 ಕೋಟಿ ಸ್ಯಾಂಕ್ಷನ್ ಮಾಡಿದಿರಾ? ಹೌದಾ? ಲಿಸ್ಟ್ ಅಲ್ಲಿ 100 ಮಠಗಳಿದ್ವಲ್ಲ, ಕಣ್ಣು ಮುಚ್ಚಿಕೊಂಡು ಸೈನ್ ಹಾಕುವಾಗ ಗಮನಿಸಲಿಲ್ಲ ಅಷ್ಟೇ. ಈಗ ಹೆಣ್ಣುಗಳ ಬರದ ಸಮಸ್ಯೆಯನ್ನ ಹರಿಸ್ವಾಮಿ ಹತ್ರ ತೆಗೆದುಕೊಂಡು ಹೋದ್ರೆ ಅವರು ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಸರ್. ಅಷ್ಟು ಕಡಕ್ ಆಗಿ ಹೆಂಗ್ರಿ ಹೇಳ್ತೀರಾ ಸರ್? ಅವರು ವಯಸ್ಸಿನ ಹುಡುಗರಲ್ವಾ ಸರ್, ವಯಸ್ಸಿನ ಹುಡುಗರ ಸಮಸ್ಯೆ ವಯಸ್ಸಿನ ಹುಡುಗರಿಗೆ ಅರ್ಥ ಆಗುತ್ತೆ. ಓಹೋ, ಸರಿ ಸರಿ, ಹಾಗಾದ್ರೆ ಮೊದಲು ಆ ಹರಿಸ್ವಾಮಿನ ಭೇಟಿ ಮಾಡೋ ವ್ಯವಸ್ಥೆ ಮಾಡಿ. ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ನನ್ನ ಮೂರನ್ನು ಬಿಟ್ಟು, ಜೊತೆಗೆ ಜನರು ನನಗೆ ಕೊಟ್ಟಿರುವ ಅಧಿಕಾರವನ್ನು ನಿಮ್ಮ ಬುಡದಲ್ಲಿಟ್ಟು ಕೇಳಿಕೊಳ್ಳುತ್ತಿರುವುದೇನೆಂದರೆ, ಈ ರಾಜ್ಯಕ್ಕೆ ಬಂದಿರುವ ಹೆಣ್ಣುಗಳ ಬರದ ಸಮಸ್ಯೆಯನ್ನು ನೀವುಗಳೇ ಪರಿಹರಿಸಿಕೊಡಬೇಕು. ಆ ಮೂಲಕ ನನ್ನ ಆಡಳಿತದಲ್ಲಿ ನೀವು ನಿಮ್ಮ ಮೂಗನ್ನು ತೂರಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಕಂದ, ನೀನು ಬಿಟ್ಟಿರುವ ಆ ಮೂರುಗಳು ನಾಚಿಕೆ, ಮಾನ, ಮರ್ಯಾದೆಯಾಗದೆ ಹೆಣ್ಣು, ಮಣ್ಣು, ಹೊನ್ನುಗಳಾಗಿರಲಿ ಎಂಬುದೇ ನನ್ನ ಆಶಯ. ನಿನ್ನ ಕೋರಿಕೆಯ ಮೇರೆಗೆ ನಾನು ರಾಜ್ಯಕ್ಕೆ ಬಂದಿರುವ ಹೆಣ್ಣುಗಳ ಬರದ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ನೀನು ಅಜ್ಞಾತ ಪ್ರದೇಶದಲ್ಲಿರುವುದೇ ಉತ್ತಮ. ಏಕೆಂದರೆ ನೀನು ಬಂದು ನನ್ನನ್ನು ಭೇಟಿ ಮಾಡಿರುವ ವಿಷಯ ಹಾಗೂ ನೀನು ನನಗೆ ಕೊಟ್ಟಿರುವ ಜವಾಬ್ದಾರಿಯನ್ನು ಕೆಲವರು ಅಪಾರ್ಥ ಮಾಡಿಕೊಂಡು ಸಮಾಜದ ಶಾಂತಿ ಕದಡಬಹುದು. ಆಗ ನಿನಗೆ ಅವರುಗಳ ಪ್ರಶ್ನೆಗಳಿಗೆ ಉತ್ತರಿಸಲು ಕಷ್ಟವಾಗಬಹುದು. ಆ ಸಂದರ್ಭವನ್ನು ನಿನಗೆ ನಿಭಾಯಿಸಲು ಆಗದು ಕೂಡ. ನಾನು ಅಂತ ಪರಿಸ್ಥಿತಿಯನ್ನು ಅವಲೋಕಿಸಿ ಆ ಸಮಸ್ಯೆಯನ್ನು ಆಪೋಷಣೆ ತೆಗೆದುಕೊಳ್ಳುವೆ. ನೀನು ನಾನು ಹೇಳಿದಂತೆ ಎಲ್ಲಾದರೂ ಪ್ರವಾಸ ಕೈಗೊಂಡು ಬಿಡು. ಸರಿ, ನೀನಿನ್ನು ಹೊರಡು. ನಿನ್ನ ಮೇಲೆ ನನ್ನ ಆಶೀರ್ವಾದ ಸದಾ ಇದ್ದೇ ಇದೆ. ಸಿಎಂ ಒಬ್ರು ಸ್ವಾಮೀಜಿ ಜೊತೆ ಹೋಗಿದ್ದೆ ತಪ್ಪು. ಏಕೋ ನಮ್ದಗೆ ಸಿಎಂ ಗೆ ಬರಬರ್ಗೆ ನಹಿ, ಹೆಣ್ಣಿಂದು ಸಮಸ್ಯೆಗೆ ತಗೊಂಡು ಹೋಗ್ಬಿಟ್ಟಿ ಸ್ವಾಮಿದು ಮುಂದೆ ಮಡ್ಗದು. ಈ ಹೆಣ್ಣಿಂದು ಪ್ರಾಬ್ಲಮ್ ನ ಸ್ವಾಮಿಗೆ ಸಾಲ ಮಾಡಕ್ಕಾಗತ್ತೆ? ಏ ನ್ಯಾಯಗೆ ಬಾತು ನಹಿ ಬಾ. ವೀಕ್ಷಕರೇ, ರಾಜ್ಯದ ಎಲ್ಲೆಡೆ ಸಿಎಂ ವಿರುದ್ಧ ಪ್ರತಿಭಟನೆ ಕೇಳಿ ಬರುತ್ತಿದೆ. ಇನ್ನು ಹೆಣ್ಣು ಮಕ್ಕಳ ಬರದ ಸಮಸ್ಯೆಯನ್ನು 6.5 ಕೋಟಿ ಜನರ ಪ್ರತಿನಿಧಿಯಾದ ಸಿಎಂ ರವರು ಸ್ವಾಮೀಜಿ ಬಳಿ ತಗೊಂಡು ಹೋಗಿದ್ದಾರೆ. ಸರ್ಕಾರವೇ ಸ್ವಾಮೀಜಿಗಳ ಬಳಿಗೆ ಹೋದದ್ದು, ಅದು ನೆನ್ನೆ ಮೊನ್ನೆ ಕಂಡ್ಬಿಟ್ರು. ಯಂಗ್ ಸ್ವಾಮೀಜಿಗಳ ಬಳಿ ಹೋದದ್ದು ನಾಡಿನ ಬುದ್ಧಿಜೀವಿಗಳ ಕೋಪಕ್ಕೆ ಕಾರಣವಾಗಿದೆ. ಮತ್ತೊಂದು ಕಡೆ ಸಮಸ್ಯೆನ ಯಾರು ಪರಿಹಾರ ಮಾಡಿದ್ರೇನು, ಸಮಸ್ಯೆಗೆ ಒಂದು ಅಂತ್ಯ ಹೇಳಬೇಕು ಅಂತ ಹೇಳಿ ಜನರು ಸಮಾಧಾನವಾಗಿದ್ದಾರೆ. ಇನ್ನು ಸಿಎಂ ಸ್ವಾಮೀಜಿಯ ಬಳಿಗೆ ಸಮಸ್ಯೆ ತೆಗೆದುಕೊಂಡು ಹೋಗಿರೋದು ಹೊಸ ವಿಷಯವೇನಲ್ಲ ಬಿಡಿ. ಅವರ ಕುರ್ಚಿಗೆ ಯಾವಾಗ ಗಂಡಾಂತರ ಬರುತ್ತದೋ ಅವಾಗ ನಾಡಿನ ಹಿರಿಯ ಸ್ವಾಮೀಜಿಗಳ ಬಳಿಗೆ ಅವರ ಸಮಸ್ಯೆ ತಗೊಂಡ್ಕೊಂಡು ಹೋಗೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಈ ಬಾರಿ ವಿಶೇಷ ಏನಂದ್ರೆ, ನಮ್ಮ ಸಿಎಂ ಅವರು ಅವರ ನಿತ್ಯ ಫ್ಯಾಮಿಲಿ ಸ್ವಾಮೀಜಿಯ ಬಿಟ್ಟು ಈಗಷ್ಟೇ ಪ್ರಚಲಿತವಾಗಿರುವ ಯಂಗ್ ಸ್ವಾಮೀಜಿಯ ಬಳಿಗೆ ಹೋಗಿರುವುದು ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ಬಗ್ಗೆ ಅವ್ರನ್ನ ವಿಚಾರಿಸೋಣ ಅಂತಂದ್ರೆ ಅವರು ವಿದೇಶ ಪ್ರವಾಸದಲ್ಲಿ ಬ್ಯುಸಿ ಆಗಿದ್ದಾರೆ. ಹಾಗೆ ಅವರು ಅಕ್ಕಪಕ್ಕದಲ್ಲಿರೋರ್ನ ವಿಚಾರಿಸೋಣ ಅಂತಂದ್ರೆ ಅವರು ರೆಸಾರ್ಟ್ ಗಳಲ್ಲಿ ಕಾಲ ಕಳೀತಿದ್ದಾರೆ. ಅಂತೂ ಇಂತೂ ನಮ್ಮ ಸಿಎಂ ಅವರು ಹೆಣ್ಣುಗಳ ಬರದ ಸಮಸ್ಯೆಯನ್ನು ಸ್ವಾಮೀಜಿಗಳ ಬಳಿ ತೆಗೆದುಕೊಂಡು ಹೋಗಿ ಮತ್ತೊಂದು ವಿವಾದಕ್ಕೆ ಬಲಿಯಾಗಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಪಾಯಿಂಟ್. ಹೌದು ಸರ್, ಇಲ್ಲಿನ ಪರಿಸ್ಥಿತಿ ತುಂಬಾ ಟಫ್ ಆಗಿದೆ ಸರ್. ಯಾರೋ 4-5 ಜನ ಹುಡುಗರು ಅಲ್ಲಿ ಇಲ್ಲಿ ಟೈರಿ ಬೆಂಕಿ ಇಟ್ಟಿದ್ದೇನೆ, ದೊಡ್ಡ ಪ್ರತಿಭಟನೆ ಅಂತ ತೋರಿಸ್ತಿದ್ದಾರೆ ಈ ಮೀಡಿಯಾದವರು. ನಾನು ನೋಡಿದೆ. ಅಲ್ಲ, ನಾನು ಸಮಸ್ಯೆ ಪರಿಹಾರ ಹುಡುಕೊಂಡು ಸ್ವಾಮೀಜಿ ಹತ್ರ ತಾನೇ ಹೋಗಿದ್ದು. ಇದ್ರಲ್ಲಿ ಏನ್ ತಪ್ಪಿದೆ? ನಾನೇನಾದ್ರೂ ಟೆರರಿಸ್ಟ್ ಗಳ ಹತ್ರ ಹೋಗಿದ್ನಾ ಅಥವಾ ನಕ್ಸಲೈಟ್ ಹತ್ರ ಹೋಗಿದ್ನಾ? ನೀನೇ ಹೇಳು ಸರ್. ಅವ್ರಿಗೆಲ್ಲ ನಿಮ್ಮನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚು ಸರ್. ಹೌದೌದು, ಎಲ್ರೂ ನನ್ನ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿ ಮಾಡ್ತಿದ್ದಾರೆ. ನೀವ್ಯಾರು ಮೀಡಿಯಾಗಳ ಕಣ್ಣಿಗೆ ಬೀಳ್ಬೇಡಿ, ಬಿದ್ರೆ ಮಾನ ಹರಾಜ್ ಹಾಕ್ಬಿಡ್ತಾರೆ. ಆದಷ್ಟು ಬೇಗ ಈಗ ಬಂದಿರೋ ಹೆಣ್ಣುಗಳ ಬರಾನ ನಮ್ಮ ಸ್ವಾಮೀಜಿಗಳು ಬೇಗ ಪರಿಹಾರ ಮಾಡಿಕೊಡ್ತಾರೆ.
ಆಗ ನಮಗೆ ನಮ್ಮ ಸರ್ಕಾರಕ್ಕೆ ಖಂಡಿತ ಒಳ್ಳೆ ಹೆಸರು ಬಂದೇ ಬರುತ್ತೆ. ಯು ಡೋಂಟ್ ವರಿ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದನು ಪದೇ ಪದೇ ನಮ್ಗೆ ಗಂಡಾಂತರ ಬರ್ತಾ ಇದೆಯಲ್ಲ, ಯಾತಕ್ಕೆ ಸರ್? ನನಗನ್ಸುತ್ತೆ ನಾವು ಅಧಿಕಾರದ ಗದ್ದಿಗೆ ಹಿಡಿಬೇಕಾದಾಗ ಮಾಡಿಕೊಂಡಿರೋ ಹರಕೆಗಳನ್ನ ಎಲ್ಲೋ ಮಿಸ್ ಮಾಡಿದ್ದೀವಿ, ಅದಕ್ಕೆ ಈ ಕಾಟ. ಸರ್, ಓಟ್ ಹಾಕಿರೋರ್ ಹರಕೆ ಒಂದನ್ ಬಿಟ್ಟು ಇನ್ನೆಲ್ಲಾ ಹರಕೆನೂ ತೀರಿಸಿದೀವಿ ಅಂತ ಅನ್ಕೊಂಡಿದೀನಿ. ಇಲ್ಲ, ಎಲ್ಲೋ ನಮ್ ಕಡೆಯಿಂದಾನೇ ತಪ್ಪು ನಡೆದಿದೆ. ಮೊದಲು ನಮ್ಮ ಕಾಯಂ ದೇವಸ್ಥಾನಗಳಿಗೆ ತಪ್ಪು ಕಾಣಿಕೆ ಹಾಕಿ ವಿಶೇಷ ಪೂಜೆ ಯಜ್ಞ ಯಾಗಾದಿ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡಿಸಿ. ಅಷ್ಟರಲ್ಲಿ ಅಲ್ಲಿರೋ ಬಿಸಿ ಆರುತ್ತೆ, ನಾನು ಬೇಗ ಬಂದ್ಬಿಡ್ತೀನಿ. ಈ ಪ್ರಾಬ್ಲಮ್ನ ಬೇಗ ಸಾಲ್ವ್ ಮಾಡಿಕೊಡಿ ಅಂತ ಸ್ವಾಮೀಜಿ ಅವ್ರಿಗೆ ಈಗ್ಲೇ ಫೋನ್ ಮಾಡ್ತೀನಿ. ಗುರುಗಳೇ, ಫೋನು ಬಂದಿದೆ. ದೇವರಲ್ಲಿ ಹೂವಾಗಿ ಕೂಲ್ ಕೂಲ್. ನಿಮ್ಮ ಆತಂಕ ನಮಗೆ ಅರ್ಥವಾಗುತ್ತೆ. ನೀವು ವಿದೇಶಿ ಪ್ರವಾಸ ಮುಗಿಸಿ ಬರುವುದರೊಳಗೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಮ ಕೀರ್ತಿ ಗಗನಮಟ್ಟಕ್ಕೇರುವಂತೆ ಮಾಡುತ್ತೇವೆ. ನೀವು ಸ್ವದೇಶಿ ಗೋಜು ಮರೆತು ವಿದೇಶಿ ಮೋಜು ಅನುಭವಿಸಿ ಬನ್ನಿ. ಸರ್ಕಾರಕ್ಕೆ ಕಷ್ಟದ ಮೇಲೆ ಕಷ್ಟ ಬಂದಿರೋದಕ್ಕೆ ಜಾತಕ ದೋಷವೇ ಕಾರಣ ಅಂತ ತಿಳಿದ ಸಿಎಂ ಕಡೆಯವರು ರಾಜ್ಯದ ನಾನಾ ದೇವಾಲಯಗಳಲ್ಲೇ ಅಲ್ಲದೆ ನೆರೆಯ ರಾಜ್ಯಗಳ ದೇವಾಲಯಗಳಿಗೂ ಭೇಟಿ ನೀಡಿ ವಿಶೇಷ ದುಬಾರಿ ಪೂಜೆಗಳನ್ನ ಕೈಗೊಂಡು ದೇವಿ ಪ್ರಸಾದಗಳನ್ನ ವಿದೇಶದಲ್ಲಿರುವ ಮುಖ್ಯಮಂತ್ರಿಗಳಿಗೆ ರವಾನಿಸುತ್ತಿರುವುದಾಗಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಈ ದಿಸೆಯಲ್ಲಿ ಸಂತೃಷ್ಟಗೊಂಡಿರುವ ದೇವರುಗಳು ಸಿಎಂ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಗಳನ್ನ ನಿಲ್ಲಿಸುತ್ತಾರೆಂದು ಸಿಎಂ ಕಡೆಯವರು ಭರವಸೆ ಹೊಂದಿದ್ದಾರೆ. ಒಟ್ಟಿನಲ್ಲಿ ರಾಜ್ಯದ ರೈತರ ಹೊಟ್ಟೆ ತುಂಬಿಸದ, ಹೆಣ್ಣುಗಳ ಬರ ನೀಗಿಸಲು ಸಾಧ್ಯವಾಗದ, ಕಡೆ ಪಕ್ಷ ಬಡ ಪೂಜಾರಿಗಳ ಹೊಟ್ಟೆ ತುಂಬಿಸದ ಈ ಸಿಎಂ ರ ಪೂಜೆ ಪುನಸ್ಕಾರಗಳು ಶ್ರೀಮಂತ ಪೂಜಾರಿಗಳ ಹೊಟ್ಟೆ ತುಂಬಿಸುವುದರ ಜೊತೆಗೆ ಅವರ ಖಜಾನೆ ಭರ್ತಿ ಮಾಡಿದ್ದು ಸುಳ್ಳಲ್ಲ. ಮಂತ್ರದಿಂದ ಮಾವಿನಕಾಯಿನ ಉಪ್ಪಿನಕಾಯಿಯಾಗಿ ರೂಪಾಂತರಗೊಳಿಸೋ ರಾಜ್ಯ ಸರ್ಕಾರದ ಈ ಪ್ರಯೋಗ ಯಶಸ್ವಿಯಾಗುತ್ತಾ ಕಾದು ನೋಡೋಣ. ನಮಸ್ಕಾರ ಲಕ್ಷ್ಮೀಪತಿಯವರಿಗೆ. ನಮಸ್ಕಾರ. ನಮಸ್ಕಾರ. ನಿಮ್ಮ ವೇದಿಕೆ ಬಗ್ಗೆ ನಮ್ಮ ಜನಕ್ಕೆ ಸ್ವಲ್ಪ ತಿಳಿಸ್ಕೊಡಿ. ನಾವು ಸಂಸ್ಕೃತಿ ಕೂತ್ಕೊಳ್ಳಿ ಜನ. ನಾವು ಸಂಸ್ಕೃತಿ ರಕ್ಷಣಾ ವೇದಿಕೆ. ನಮ್ಮ ಸಂಸ್ಕೃತಿಗೆ ಎಲ್ಲೆಲ್ಲಿ ಧಕ್ಕೆ ಬರುತ್ತೋ ಅಲ್ಲೆಲ್ಲ ಪ್ರತ್ಯಕ್ಷ ಆಗಿ ನಮ್ಮ ಸಂಸ್ಕೃತಿನ ಉಳಿಸೋ ಆಂದೋಲನ ಮಾಡ್ತೀವಿ. ಮೊನ್ನೆ ಬೇರೆ ದೇಶದಲ್ಲಿ ಬ್ರಾ, ಅಂಡರ್ವೇರ್, ಚಪ್ಪಿ, ಶೂಗಳ ಮೇಲೆ ನಮ್ ದೇವರುಗಳ ಫೋಟೋ ಹಾಕಿ ಅವಮಾನ ಮಾಡಿದ್ರು. ನಾವು ಅಲ್ಲಿಗೆ ಮಸಿ ತಗೊಂಡೋಗಿ ಅವ್ರ ಮಕ್ಕಕ್ಕೆ ಮಸಿ ಬೆಳೆದು ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲ್ಸಿ ಬಂದಿದ್ದೀವಿ. ಆಗೆಲ್ಲ ಪೇಪರ್ ಆಗೆಲ್ಲ ಬಂದಿತ್ತು ಮಸಿ ಸ್ಟಾರ್ ಮಸಿ ಸ್ಟಾರ್ ಅಂತ. ನೀವೇನು ಓದ್ಲಿಲ್ವಾ? ಗೊತ್ತು ಗೊತ್ತು ಸರ್, ಚೆನ್ನಾಗಿ ಗೊತ್ತು. ಮೇಡಮ್, ನಾವು ಸಖತ್ ಡೇಂಜರ್ ಮೇಡಮ್. ಎಲ್ಲೋ ಆಗಿರೋ ರೇಪನ್ನ ತಡೆದು ಬಂದಿದೀವಿ ಅಂದ್ರೆ ಇಲ್ಲಿ ನಮ್ ಸಂಸ್ಕೃತಿ ಮೇಲೆ ರೇಪ್ ಆದ್ರೆ ಬಿಡ್ತೀವಾ? ಹಾ, ಕತ್ತು ಸಾಕ್ತೀವಿ. ಬೇಕಾದ್ರೆ ನೋಡಿ, ಯಾವಾಗಲೂ ಮಸೀದಿ ನಮ್ ಪಕ್ಕದಲ್ಲೇ ಇಟ್ಕೊಂಡಿರ್ತೀವಿ. ಸರಿ ಸರಿ, ನಿಮ್ಮ ಹೋರಾಟ ನಾವು ಮೆಚ್ಚುತ್ತೀವಿ. ಮಚ್ಚು ಲಾಂಗು ಇಟ್ಕೊಂಡು ಹೋರಾಡೋ ಈ ಕಾಲದಲ್ಲಿ ಮಸಿ ಹಿಡ್ಕೊಂಡು ಹೋರಾಡ್ತಿದ್ದೀರಲ್ಲ, ನೀವು ನಿಜಕ್ಕೂ ಗ್ರೇಟ್ ಬಿಡಿ ಸರ್. ಈಗ ಹೆಣ್ಣುಗಳ ಬರದ ಸಮಸ್ಯೆ ಬಗ್ಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಸಿಎಂ ಅವರು ಸ್ವಾಮೀಜಿ ಹತ್ರ ಹೋಗಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರಿ ಇಲ್ಲ, ಪ್ರತಿಯೊಂದಕ್ಕೂ ಈ ಅಪ್ಪ ಸ್ವಾಮೀಜಿ ಹತ್ರನೇ ಹೋಗ್ತಾರಲ್ಲ. ಅಲ್ಲ, ಓಟ್ ಹಾಕಿರೋರು ಜನರು ಇಲ್ಲ ಬರೀ ಸ್ವಾಮೀಜಿ ಕೂಡ. ಅಲ್ಲ, ಏನು ಹಿಂಗ್ ಆಗೈತೆ ಅಂತ ಕೇಳಿದ್ರೆ ನಾವು ಒಂದ್ ಸಲಹೆ ನೀಡ್ತಿದ್ವಿ. ಅರ್ಧ ದಿನ ನಾವು ಟಿವಿ ಮುಂದೆ ಕೂತ್ಕೊಂಡು ನಾವು ಪ್ರಚಾರ ಗಿಟ್ಟಿಸ್ಕೊಂಡ್ವಿ. ಈಗ ಅಂತ ಅವಕಾಶ ಸಿಕ್ಕಿದೆ ಅಂತ ಅನ್ಕೊಳ್ಳಿ, ಅದ್ ಏನ್ ಸಲಹೆ ಕೊಡ್ತಿರೋ ಕೊಡಿ. ಈಗ ಪ್ರಾಬ್ಲಮ್ ಇರೋದಿಷ್ಟೇ ತಾನೇ?
ನೂರ್ ಜನ ಹುಡುಗರಿಗೆ 70 ಜನ ಹುಡುಗಿರಿದ್ದಾರೆ ಅಂತ ತಾನೇ ನೀವ್ ಹೇಳ್ತಿರೋದು? ಆ ಉಳಿದೋಗಿರೋರು ಹುಡುಗರ ಕಥೆ ಏನು ಅಂತ ತಾನೇ ನೀವ್ ಹೇಳ್ತಿರೋದು? ಸಿಂಪಲ್ ಆ ಹುಡುಗಿರು ಸಿಕ್ಕಿರೋ ಪರ್ಗಟ್ಟಿರೋ ಹುಡುಗರನ್ನೆಲ್ಲ ಇಲ್ಲಿ ಕಸ್ಬಿಟ್ಟು ನೋಡ್ರಯ್ಯ ನಿಮ್ಗೆ ಯಾಕೆ ಸಂಸಾರ? ಇನ್ ಬೇಡಾದ್ರೆ ಸೊಪ್ಪು ಸೆದೆ ಅಂತ ಹೇಳಿ ನೀವೆಲ್ಲ ವೀರ ಸನ್ಯಾಸಿಗಳು ಹಾಕ್ಬಿಡ್ರಿ ಅಂತ ಮಾಡ್ಬಿಡೋದು ಎಷ್ಟೇ. 16 ವರ್ಷಕ್ಕೆ ಸರ್ಗಿನ್ ಮೂಲ ಹುಡ್ಕೋ ಈಗಿನ ಕಾಲದ ಹುಡುಗರು ಸನ್ಯಾಸಿಗಳಾಗ್ತಾರೆ ಅಂತೀರಾ? ಅರೆಯೋ ನೀರ್ಗೆ ಚಡ್ಡಾ ಮಾಡ್ತೀವಿ ಅನ್ನೋದು ಹಸಿ ಕಷ್ಟನೆಯ ಹಂಗಂತ ನೀರ್ ಇಂಗ್ಳೋದ್ಮೇಲೆ ಮಾಡ್ತೀವಿ ಅನ್ನೋದು ದೂರದ ಮಾತು. ಮೊದ್ಲು ಯಾರೋ ಒಪ್ಕೊಳಲ್ಲ, ಆಮೇಲೆ ಮುಂದೆ ಸನ್ಯಾಸಿಗಳಾಗೋರ್ಗೆ ಏನೋ ಸಕಲ ಸವಲತ್ತು ಕೊಡ್ತೀವಿ ಅಂದ್ರೆ ಒಪ್ಕೊಂತಾರೆ. ಸದ್ಯಕ್ಕೆ ನಿಮ್ಮ ವೇದಿಕೆಯಲ್ಲಿ ಎಷ್ಟು ಜನ ವೀರ ಸನ್ಯಾಸಿಗಳಿದ್ದಾರೆ? ಇಲ್ಲ ಮೇಡಮ್, ಒಬ್ರು ಇಲ್ಲ. ಪರವಾಗಿಲ್ಲ ಬಿಡಿ, ಹೋಗ್ಲಿ. ನಿಮ್ಗೆ ಮದ್ವೆ ಆಗಿದೆಯಾ? ಹೌದು ಮೇಡಮ್. ಓ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ದೇಶದ ಪರಿಸ್ಥಿತಿಯನ್ನ. ಕೂಲ್ ಸ್ವಾಮಿಗಳಂತಾನೆ ಖ್ಯಾತಿಯಾಗಿರೋ ಹರಿ ಸ್ವಾಮಿಗಳು ನಮ್ಮನ್ನ ಪ್ರೆಸ್ ಮೀಟ್ಗೆ ಆಶ್ರಮ ಕರೆದಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 5. ನಮಸ್ಕಾರ. ನಮಸ್ಕಾರ. ಎಲ್ಲಾ ಮಾಧ್ಯಮದವರಿಗೂ ನನ್ನ ವಂದನೆಗಳು. ಹರಿಸ್ವಾಮಿಗಳು ಬರುವ ಸಮಯವಾಗುತ್ತಿದೆ, ಎಲ್ಲರೂ ನಿಶ್ಶಬ್ದವಾಗಿರಿ. ನಿಮ್ ಆಸ್ಟ್ರೊಳಗೆ ಕ್ಯಾಮ್ರಾಗಳ ತರೋದ್ ಬಿಡ್ಲಿಲ್ವಲ್ಲ, ಯಾಕೆ? ಒಳಗಿನ ಚಿತ್ರಗಳು ಹೊರಗಡೆ ಕಾಣಬಾರದೆಂಬುದು ನಮ್ಮ ಹರಿಸ್ವಾಮಿಗಳ ಅಪ್ಪಣೆ, ಅದರಿಂದಾಗಿ ಕಿತ್ತುಕೊಂಡಿದ್ದೇವಷ್ಟೆ. ತಾವೆಲ್ಲರೂ ಸಹಕರಿಸಬೇಕಾಗಿ ಮನವಿ. ಮತ್ತೆ ಪ್ರೆಸ್ ಮೀಟ್ ನ ಜನಗಳ ತೋರಿಸೋದ್ರೆ ಹೆಂಗ್ರಿ? ಅದಕ್ಕಾಗಿ ನೀವೇನ್ ತಲೆ ಕೆಡಿಸಿಕೊಳ್ಳಬೇಡಿ, ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೇವೆ. ನಿಮಗೆ ಬೇಕಾದ ವಿಡಿಯೋ ಚಿತ್ರಗಳನ್ನ ನಾವು ನಿಮ್ಗೆ ಕೊಡ್ತೇವೆ, ಗುರುಗಳನ್ನು ಕರೆತರುವೆ. ಪ್ರಶ್ನೆಗಳನ್ನ ಕೇಳಬಹುದು. ಹೆಣ್ಣುಗಳ ಬರದ ಸಮಸ್ಯೆಯನ್ನ ಪರಿಹಾರ ಮಾಡೋ ಜವಾಬ್ದಾರಿನ ಸಿಎಂ ಅವರು ನಿಮ್ಗೆ ವಹಿಸಿದಾರಂತೆ, ನಿಜನಾ? ರಾಜ್ಯದ ಸಮಸ್ಯೆಗೆ ಸಲಹೆ ಕೊಡೋ ಮಟ್ಟಕ್ಕೆ ನೀವು ಬೆಳೆದಿದ್ದೀರಾ? ನೀವು ಅಷ್ಟೊಂದು ಪವರ್ಫುಲ್ ಆ ಸ್ವಾಮೀಜಿಗಳೇ. ನಾನೇನು ಅಂತ ನನಗೆ ಗೊತ್ತಾಗಿ ತುಂಬಾ ವರ್ಷಗಳೇ ಕಳೆದಿವೆ. ನಿಮಗೆ ಗೊತ್ತುಪಡಿಸಲಿಕ್ಕೆ ಈ ಹೊತ್ತು. ಹಾಗಾದ್ರೆ ನಿಮ್ ಕರಾಮತ್ತು ಇದೆ ಅಂದಂಗಾಯ್ತು. ಕರಾಮತ್ತು ಕೈಚಳಕ ಪ್ರದರ್ಶಿಸೋಕೆ ನಾನೇನು ಜಾದೂಗಾರನಲ್ಲವಲ್ಲ. ಇಷ್ಟಕ್ಕೂ ನಾನೇನು ನಿಮ್ಮ ಸಿಎಂಗೆ ವಿಧಾನಸೌಧಕ್ಕೆ 3 ದಿನ ಭೇಟಿ ನೀಡಬೇಡಿ, ಪಶ್ಚಿಮ ದ್ವಾರಕ್ಕೆ ಬೀಗ ಹಾಕಿ ಪೂರ್ವ ದ್ವಾರದಿಂದ ಓಡಾಡಿ, ಅಮಾವಾಸ್ಯೆಯಲ್ಲಿ ಮನೆಯಿಂದ ಹೊರಗೆ ಹೋಗಬೇಡಿ ಅಂತೆಲ್ಲ ಅಸಂಬದ್ಧ ಸಲಹೆಗಳನ್ನು ನೀಡಿಲ್ಲವಲ್ಲ. ನಾನು ರಂಗ ಪ್ರವೇಶಿಸಿರುವುದು ಈ ಕನ್ನಡದ ಕುಲಕೋಟಿಯ ಹಿತದೃಷ್ಟಿಯಿಂದಷ್ಟೇ. ಸ್ವಾಮಿ, ಸಿಎಂ ಬೇಡಿಗೆ ನೀವೇ ಹೋಗಿದ್ರಾ ಇಲ್ಲ ಅವರೇ ಬಂದಿದ್ರಾ? ರಾಜ್ಯದಲ್ಲಿ ಹೆಣ್ಣುಗಳ ಸಂತತಿಗೆ ಬರ ಬಂದಿದೆ, ಈ ವಿಷಯವಾಗಿ ಏನಾದರೂ ಪರಿಹಾರ ಕೊಡಿ ಎಂದು ಮಾನ್ಯ ಮುಖ್ಯಮಂತ್ರಿಗಳೇ ಖುದ್ದಾಗಿ ಬಂದು ನನ್ನಲ್ಲಿ ಹರಿಕೆ ಮಾಡಿಕೊಂಡ್ರು. ಸಮಸ್ಯೆ ಬಗೆಹರಿಸಿಕೊಡಿ ಅಂತ ಒಬ್ಬ ಮುಖ್ಯಮಂತ್ರಿಗಳು ಸ್ವಾಮೀಜಿಗಳ ಹತ್ರ ಬಂದು ಗೋಗರೆದಿದ್ದು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ರಾಜ್ಯದ ಜನತೆಗೆ ಆದ ಅವಮಾನ ತಾನೆ. ಇದರಲ್ಲಿ ಅವಮಾನದ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ.
ಸಮಾಜದ ಒಳಿತಿಗಾಗಿ ಟೊಂಕ ಕಟ್ಟಿರುವ ಈ ಹರಿಸ್ವಾಮಿ ಬಳಿ ಅವರ ಸಲಹೆ ಕೇಳಿದ್ರೆ ಹೊರತು ಯಾರೋ ದಾರಿಯಲ್ಲಿ ಹೋಗುವ ದಾಸೇನ ಬಳಿ ಅಲ್ಲವಲ್ಲ. ನಿಮ್ ಕಾಲ್ಗೆ ನೀವೇ ನಮಸ್ಕಾರ ಮಾಡ್ಕೋತಿದ್ದೀರಾ? ಅದ್ ಸರಿ, ನಿಮ್ ಸುಪರ್ದಿಗೆ ಬಂದಿರೋ ಈ ಸಮಸ್ಯೆನ ಹೇಗ್ ಪರಿಹರಿಸ್ತೀರಾ? ಎಲ್ಲರಿಗೂ ತಿಳಿದಿರುವಂತೆ ನನ್ನ ಮಠದ ನೂರಾರು ಶಾಖಾ ಕೇಂದ್ರಗಳು ಪ್ರಪಂಚಾದ್ಯಂತ ಕಾರ್ಯನಿರ್ವಹಿಸುತ್ತಿವೆ. ಅಲ್ಲಿ ನನ್ನ ಶಿಷ್ಯೆಂದರು ಅಸಂಖ್ಯ ಮಂದಿ ಇದ್ದಾರೆ. ಅವರಲ್ಲಿ ನಮ್ಮ ಸಂಸ್ಕೃತಿಗೆ ಒಗ್ಗುವ ಹೆಣ್ಣುಗಳನ್ನು ಇಲ್ಲಿಗೆ ಕರೆಸಿ ಇಲ್ಲಿಯ ಮದುವೆ ಆಗದ ನೊಂದು ಬೆಂದಿರುವ ಗಂಡುಗಳ ಜೊತೆ ಮದುವೆ ಮಾಡಿಸಿ ಸಮಸ್ಯೆಯನ್ನು ಬಗೆಹರಿಸಿ. ಓಹ್, ಅರ್ಥ ಆಯ್ತು ಬಿಡಿ. ಅಲ್ಲಿರೋರ್ನೆಲ್ಲ ಇಲ್ಲಿ ಕರೆಸಿ ಇಲ್ಲಿರೋ ನಮ್ಮ ಹುಡುಗರ ಜೊತೆ ಕ್ರಾಸಿಂಗ್ ಮಾಡಿಸ್ತೀರಾ? ಹಂತ ಹಂತವಾಗಿ ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತಂದು ಸದ್ಯದ ಮಟ್ಟಿಗೆ ಸಮಸ್ಯೆಯನ್ನು ಹತೋಟಿಯಲ್ಲಿಡುತ್ತೇವೆ. ಈ ಸಮಸ್ಯೆಗೆ ಕಾನೂನು ತೊಡಕಾಗದಂತೆ ರೂಪುರೇಷೆ ತಯಾರಿಸುತ್ತೇವೆ. ಈ ಕ್ರಾಸಿಂಗ್ ಇಂದ ನಮ್ಮ ಸಂಸ್ಕೃತಿ ಕುಲ್ಗೇಟೋಗುತ್ತಲ್ಲ? ಈ ಯೋಜನೆಯಿಂದ ನಮ್ಮ ಸಂಸ್ಕೃತಿ ಮೇಲೆ ಹೊಡೆತ ಬೀಳುತ್ತೆ ಅಂತ ನನಗನ್ಸುತ್ತಿಲ್ಲ. ಬದಲಿಗೆ ಸಂಸ್ಕೃತಿ ವಿನಿಮಯವಾಗುತ್ತೆ. ಆ ಮೂಲಕ ನಮ್ಮ ಸಂಸ್ಕೃತಿ ಪ್ರಪಂಚಾದ್ಯಂತ ಪಸರಿಸುತ್ತೆ. ಸ್ವಾಮೀಜಿ, ಈ ಆಪರೇಷನ್ಗೆ ಹುಡುಗಿರ್ನ ಯಾವಾಗ ಕರೆಸ್ತಾ ಇದ್ದೀರಾ? ಸದ್ಯದಲ್ಲೇ ಕಾರ್ಯಯೋಜನೆ ಜಾರಿಗೆ ಬರುತ್ತೆ. ಅವುಗಳ ರೂಪರೇಷೆ ತಿಳಿಸಲು ತಮ್ಮನ್ನೆಲ್ಲ ಮತ್ತೆ ಭೇಟಿಯಾಗುತ್ತೇನೆ. ಅಂತ ಸ್ವಾಮೀಜಿಗಳು ಮದ್ವೆ ಬ್ರೋಕರ್ ತರ ಆಗೋದ್ರಿ. ಆದಷ್ಟು ಬೇಗ ಊಟ ಹಾಕ್ಸಿ ತಾಂಬೂಲ ಕೊಡಿ, ಮುಯಿ ಮಾತ್ರ ಕೇಳ್ಬೇಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊಗ್ಗಲ ಮುಳ್ಳು ಎಂದೇ ಖ್ಯಾತಿಯಾಗಿರೋ ಆನಂದ್ ಗೌಡ್ರು ನಮ್ ಜೊತೆಗಿದ್ದಾರೆ. ಹೆಣ್ಣುಗಳ ಬರ ಬಗ್ಗೆ ಮಾತನಾಡೋಕೆ ಬಂದಿರೋ ಆನಂದ್ ಗೌಡ್ರಿಗೆ ಟಿವಿ ಫೈನ್ ಪರವಾಗಿ ಸ್ವಾಗತ. ನಮಸ್ಕಾರ ಆನಂದ್ ಗೌಡ್ರೆ. ಸಿಎಂ ಕೈಗೊಳ್ಳೋ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಿಗೂ ನಿಮ್ಮ ವಿರೋಧ ಇರುತ್ತೆ ಅಂತಾರಲ್ಲ, ನಿಜಾನ? ನಿಮ್ ಪ್ರಶ್ನೆಯಲ್ಲಿ ವ್ಯಾಕರಣ ವ್ಯತ್ಯಾಸ ಇದೆ. ಅಭಿವೃದ್ಧಿ ಕಾರ್ಯಗಳಿಗೆ ನಮ್ ವಿರೋಧ ಇಲ್ಲ, ಬದಲಿಗೆ ಅವ್ರ ಎರಬಿಡಂಗಿ ಕಾರ್ಯಗಳಿಗೆ ನನ್ನ ವಿರೋಧ ಇದೆ. ಈ ಸಿಎಂ ಅವರು ಹೆಣ್ಣುಗಳ ಬರನ ಸ್ವಾಮೀಜಿ ಮಡಿಲಿಗೆ ಹಾಕ್ತಾರನ್ನೋದು ನಿಮ್ಗೆ ಸುಳಿವಿತ್ತ? ಸಿಎಂ ಅವರ ಈ ನಡೆನಲ್ಲಿ ನನಗೇನು ಅಸಾರ್ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಜನ ಕೇಳ್ತಿದ್ದಾರೆ ಇವತ್ತಿನ ದಿನ ವಿಧಾನಸೌಧ ಮಠಗಳಿಗೆ ರೀಜನಲ್ ಆಫೀಸ್ ಆಗಿದೆ ಅಂತ. ಅದು ಸತ್ಯ ಕೂಡ. ವಿಧಾನಸೌಧಕ್ಕೆ ಮಠಗಳು ಬಣ್ಣ ಹೊಡಿಸಬೇಕು ಅಂತಿದ್ದಾರೆ. ಸರಿ, ಕಿಲ್ಲಿಗೆ ಬಂದಿದೆ ನಮ್ಮ ರಾಜಕೀಯ ಪರಿಸ್ಥಿತಿ, ಅದು ನಿಮ್ಗೆ ಗೊತ್ತಿದೆ. ಆದ್ರೂ ನಾನು ಹೇಳ್ತೀನಿ, ನಮ್ಮ ಮುಖ್ಯಮಂತ್ರಿಗಳು ಸ್ವಾಮೀಜಿಗಳಿಗೆ, ಜ್ಯೋತಿಷಿಗಳಿಗೆ, ಮಠಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ನಾನು ವಿಧಾನಸೌಧದ ಸದಸ್ಯನಾಗಿದ್ರು ಸಂಪುಟದ ಸಹೋದ್ಯೋಗಿಯಾಗಿ ನಾನೇನು ಮಾಡಕ್ಕಾಗ್ತಾ ಇಲ್ಲ. ಈ ವಿಷಯದಲ್ಲಿ ನಾನು ತುಂಬಾ ಅಸಹಾಯಕನಾಗಿದ್ದೀನಿ. ಯಾಕೆ ಅವರು ಯಾವ ಸಮಸ್ಯೆನೂ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ತಿಲ್ಲ? ಆ ಅಭ್ಯಾಸ ಅವ್ರಿಗಿಲ್ಲ ಬಿಡಿ. ಈಗ ಸ್ವಾಮೀಜಿಯವರು ಹೆಣ್ಣುಗಳ ಬರ ನೀಗಿಸೋಕೆ ಫಾರಿನ್ ಇಂದ ಹುಡುಗಿರನ್ನ ಕರ್ತರ್ತಿದ್ದಾರೆ, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಮಠಗಳು ಮ್ಯಾರೇಜ್ ಬ್ಯೂರೋಗಳಾಗ್ಬಿಟ್ಟಿದ್ದಾವೆ, ಇನ್ ಸ್ವಾಮೀಜಿಗಳು ಮ್ಯಾರೇಜ್ ಬ್ರೋಕರ್ಗಳಾಗ್ಬಿಟ್ಟಿದ್ದಾರೆ ಅಷ್ಟೇ. ಈ ಸಮಸ್ಯೆ ಬಗೆಹರಿಸ್ಕೊಡ್ತೀವಿ ಅಂತ ಸ್ವಾಮೀಜಿಯವ್ರ ಏನಾದ್ರೂ ಸಿಎಂ ಜೊತೆ ಒಳಒಪ್ಪಂದ ಮಾಡ್ಕೊಂಡಿದ್ರಾ? ಮ್ಯಾಚ್ ಫಿಕ್ಸಿಂಗ್ ಬರೀ ಕ್ರಿಕೆಟ್ ನಲ್ಲೇ ಆಗ್ಬೇಕೇನ್ರಿ? ಸರ್ಕಾರ ಸ್ವಾಮೀಜಿಗಳ ಮಧ್ಯನೂ ಆಗ್ಬೋದಲ್ವಾ? ನೀವು ನಾಲ್ಕೈದು ಬಾರಿ ಅವರು ಸೀಟ್ ಕೇಳೋ ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳಿ ಆರೋಪ ಇದೆ. ನಿಮ್ಗೇನಾದ್ರೂ ಸಿಎಂ ಆಗ್ಬೇಕು ಅಂತ ಆಸೆ ಇದೆಯಾ? ನೋಡಿ ಮೇಡಮ್, ನಾನೇನು ಸನ್ಯಾಸಿ ಅಲ್ಲ, ನಾನು ಒಬ್ಬ ರಾಜಕಾರಣಿ, ನನಗೂ ಸಿಎಂ ಆಗ್ಬೇಕು ಅಂತ ಆಸೆ ಇರೋಲ್ವೇ? ಅದ್ರಲ್ಲಿ ತಪ್ಪೇನೂ ಇಲ್ವಲ್ಲ, ನನಗೆ ಅಧಿಕಾರ ಕೊಟ್ರೆ ಈಗಿರೋ ಸರ್ಕಾರಕ್ಕಿಂತ ಚೆನ್ನಾಗಿ ಆಡಳಿತ ಮಾಡ್ತೀನಿ. ಹಾಗಾದ್ರೆ ಇವರ ಆಡಳಿತ ದುರಾಡಳಿತ ಅಂತನ? ದುರಾಡಳಿತ ಅಲ್ಲ ರೀ, ಸ್ವಾಮೀಜಿಗಳ ಆಡಳಿತ. ಜನ ನಮ್ಗೆ ಓಟ್ ಹಾಕಿರೋದು ನಾವು ಆಡಳಿತ ಮಾಡ್ಲಿ ಅಂತ, ಅವ್ರ ಕಷ್ಟಗಳಿಗೆ ಸ್ಪಂದಿಸ್ಲಿ ಅಂತ. ಅದು ಬಿಟ್ಬಿಟ್ಟು ಎಲ್ಲ ಬಿಟ್ಟಿರೋ ಸ್ವಾಮೀಜಿಗಳ ಹತ್ರ. ಸರ್, ಈ ಹೇಳಿಕೆ ಕಾಂಟ್ರವರ್ಸಿ ಆಗ್ಬೋದು ಸರ್. ಅದು ಕಾಂಟ್ರವರ್ಸಿ ಆಗುತ್ತೋ ಬಿಡುತ್ತೋ ನೀವು ಮಾಡ್ಬಿಡ್ತೀರಾ ಬಿಡಿ. ನಾನ್ ಹೇಳಿದ್ದು ಲೌಕಿಕ ಆಸೆಗಳನ್ನ ಬಿಟ್ಟಿರೋರ ಹತ್ರ ಲೋಕದ ಸಮಸ್ಯೆ ಹೇಳ್ಕೊಂಡ್ರೆ ಜನ ನಮ್ಗೆ ಓಟ್ ಹಾಕ್ತಾರಾ? ಮತ್ತೆ ನಾವು ಅಧಿಕಾರಕ್ಕೆ ಬರಕ್ಕಾಗುತ್ತಾ? ನೀವೇ ಹೇಳಿ. ಅಲ್ಲ ಸರ್, ಆಡಳಿತ ಪಕ್ಷದವರಾಗಿ ನೀವೇ ವಿರೋಧ ಪಕ್ಷದವ್ರ ತರ ಮಾತಾಡ್ತಿದ್ದೀರಲ್ಲ. ನಾನು ನನ್ನ ಮನೆ ಯಾಕೆ ತಪ್ಪು ಮಾಡಿದ್ರೇನೆ ಕಣಿಸುವಂತ ವ್ಯಕ್ತಿ, ಇನ್ನು ಇವ್ರನ್ನ ಬಿಡ್ತೀನಾ? ಕಡೆಯದಾಗಿ ಒಂದ್ ಪ್ರಶ್ನೆ ಸರ್, ನಿಮ್ಗೇನಾದ್ರೂ ಅಧಿಕಾರ ಕೊಟ್ಟಿದ್ರೆ ಈ ಸಮಸ್ಯೆನ ಹೇಗೆ ಬಗೆಹರಿಸ್ತಿದ್ರಿ? ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ಸಣ್ಣ ಕತೆ ಹೇಳ್ತೀನಿ. ಅವನ ಯಾವನ ಒಬ್ಬ ರಾಜ ಬರಗಾಲದಲ್ಲಿ ಅರಮನೆ ಕಟ್ಟಿನ. ಹಾಗ ಜನ ಎಲ್ಲ ಈ ರಾಜಿಂಗ್ ಏನ್ ತಲೆ ಕೆಟ್ಟೈತಾ, ಉಚ್ಚಿಕಿ ಚಿಡ್ದೈತಾ ಅಂತ ಹಲವಾರು ರೀತಿನಲ್ಲಿ ಮಾತಾಡ್ಕೊಂಡ್ರು.
ಹೇಗಿದ್ರು ರಾಜ ಅರಮನೆ ಕಟ್ಟಬೇಕಾದ್ರೆ ಹಲವಾರು ಸಾವಿರಾರು ಜನನ ಕೆಲಸಕ್ಕೆ ತಗೊಳ್ಳೇಬೇಕಿತ್ತು. ಹಾಗಾಗಿ ಬರಬಂದ ಜನ ಎಲ್ಲ ಅರಮನೆ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರು. ಹಾಗಾಗಿ ಅವ್ರ ಹೊಟ್ಟೆನೂ ತುಂಬಿತ್ತು, ಜೀವನನೂ ಸಾಕ್ತಿತ್ತು. ರಾಜ ಮಾಡಿದ ಒಳ್ಳೆ ಕೆಲಸ ಅಲ್ವಾ? ಅದು ಮೇಡಮ್ ಬುದ್ಧಿವಂತಿಕೆ. ಅಂದ ಹಾಗೆ ನೀವು ಅರಮನೆ ಕಟ್ಟಿದ್ರೆ ಒಳ್ಳೇದಾಗ್ತಿತ್ತು ಅಂತಿರೇನು? ಅರಮನೆ ಅಲ್ಲ ಮೇಡಮ್, ಸೂಳೆ ಮನೆ ಸರ್. ಜನಗಳು ನೋಡ್ತಾ ಇದಾರೆ ಸರ್, ಇದನ್ನ ಈ ತರ ಹೇಳಿಕೆ ಕೊಟ್ಬಿಟ್ರಿ. ಸೆನ್ಸಾರ್ ಪ್ರಾಬ್ಲಮ್ ಆದಂಗಿದ್ರೆ ಕಟ್ ಮಾಡಿ, ಇದೇನ್ ಲೈವ್ ಪ್ರೋಗ್ರಾಮ್ ಅಲ್ವಲ್ಲ, ರೆಕಾರ್ಡ್ ಹೇಳ್ತಾನೆ. ನೋಡಿ ಮೇಡಮ್, ಇರೋ ಬ್ರಾತಲಸ್ಗಳನ್ನ ಜಾಸ್ತಿ ಮಾಡಿ, ಸೂಳೆಯರಿಗೆ ಒಳ್ಳೊಳ್ಳೆ ಸೌಲಭ್ಯ ಕೊಡಿ. ಆಗ್ಲಾದ್ರೂ ತಾತ್ಕಾಲಿಕವಾಗಿ ಹುಡುಗರ ಸಮಸ್ಯೆ ಪರಿಹಾರ ಆಗುತ್ತೆ. ಈ ವಿಷಯದ ಬಗ್ಗೆ ಬೇಕಾದ್ರೆ ನೀವು ಆಡಿಯನ್ಸ್ SMS ಕೇಳಿ, ಆಗ ನೋಡಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಈ ಹೆಣ್ಣುಗಳ ಬರ ಅನ್ನೋ ವಿಚಿತ್ರ ಸಮಸ್ಯೆಗೆ ವಿಚಿತ್ರವಾಗಿರೋ ಪರಿಹಾರನೇ ಸಿಗ್ತಿದೆ. ನಮ್ಮ ದೌರ್ಭಾಗ್ಯನೋ ಸೌಭಾಗ್ಯನೋ ಆ ದೇವ್ರೇ ಬಲ್ಲ. ನಿರಂತರ ಸುದ್ದಿಗಾಗಿ ನಾನು ನೋಡ್ದೆ, ತುಂಬಾ ಎಗಲಾಡ್ತಾ ಇದ್ದ. ಅವನು ಎಷ್ಟೇ ಹರಿದಾಕೊಂಡ್ರು ಈ ಜನ್ಮದಲ್ಲಿ ಅವನಿಗೆ ಅಧಿಕಾರ ಸಿಗೋದಿಲ್ಲ. ಇನ್ನು 20 ವರ್ಷ ನಾನೇ ಮುಖ್ಯಮಂತ್ರಿ, ನೀನೇನು ಯೋಚನೆ ಮಾಡ್ಬೇಡ. ಆ ಆನಂದ ಗೌಡನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹಾ, ಅಂದ್ಹಾಗೆ ನಾನು ಹೇಳಿದ್ನಲ್ಲ, ಆ ಎಲ್ಲಾ ದೇವಸ್ಥಾನಗಳಿಗೂ ಹರಕೆ ತೀರಿಸಿದ್ಯಾ? ಸರ್, ನಮ್ ಕಾಯಂ ದೇವಸ್ಥಾನಗಳಿಗೆಲ್ಲ ನಾನೇ ಹೋಗಿ ಖುದ್ದಾಗಿ ಹರಕೆ ತೀರಿಸಿ ಬಂದಿದ್ದೀನಿ ಸರ್. ಸರ್, ನಿಮ್ ಹೆಸರಿನಲ್ಲಿ ತುಲಾಭಾರ ಕೂಡ ಮಾಡಿಸಿದೀನಿ. ಹೌದಾ? ಅದೇ ಹೇಗೆ? ನಾನು ಇಲ್ಲಿದ್ದೀನಿ, ನಾನು ಇಲ್ದಿರ ತುಲಾಭಾರ ಹೇಗ್ ಮಾಡಿಸ್ದೆ? ನಂದು ನಿಮ್ದು ಒಂದೇ ತೂಕ ಅಲ್ವಾ ಸರ್, ಅದಕ್ಕೆ ಮಾಡಿಸ್ದೆ. ಗುಡ್, ವೆರಿ ಗುಡ್. ಅದಕ್ಕೆ ನೀನು ಅಂದ್ರೆ ನನ್ ತುಂಬಾ ಇಷ್ಟ. ಹಾ, ಇನ್ನೊಂದ್ ಮಾತು, ನಾನು ವಾಪಸ್ ಬರೋವರೆಗೂ ಅಲ್ಲಿ ಜೋಪಾನ. ಆ ಆನಂದ ಗೌಡ ಏನಾದ್ರೂ ಒಂದು ಕಿತಾಪತಿ ಮಾಡ್ತಾನೆ ಇರ್ತಾನೆ. ನಮ್ ಬಣ್ಣದವ್ರನ್ನೆಲ್ಲ ಬುಟ್ಟಿಗೆ ಹಾಕೊಂಡು ಬಣ್ಣ ಬದ್ಲಾಯಿಸಿದ್ರು ಬದ್ಲಾಯಿಸ್ಬಿಟ್ಟ. ಅಂತದೇನಾದ್ರೂ ಕಂಡು ಬಂದ್ರೆ ನಿನ್ ನಂಗ್ ತಕ್ಷಣ ತಿಳಿಸ್ಬೇಕು. ಸರಿ ಸರ್, ನಾನು ಇಲ್ಲೆಲ್ಲ ನೋಡ್ಕೊತಾ ಇದೀನಿ, ನೀವ್ ಆದಷ್ಟು ಬೇಗ ಬಂದ್ಬಿಡಿ ಸರ್, ಕಾಯ್ತಾ ಇದೀನಿ ನಿಮ್ಗೋಸ್ಕರ. ನನಗೂ ನಿನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ ಶುಭ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಎರಡೇ ವರ್ಷದಲ್ಲಿ ಹಲವಾರು ಕೋಟಿಯ ಒಡೆಯ. ವಾ, ಯಾರಿ ಸ್ವಾಮೀಜಿ? ಅವನ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಬೇಕಲ್ಲ. ಯಾರ್ ಬರೆದಿರೋದಿದು? ಸೂರ್ಯ, ಸುಪರ್ಣ ಪತ್ರಿಕೆ ಸೂರ್ಯ. ಹೆಸರು ಸೂರ್ಯ, ವಯಸ್ಸು ಆವೇಗದ 24, ಸುಪರ್ಣ ಪತ್ರಿಕೆಯ ರಿಪೋರ್ಟರ್ ಕಮ್ ಪ್ರೊಪರೈಟರ್. ಕರೆಕ್ಟಾ? ಹೆಸರು ಆನಂದ್ ಗೌಡ, ವಯಸ್ಸು ಆವೇಶದ 44, ಹೆಲ್ತ್ ಮಿನಿಸ್ಟರ್ ಕಮ್ ಕೋಟ್ಯಾಧಿಪತಿ. ಜಡ್ಜ್ ಟೇಬಲ್ ಮೇಲೆ 2 ಕೇಸು, ಲಾಯರ್ ಟೇಬಲ್ ಮೇಲೆ 3 ಕೇಸು, ಕೋರ್ಟ್ ಅಲ್ಲಿ 8 ಕೇಸು, ಪೊಲೀಸ್ ಸ್ಟೇಷನ್ ಅಲ್ಲಿ 3 ಕೇಸು, ಇವೆಲ್ಲಾ ಕೇಸ್ ಇದ್ರು ಕೇಸ್ ಖುಲಾಸೆ ಮಾಡೋ ಮಂತ್ರಿ ನೀನು ಅಂತ ನನಗೆ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ ಕುಸೆ, ನನ್ ಬಗ್ಗೆ ತುಂಬಾನೇ ಕಲೆಕ್ಟ್ ಮಾಡಿದ್ಯಾ? ನೀವು ಪೊಲಿಟಿಷಿಯನ್ಸ್, ನಿಮ್ ಬಗ್ಗೆ ನೀವು ಜಾಸ್ತಿ ತಿಳ್ಕೊಂಡಿರ್ತೀರ, ಜನರ ಬಗ್ಗೆ ಅಲ್ಲ. ಆದ್ರೆ ನಾವು ಪ್ರೆಸ್ನವರು, ನಮ್ ಬಗ್ಗೆಗಿಂತ ನಿಮ್ಮಂತ ಜನರ ಬಗ್ಗೆ ಜಾಸ್ತಿ ತಿಳ್ಕೊಂಡಿರ್ತೀವಿ. ತುಂಬಾ ಚೆನ್ನಾಗಿ ಮಾತಾಡ್ತೀಯ, ನಮ್ ಪಕ್ಷಕ್ಕೆ ಬರೋದಾರೆ ನೋಡು, ಒಳ್ಳೆ ಸ್ಥಾನಮಾನ ಕೊಡ್ತೀನಿ, ಸಾಕಷ್ಟು ದುಡ್ಡು ಕೊಡ್ತೀನಿ. ಇವಾಗ ನೀವು ಕರೆಸಿದ ಉದ್ದೇಶ ಏನ್ ಹೇಳಿದ್ರೆ, ನನ್ ಟೈಮ್ ಉಳಿಸಿದ ಭಾಗ್ಯ ಆದ್ರೂ ನಿಮ್ಗೆ ಸಿಗುತ್ತೆ. ಸರಿ, ನೇರ ವಿಷಯಕ್ಕೆ ಬರ್ತೀನಿ. ಬೆಳಿಗ್ಗೆ ಪೇಪರ್ ನೋಡಿದೆ, ಹೆಡ್ಲೈನ್ಸ್ ಅಲ್ಲೇ ಮೆನ್ಷನ್ ಮಾಡಿದೀಯ, 2 ವರ್ಷದಲ್ಲಿ ಸ್ವಾಮೀಜಿ ಒಬ್ರು ಸಾಮ್ರಾಜ್ಯ ಸ್ಥಾಪಿಸಿರೋ ಸಾಮಾನ್ಯ ಅಂತ. ಅದನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಆ ಹರಿಸ್ವಾಮಿ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೀಟೇಲ್ಸ್ ಕೊಡ್ತೀರಾ? ಮುಂದೆ ನಮ್ ಪೇಪರ್ ನಲ್ಲೇ ಪ್ರಿಂಟ್ ಆಗುತ್ತೆ. ನಿಮ್ಮಂತ ದೃಷ್ಟಿ ದೋಷ ಇರೋರ್ಗೆ ಅಂತಾನೆ ದಪ್ಪ ದಪ್ಪ ಅಕ್ಷರದಲ್ಲಿ ಹಾಕಿ ಪ್ರಿಂಟ್ ಮಾಡಿಸ್ತೀವಿ, ಆ ಓದ್ಕೊಳ್ಳಿ. ಓಹೋ, ಹಾಗಾದ್ರೆ ನಿಮ್ ಪೇಪರ್ ಪಾರದರ್ಶಕವೋ? ಎಕ್ಸಾಕ್ಟ್ಲಿ. ನಾನ್ ಸ್ವಾಮೀಜಿ ಬಗ್ಗೆ ಡೀಟೇಲ್ ಕೇಳಿದ್ದು ನನ್ನ ವೈಯಕ್ತಿಕ ಲಾಭಕ್ಕಲ್ಲ, ರಾಜ್ಯದ ಹಿತದೃಷ್ಟಿಯಿಂದ.
ನಿಮ್ಗೆ ಗೊತ್ತು, ಆ ಸಿಎಂ ಸ್ವಾಮಿ ಸೇರ್ಕೊಂಡು ರಾಜ್ಯನ ಕುಲುಗೇರಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದಾನೆ ನಾನು ಹರಿಸ್ವಾಮಿ ಬಗ್ಗೆ ಡೀಟೇಲ್ ಕೇಳಿದ್ದು. ನೋಡಿ ಸರ್, ನಿಮ್ ಇಂಟೆನ್ಷನ್ ಒಳ್ಳೇದೇ ಇರ್ಬೋದು. ಆಸ್ ಎ ಪ್ರೆಸ್ ರಿಪೋರ್ಟರ್ ಆಗಿ ನಾನು ಏನ್ ಸತ್ಯಾಂಶ ತಿಳಿದು ಬಂದ್ರು ನನ್ನ ಪೇಪರ್ ಮೂಲಕನೇ ತಿಳಿಸ್ತೀನಿ. ಆ ಸ್ವಾಮೀಜಿ ಬಗ್ಗೆ ಏನೇ ಹೇಳೋದಿದ್ರು, ಏನೇ ಗೊತ್ತಾದ್ರು ನಾನು ನನ್ನ ಪೇಪರ್ ಮೂಲಕನೇ ಬರೀತೀನಿ. ಆಗ ನೀವೇ ಓದ್ಕೊಳ್ಳಿ. ಈಗ ಗುಡ್ ಬೈ. ಸರಿ, ನೀವಿಷ್ಟ ಹೇಳಿದ್ಮೇಲೆ ನಾನ್ ನಿಮ್ಮನ್ನ ಫೋರ್ಸ್ ಮಾಡ್ತೀನಿ. ಒಂದ್ ಪಕ್ಷ ನಿಮ್ಗೇನನ ನನ್ನ ಅವಶ್ಯಕತೆ ಬಿದ್ರೆ ಯು ಆರ್ ಆಲ್ವೇಸ್ ವೆಲ್ಕಮ್. ಗುರುಗಳೇ ನಮಸ್ಕಾರ. ಗುರುಗಳೇ, ನಮ್ಮ ವಿದೇಶಿ ಶಾಖಾ ಕೇಂದ್ರಗಳಿಂದ ಬಂದಿರುವ ಮಾಹಿತಿಯ ಪ್ರಕಾರ ಮೊದಲನೇ ಹಂತದ ಮಂಚದ ಪೂಜೆಗೆ ಅಲ್ಲ ಗುದ್ದಲ್ಲಿ ಪೂಜೆ ಅಲ್ಲಲ್ಲ ಕಾರ್ಯಯೋಜನೆಗೆ ಶ್ರೀಲಂಕಾ, ಇಂಡೋನೇಷ್ಯಾ ಮತ್ತು ನೇಪಾಳ ದೇಶಗಳು ಸೂಕ್ತ ಅಂತ ಅನಿಸುತ್ತೆ. ಪ್ರಸ್ತುತ ಅಲ್ಲಿ 145,000 ಶಿಷ್ಯರಿದ್ದು ಅದರಲ್ಲಿ 80,000 ಮಹಿಳಾ ಮಣಿಗಳಿದ್ದಾರೆ. ಆ 80,000 ಮಹಿಳಾ ಮಣಿಗಳಲ್ಲಿ ಈಗಾಗಲೇ 25,000 ಮಂದಿ ಗಡ್ಡೆಯ ಪೂಜೆಗೆ ಶರಣಾಗಿ ಹೋಗಿದ್ದಾರೆ, ಆದರೆ ವಿವಾಹದ ಹಳ್ಳದಲ್ಲಿ ಬಿದ್ದು ಬದಲಾಡುತ್ತಿದ್ದಾರೆ. ಇನ್ನುಳಿದ 55,000 ಮಹಿಳಾ ಮಣಿಗಳಲ್ಲಿ 30,000 ಬಲಿತು ಬೆಂಡಾಗಿ ಹೋಗಿರುವ ಬೆಂಡೆಕಾಯಿಯಂತೆ ಆಗಿ ಹೋಗಿದ್ದಾರೆ. ಇನ್ನುಳಿದ 25,000 ಜನರಲ್ಲಿ ಮೇಲ್ರೋಗ, ಕೆಳಗ ರೋಗ, ಒಳಗ ರೋಗ, ದೊಡ್ಡ ರೋಗ ಅಂತ ಕಿತ್ತು ಬಿಸಾಕಿದ್ರು 15,000 ಜನರನ್ನ ಇನ್ನುಳಿದ 10,000 ದಾವಣಗೆರೆ ಬೆಂಡೆ ತರ ಇರೋರು, ಮಂಗಳೂರು ಮೀನ್ ತರ ಇರೋರು, ಕಾಶ್ಮೀರ್ ಆಪಲ್ ತರ ಇರೋ ಕನ್ಯಾಮಣಿಗಳು ಸಿಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಗುರುಗಳೇ. ಸರಿ, ಆ ಕನ್ಯಾಮಣಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿರಿ. ಅವರಲ್ಲಿ ಕರ್ನಾಟಕದ ಸೊಸೆಯಂದ್ರ ಆಗಲು ಯಾರ್ಯಾರಿಗೆ ಇಚ್ಛೆ ಇದೆಯೋ ಅಂತವರ ವೈಯಕ್ತಿಕ ಮಾಹಿತಿಯನ್ನು ಕಲೆಹಾಕಿ. ಆಯ್ಕೆಗೊಂಡಿರುವ ಅಂತಿಮ ಪಟ್ಟಿಯನ್ನು ತಯಾರು ಮಾಡಿಕೊಂಡು ಕೂಡಲೇ ಬನ್ನಿ ಎಂದು ನಮ್ಮ ಶಾಖಾ ಮುಖ್ಯಸ್ಥರಿಗೆ ತಿಳಿಸಿ. ಮತ್ತೊಂದು ವಿಷಯ, ಯಾರನ್ನೂ ಬಲವಂತ ಪಡಿಸಕೂಡದು. ಸ್ವಇಚ್ಛೆಯಿಂದ ಮೈವೊಡ್ಡಿ ಬರುವವರನ್ನಷ್ಟೇ ಮನೆ ತುಂಬಿಸಿಕೊಳ್ಳೋಣ. ಇನ್ನು ನೀವುಗಳು ಹುಡುಗೀರು ಸಿಗದೆ ಕಂಗೆಟ್ಟಿರುವ ಹುಡುಗರನ್ನು ಗುರುತಿಸುವ ಸಲುವಾಗಿ ಪತ್ರಿಕಾ ಪ್ರಕಟಣೆ ನೀಡಿರಿ. ಯೋಜನೆ ಎಲ್ಲರಿಗೂ ತಲುಪುವಂತೆ ಜಾಹೀರಾತು ನೀಡಿರಿ. ಮೊದಲ ಹಂತವಾಗಿ 5,000 ಮಂದಿಗೆ ಮದುವೆ ಮಾಡಿಸೋಣ. ಕರ್ನಾಟಕ ರಾಜ್ಯಾದ್ಯಂತ ಪ್ರಕಟಣೆ ನೀಡಿರಿ. ಈ ವಿಷಯದಲ್ಲಾದರೂ ಭೌಗೋಳಿಕ ಭೇದ ಬರದಂತೆ ನೋಡಿಕೊಳ್ಳಿ. ಪ್ರತಿ ಜಿಲ್ಲೆಗೂ ಸಮನಾಗಿ ಅರ್ಜಿ ಫಾರಂ ಕಳಿಸಿಕೊಳ್ಳಿ. ಗುರುಗಳೇ, ಈ ಸ್ಕೀಮು ನಮ್ಮದೆಂದು ಪೇಟೆಂಟ್ ಮಾಡಿಸೋಣವೇ? ಬೇಡ. ಜನನ ಪತ್ರದಿಂದ ಹಿಡಿದು ಮರಣ ಪತ್ರದವರೆಗೆ ಅವಧಿಗೆ ಮುನ್ನವೇ ಲೀಕ್ ಆಗುವ ಕಾಲವಿದು. ಅದಕ್ಕೆ ನಿಮಗೆ ಎಚ್ಚರಿಸಿದೆ ಅಷ್ಟೇ. ನೀವಿನ್ನು ಹೊರಳಿ. ಆಗಲ್ಲಿ ಗುರುಗಳೇ. ಏನ್ ಸಾರ್, ಇಲ್ಲಿ ರಾಜ್ಯ ಹತ್ಕೊಂಡು ಉರಿತಾ ಇದೆ. ನೀವು ನೋಡಿದ್ರೆ ವಿದೇಶ ನೆಲದಲ್ಲಿ ಕೂಲಾಗಿ ಸೆಟ್ಲ್ ಆಗ್ಬಿಟ್ಟಿದ್ದೀರಾ. ಅಲ್ಲ ಸಾರ್, ಜನ ನಮ್ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾ ಇದಾರೆ ಗೊತ್ತಾ? ರೀ ಗೌಡ್ರೆ, ಜನ ಬೊಂಬಡಿ ಬಾರಿಸ್ತಾ ಅವ್ರೆ ಅಂತ ನಾವು ಬಾವಿಗೆ ಬೀಳಕ್ಕಾಗುತ್ತಾ ಅಥವಾ ರಾಜಕೀಯ ಬೀಳಕ್ಕಾಗುತ್ತಾ? ಇವತ್ತಿನ ದಿನ ಸಾಮಾನ್ಯ ಬುದ್ಧಿವಂತ ಜನ ರಾಜಕೀಯಕ್ಕೆ ಬರಬಾರ್ದು ಅಂತ ಅಲ್ವೇನ್ರಿ ನೀವು ನಾವು ಎಲ್ಲ ಸೇರ್ಕೊಂಡು ರಾಜಕೀಯನ ಇಷ್ಟೊಂದು ಗಬ್ಬೆಪ್ಸಿರೋದು? ಸಾರ್, ನಾವ್ ರಾಜಕೀಯ ಎಷ್ಟೇ ರಾಡಿ ಮಾಡಿದ್ರು ಜನ ಒಂದ್ಸಲ ರಚಿಕೆದ್ರೆ ನಮ್ಗಿಂತ ಚೆನ್ನಾಗಿ ರಾಜಕೀಯ ಮಾಡ್ತಾರೆ.
ಆಗ ನಾವ್ಯಾರೂ ಇರೋಲ್ಲ, ಎಲ್ರೂ ವಾಶ್ ಔಟ್ ಗೊತ್ತಾ? ರಾಜಕೀಯ ಮಾಡೋದಕ್ಕೆ ನಮ್ಮ ಸಾಮಾನ್ಯ ಜನಕ್ಕೆ ಬಿಡುವಾದ್ರೂ ಎಲ್ಲಿರುತ್ತೆ ಹೇಳ್ರಿ? ಹೊತ್ತುಟ್ಟಿದ್ರೆ ಹುಟ್ಟು ಗುಟ್ಟು ಪಟ್ಟು, ಮದುವೆ ಮುಂಜಿ ತಿಥಿ ಸಾವು ನೋವು ನಾಮಕರಣ ಬಾಣಂತನ ಜಾತ್ರೆ ಯಾತ್ರೆ ಪಾತ್ರೆ ಓಟ ಪಾಠ ಬಾಡೂಟ ಅಣ್ಣಮ್ಮ ಸಣ್ಣಮ್ಮ ಮುತ್ಯಾಲಮ್ಮ ಗಣೇಶ ಗ್ಯಾರೇಜು ಮ್ಯಾರೇಜು ಮೊಬೈಲು ಕರೆಂಟ್ ಬಿಲ್ಲು ಕರೆನ್ಸಿ ವೇಕೆನ್ಸಿ ರೀಚಾರ್ಜು ಆಟೋ ಚಾರ್ಜು ಸರ್ಚಾರ್ಜು ರಿಪೇರಿ ಸುಪಾರಿ ಸ್ಕೂಲು ಕಾಲೇಜು ಸೆಲೂನು ಸಿನಿಮಾ ಧಾರವಾಹಿ ಟಿಕೆಟು ಕ್ರಿಕೆಟು ಬೆಟ್ಟಿಂಗು ಬ್ಯೂಟಿ ಪಾರ್ಲರು ಒಡವೆ ಬಟ್ಟೆ ಎಣ್ಣೆ ಬೆಣ್ಣೆ ರೋಟಿ ಬೋಟಿ ಮಟ್ಕಾ ಗುಟ್ಕಾ ಷೇರು ಮಾರ್ಕೆಟ್ ಡೊನೇಷನ್ ಪೆನ್ಷನ್ ಕಲೆಕ್ಷನ್ ಟೆನ್ಷನ್ ಅಬಾರ್ಷನ್ ರೇಷನ್ ಸೀಮೆ ಎಣ್ಣೆ ಗ್ಯಾಸ್ ಕುಕ್ಕರು ರಬ್ಬರ್ ಟೈರ್ ಪಂಚರ್ ಇನ್ನು ಏನೇನೋ, ಅವ್ರಗಳದೇ ಒಂದು ಪ್ರಪಂಚ. 5 ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸಲ 500 1000 ತಗೊಂಡವನು ತಗೊಳ್ದೇ ಇರೋನು ವೋಟ್ ನಮ್ಗೆ ಹಾಕಿ ಅತ್ತೆ ಮನೆಗೆ ಸಾಗಾಕೋ ತರ ವಿಧಾನಸೌಧದವರೆಗೂ ಕರ್ಕೊಂಡು ಹೋಗಿ ನಮ್ಮನ್ ಬಿಟ್ಟು ಜೈಕಾರ ಹಾಕಿ ಹೊರಟೋಗೋದು, ಅಷ್ಟೇ ಅವ್ರಿಗೆ ಗೊತ್ತಿರೋ ರಾಜಕೀಯ. ವಯಸ್ಸಿನಲ್ಲಿ ಹುದ್ದೆನಲ್ಲಿ ನಿಮಗಿಂತ ದೊಡ್ಡವನು ಅಂತ ನಿಮ್ಗೊಂದ್ ಮಾತು ಹೇಳ್ತೀನಿ, ಇದನ್ನ ಗುರುವಾಣಿ ಅಂತ ತಿಳ್ಕೊಂಡು ಗುಪ್ಪೆ ತರ ಕಿವಿನಲ್ಲಿ ಇಟ್ಕೊಂಡಿರಿ. ರಾಜಕೀಯದಲ್ಲಿ ನೀವಿನ್ನೂ ಹಸುಗೂಸು, ನೀವೊಬ್ರೇ ಸಾಚ ಅಂತ ಪೋಸ್ಟ್ ಕೊಡಕ್ ಹೋಗ್ಬೇಡಿ, ಜನ ನಿಮ್ಮನ್ನ ಹುಚ್ಚರು ಅಂತ ತಿಳ್ಕೊಂಡ್ ಬಿಡ್ತಾರೆ. ಮೀಡಿಯಾಗಳ ಮುಂದೆ ನನ್ನನ್ನ ದೂರೋದನ್ನ ಬಿಟ್ಟು ನನಗೆ ನಿಷ್ಠರಾಗಿರಿ, ನೀವು ನಾಲ್ಕ ಸಂಪಾದನೆ ಮಾಡ್ಕೊಳ್ಳೋ ತರ ದಾರಿ ಮಾಡ್ಕೊಡ್ತೀನಿ, ಮುಂದೆ ನಿಮ್ಮನ್ನೇ ಸಿಎಂ ಮಾಡ್ತೀನಿ. ಅದನ್ನ ಬಿಟ್ಟು ಬೇರೆ ತರ ಏನಾದ್ರೂ ಆಟ ಆಡಕ್ ಹೋದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಟಿಕೆಟ್ ಕೂಡ ಸಿಗೋದಿಲ್ಲ, ಆ ರೀತಿ ಮಾಡ್ಬಿಡ್ತೀನಿ. ಹುಷಾರ್ ನೋಡಿ, ನನ್ಗೆ ನಿಮ್ಮಂತ ಕೃಪಾ ಕಟಾಕ್ಷ ಬೇಕಿಲ್ಲ, ಅಂದಂಗೆ ಏನೋ ಅಂದ್ರಲ್ಲ ನಿನ್ನ ಸಿಎಂ ಮಾಡ್ಬಿಡ್ತೀನಿ ಅಂತ. ನೋಡಿ ಸ್ವಾಮಿ, ಇಲ್ಲಿ ಕೆಲವರಿಗೆ ಪದವಿ ಅನ್ನೋದು ಯೋಗದಿಂದ ಬರುತ್ತೆ, ಇನ್ ಕೆಲವರಿಗೆ ಯೋಗ್ಯತೆಯಿಂದ ಬರುತ್ತೆ, ಉಳಿದ ಕೆಲವರಿಗೆ ಅಯೋಗ್ಯರಿಂದ ಕೈಜಾರಿ ನಮ್ಮಂತವ್ರ ಕೈ ಸೇರುತ್ತೆ. ನೀವು ಮೂರರಲ್ಲಿ ನನಗೆ ಸಿಎಂ ಪದವಿ ಯಾವ ತರ ಬೇಕಾದ್ರೆ ಸಿಗ್ಬೋದು, ಇಲ್ಲಿ ಯಾರ್ಯಾರೋ ಏನು ಕೊಡಕ್ಕಾಗಲ್ಲ, ಎಲ್ರದ್ದು ಬರಿಗೈ ತಿಳ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ, ಏನ್ ನಿನ್ನ ಹೆಸರು? ನಾರಾಯಣ ಸರ್. ನರಗಳೆಲ್ಲ ನೆಟ್ಟಿಗವೋ? ನೆಟ್ಟಿಗೆ ನಿಗರ್ಕೊಂಡವೆ ನೋಡ್ತೀರಾ? ಮತ್ತ್ಯಾಕೆ ಇನ್ನೂ ಮದುವೆ ಆಗಿಲ್ಲ? ನಮ್ ಜಾತಿನಲ್ಲಿ ಬಿಳಿ ಹುಡುಗಿ ಸಿಗ್ಲಿಲ್ಲ ಸರ್. ಬೆಳಗಿದ್ರೆ ಸಾಕು, ಒಳಗೆ ಅಗ್ಗಿದ್ರು ಪರವಾಗಿಲ್ವೋ? ತಗೋ ಕೊಟ್ರಲ್ಲಿ 100 ರೂಪಾಯಿ ಕೊಟ್ಟು ತೊಲಗೋ. ಹಣ ನಾ ಹ್ಯಾಂಡಿಕ್ಯಾಪ್, ನನ್ಗೇನ ರಿಯಾಯಿತಿ ಆಯ್ತಾ? ಐತೆ, ನಿಂಗೆ ಒಂದಿಲ್ಲ ಅವಳಿಗೆ ಎರಡೂ ಇರಲ್ಲ ಅಂತೋಳ್ನ ಗಟ್ಟಾಕ್ತೀನಿ, ತಗೋ ಮಜಾ ಮಾಡ್ಕೋ. ಫಾರಿನ್ ಇಂದ ಬರೋ ಫಿಗರ್ ಗಳು ಚೆನ್ನಾಗಿರುತ್ತವ ಸರ್? ಇಲ್ಲಿರೋ ಓಕೆ ನೀನ್ ಮುಸುಡಿ ಹಿಡಿಸ್ಲಿಲ್ಲ ಅಂದ್ಮೇಲೆ ಇನ್ ಫಾರಿನ್ ನೋವು ಕೆಡಿಸ್ತಾವ, ತಗೋ ಬಂದ್ಮೇಲೆ ನೋಡ್ಕೋ ಹೋಗು. ಸರಿ ಸ್ವಾಮಿ. ಗೊನೆ ಬಾಗಿರೋರೆಲ್ಲ ಬತ್ತವ್ರಲ್ಲಪ್ಪ, ಅಜ್ಜಿ ಏನಾದ್ರೂ ಸಿಗ್ತಾಳ? ಅಲ್ಲಿಂದ ಕರೆಸ್ತಾ ಇರೋದು ಅಜ್ಜಿಗಳನ್ನಲ್ಲ ಫಿಗರ್ಗಳನ್ನ. ಕೌಂಟರ್ ಅಲ್ಲಿ ಕಾಸು ಕೊಟ್ಟು ಆಳಾಗೋಗು, ಹೋಗು ಹೋಗು. ಇಷ್ಟು ವಯಸ್ಸಾದ್ರೂ ಇನ್ನೂ ಸ್ಟಾಕ್ ಮಾಡ್ಕೊಂಡಿದ್ದೀಯಲ್ಲ ಕಾಮಾತ್ಮ. ನಮಸ್ಕಾರ ಸ್ವಾಮಿಗಳೇ. ನಮಸ್ಕಾರ. ಅಲ್ಲಿಂದ ಹುಡುಗಿರನ್ನ ಕರೆಸ್ತೀರಲ್ಲ ಅವರಿಗೆಲ್ಲ ಏಡ್ಸ್ ಇರುತ್ತೆ ಅಂತಾರೆ, ಸ್ವಲ್ಪ ನೋಡ್ಕೊಂಡು ಕರೆಸಿ. ಅದೆಲ್ಲ ನಮಗೂ ಗೊತ್ತು, ತಗೋ ತೊಲಗು. ಮೊದಲು ನೀನ್ ಹೆಲ್ಮೆಟ್ ಹಾಕೊಳ್ಳೋದ್ ಕಲ್ತ್ಕೊಳ್ಳಲ್ಲಿ. ಗೊನೆ ನೀರ್ ಬೀಳೋದೇ ತಡ, ಹುಡುಗಿ ನುಡ್ಕೊಂಡ್ ಬಂದ್ಬಿಡ್ತವೆ. ಇವ್ರಾದ್ರೂ ಬಯೋಲಿ ಅಲಕ್ಕಿ ಬಳೆಯಲ್ಲ 100 ಅಡಿಗಳ ಮೋಟ ಹೇಗೆ ಆಡುವನು ಆಟ, ರಾತ್ರಿ ಅಲ್ಲ ಪರದಾಟ. ಬ್ರೋ ಫಾರಿನರ್ಸ್ಗಳು ಚೆನ್ನಾಗಿ ಹಾಲು ಕೊಡ್ತಾವ? ನೀನ್ ಚೆನ್ನಾಗ್ ಮೇವ್ ಹಾಕಿದ್ರೆ ಹಾಲ್ ಜೊತೆಗೆ ಸಗಣಿನೂ ಕೊಡ್ತಾವೆ, ಇಲ್ಲ ಅಂದ್ರೆ ಪಕ್ಕದ ಕೊಟ್ಟಿಗೆಗೆ ಜಂಪ್ ಆಗ್ತವೆ. ನೆಟ್ಟಿಗೆ ಮೇವ್ ಹಾಕೋದ್ರ ಕಡೆ ಗಮನ ಕೊಡು, ತಗೋ ಚೆನ್ನಾಗ್ ಮೇವ್ ಹಾಕ್ ಮೇಯಿಸು.
ಹೆಣ್ಣುಗಳ ಬರದ ಸಮಸ್ಯೆಗೆ ಹರಿಸ್ವಾಮಿಗಳ ಆಶ್ರಮದಲ್ಲಿ ರೂಪಿಸಿರುವ ಯೋಜನೆಗೆ ನಾನಾ ಕಡೆಗಳಿಂದ ಒಳ್ಳೆ ಪ್ರತಿಕ್ರಿಯೆ ಬರುತ್ತಿರೋದು ನೀವು ನೋಡ್ತಿದ್ದೀರಲ್ಲ ವೀಕ್ಷಕರೇ. ಸ್ಯಾಂಡಲ್ವುಡ್ ಸ್ಟಾರ್ ಅಪ್ಪು ಅವರ ಸಿನಿಮಾಗಳಿಗೋಸ್ಕರ ಜನರು ಥಿಯೇಟರ್ ಮುಂದೆ ಕ್ಯೂ ನಿಂತ್ಕೊಳ್ಳುತ್ತಾರ, ನಮ್ಮ ಹರಿಸ್ವಾಮಿ ಆಶ್ರಮದ ಮುಂದೆಲ್ಲೂ ಗಂಡಸರು ಹೆಣ್ಣು ಐಕ್ಳಿಗೋಸ್ಕರ ಕ್ಯೂ ನಿಂತ್ಕೊಂಡಿದ್ದಾರೆ. ಮೊದಲ ಹಂತದಲ್ಲಿ 5,000 ಜನರಿಗಷ್ಟೇ ಫಾರಿನ್ ಹುಡುಗಿಯರ ಜೊತೆ ಮದುವೆ ಯೋಗ ಇರೋದ್ರಿಂದ ಗಂಡಸರು ನಾ ಮುಂದು ತಾ ಮುಂದು ಅಂತ ಆಶ್ರಮ ವಿತರಿಸುತ್ತಿರುವ ಅರ್ಜಿಗಳನ್ನ ಭರ್ತಿ ಮಾಡಿ ತಮ್ಮ ಜೀವನ ಸಂಗಾತಿಗಳಿಗಾಗಿ ಎದುರು ನೋಡುತ್ತಿರುವ ದೃಶ್ಯ ಎಲ್ಲೆಡೆ ಕಂಡು ಬರ್ತಾ ಇದೆ. ಇನ್ನು ಈ ಯೋಜನೆ ನಮ್ಮ ಸಂಸ್ಕೃತಿ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಅಂತ ಹೇಳಿ ವಿರೋಧಿಸುವವರು ಕೂಡ ಕದ್ದು ಮುಚ್ಚಿ ಅರ್ಜಿ ಭರ್ತಿ ಮಾಡುತ್ತಿರುವ ದೃಶ್ಯ ಎಲ್ಲೆಡೆ. ಯಾರು ಏನೇ ಅಂದ್ರೂ ತಲೆ ಕೆಡಿಸಿಕೊಳ್ಳದೆ ಯೋಜನೆನ ಕಾರ್ಯರೂಪಕ್ಕೆ ತರ್ತಾ ಇರೋ ಹರಿಸ್ವಾಮಿಗಳ ಎದೆಗಾರಿಕೆ ಮೆಚ್ಚಲೇಬೇಕು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಫೈನ್. ಸ್ವಾಮೀಜಿ ಹೋಗೇನೆ ಕೆಟ್ಟದಾಗ ಬರ್ತೀಯ ನೀನು. ನೀನ್ ಬಂದೇ ಬರ್ತೀಯ, ನನ್ನನ್ನು ಭೇಟಿ ಆಗೇ ಆಗ್ತೀಯ ಅಂತ ನನ್ ಗೊತ್ತಿತ್ತು. ಅವನೇನ್ ಸ್ವಾಮೀಜಿನ ಗೂಂಡನ ಈ ರೀತಿ ಹೊಡೆಸಿದನಲ್ಲ. ಸ್ವಾಮೀಜಿ ಕಡೆಯವರು ನಿನ್ ಮೇಲೆ ಅಟ್ಯಾಕ್ ಮಾಡಿದ ತಕ್ಷಣ ನೀನೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ಆದ್ರೂ ನೀನ್ ಇಲ್ಲಿಗೆ ಬಂದಿದೀಯ ಅಂದ್ರೆ ಅದು ನೀನ್ ನನ್ನ ಸ್ನೇಹಕ್ಕಿಟ್ಟಿರೋ ಬೆಲೆ. ನಾವಿಬ್ರು ಸೇರ್ಕೊಂಡು ಈ ರಾಜ್ಯನ ಉದ್ಧಾರ ಮಾಡೋ ಪ್ರಯತ್ನ ಮಾಡ್ತೀವಿ. ನಿನಗೆ ಯಾವ ರೀತಿ ಸ್ವಾಮೀಜಿ ಮೇಲೆ ದ್ವೇಷ ಇದೆಯೋ ಅದೇ ರೀತಿ ಆ ಸಿಎಂ ಮೇಲೆ ನನ್ನ ದ್ವೇಷ ಇದೆ. ಅವರಿಬ್ರು ಸೇರ್ಕೊಂಡು ಆಪರೇಷನ್ ಗರ್ಲ್ಸ್ ಮಾಡ್ತಿದಾರಲ್ಲ, ಹೇಗಾದ್ರೂ ಮಾಡಿ ಅದಕ್ಕೆ ಮಸಿ ಬೆಳೆದು ತಡೆಯೋ ಪ್ರಯತ್ನ ಮಾಡ. ಆ ಸ್ವಾಮೀಜಿ ಇನ್ನೆಲ್ಲ ಏನು ಅಂತ ನನ್ಗೆ ಗೊತ್ತಾದ್ರೆ ಸಾಕು. ಇಷ್ಟಕ್ಕೂ ಅವನು ಯಾರು? ಅದು ನಾನು ಹೇಳ್ತೀನಿ ಸರ್, ಅವನ ಬಗ್ಗೆ ಎಲ್ಲರಿಗಿಂತ ಜಾಸ್ತಿ ಸ್ಟಡಿ ಮಾಡಿರೋದು ನಾನೇ. ಯಾಕೆಂದ್ರೆ ಅವನು ನಾನು ಒಂದೇ ಕಾಲೇಜು. ಸುಜಾಗ ಸಿಕ್ಕೀತ ನನ್ನೆದೆಯಲ್ಲಿ ಈ ಪ್ರೀತಿ ಸಂಗೀತ ನಿನ್ನೆದೆಯಲ್ಲಿ ಸುಜಾಗ ಸಿಕ್ಕೀತ ಕನ್ನಡಿಯಲ್ಲಿ
ಏನೋ ಫಲ ಕೈಗೆ ಅದು ಸಿಕ್ಕದಿರೆ ಮನಸ್ಸಿಲ್ಲ ಕೋಲಾಹಲ ನೀ ಸಾಗೋ ಆದರೆ ಎಲ್ಲವೂ ನನ್ನೆಡೆಗೆ ಬಂದೆಲ್ಲ ಸೇರಲಿ ಆ ಮೋಡದಿಂದ ಭೂಮಿಗೊಂದು ಮಿಂಚು ಬಂದಿತ ಈ ಕಂಗಳಿಂದ ಪ್ರೇಮಿಗೆ ಮಿಂಚುಂಚಿ ಬಂದಿತ ನನ್ನೆದೆಯಲಿ ಈ ಪ್ರೀತಿ ಸಂಗೀತ ನಿನ್ನೆದೆಯಲಿ ತುಸು ಜಾಗ ಸಿಕ್ಕಿತ ನನ್ನೆದೆಯಲಿ ಈ ಪ್ರೀತಿ ಸಂಗೀತ ನಿನ್ನೆದೆಯಲಿ ತುಸು ಜಾಗ ಸಿಕ್ಕಿತ ಸಿಕ್ಕರೆ ಅದುವೇ ಆಶೀರ್ವಾದ ನಿನ್ನ ಪ್ರೇಮ ಸಿಕ್ಕರೆ ನನಗೆ ಈ ಬಾಳಿಗದುವೇ ಆಶೀರ್ವಾದವು ಆ ಮೋಡ ಬಂದ ಭೂಮಿ ಬಂದು ಮಿಂಚು ಬಂದಿತ ಈ ಕಂಗಳಿಂದ ಪ್ರೇಮಿಗೆ ಮಿಂಚುಂಚಿ ಬಂದಿತ ನಂದೆದೆಯಲಿ ಈ ಪ್ರೀತಿ ಸಂಗೀತ ನಿನ್ನೆದೆಯಲಿ ತುಸು ಜಾಗ ಸಿಕ್ಕಿತ ನಂದೆದೆಯಲಿ ಈ ಪ್ರೀತಿ ಸಂಗೀತ ನಿನ್ನೆದೆಯಲಿ ತುಸು ಜಾಗ ಸಿಕ್ಕಿತ ಏನಪ್ಪ ಇದು ಏ ಯಾಕೋ ಮಗ ಏನ್ ಮಗ ಕ್ಲಾಸಿಗೆ ಬಂಕ್ ಹೊಡೆದು ಇಲ್ಲಿ ಬಂದು ಏನ್ ಮಾಡ್ತಾ ಇದೀಯ ನಮ್ಗೆಲ್ಲ ಗೊತ್ತು ಲವಲ್ ಬಿದ್ದಿರೋ ಹುಡುಗರ ಈ ರೀತಿ ಮರ ಕೆಳಗ್ ಬಂದು ಕುತ್ಕೊಳ್ಳೋದು ಯಾರು ಇರ್ಲಿ ಹೇಳವಳು ಯಾರು ಅಂತ ಅದು ಅದು ಟೈಮ್ ಬಂದಾಗ ನಿನಗೆ ಫಸ್ಟ್ ಹೇಳ್ತೀನಿ ಬಿಡಪ್ಪ ಓಹ್ ನನ್ಗೂ ಯಾರೋ ವೈಟ್ ಮಾಡ್ತಾ ಇದ್ರೆ ನಾ ಬರ್ಲಾ ಓಕೆ ಮಾ ನನಗೂ ಟೈಮ್ ಆಯ್ತು ಬರ್ತೀನಿ ಸರಿ ಮಗ ಓಕೆ ಸಿಗೋಣ ಬಾಯ್ 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 ಸಿನ್ಸಿಯರ್ ಆಗಿ ಲವ್ ಮಾಡ್ತೀನಿ ಅಂತ್ಯಾ ಒನ್ ಅವರ್ ಇಂದ ವೇಟ್ ಮಾಡ್ತಿದ್ದೀನಿ ಸಾರಿ ಅಂತೆ ಸಾರಿ ದಿನಕ್ಕೆ ಒನ್ ಅವರ್ ಕೊಡ್ತೀಯ ಲವ್ ಮಾಡಕ್ಕೆ ಆ ಟೈಮ್ ಅನ್ನು ಯುಟಿಲೈಸ್ ಮಾಡ್ಕೊಳಕ್ ಬಿಡ್ತಾ ಇಲ್ವಲ್ಲೋ ಸಾರಿ ಅಂತ ಹೇಳಿದ್ನಲ್ಲ ಈಗ ಈ ಸೆಮಿಸ್ಟರ್ ಮುಗಿದ ನಮ್ ಲವ್ ಟೈಮ್ ಹೆಚ್ಚಿಕೊಳ್ಳೋಣ ಅಂದ್ರೆ ಒನ್ ಅವರ್ ಎಕ್ಸ್ಟ್ರಾ ನೋ 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 10 minutes ಓನ್ಲಿ ಈ ಹೀಗೆ ಕಟಿಂಗ್ ಕೊಡ್ತೀಯಾ ಲವ್ ಮಾಡಕ್ ಬರ್ತೀಯಾ ಹೋಗೋಣ ಎಲ್ಲೋ ಹೋಗ್ತೀಯ ನಮ್ಗೆ ಬಾ ಏನು ಪಿಕ್ಚರ್ ಇರ್ತೀಯಾ
ಡ್ರೆಸ್ ಸೂಪರ್ ಪ್ರೊಡ್ಯೂಸರ್ ಹೇಳಿದ್ರು ಏನ್ ಬೇಕು ಹೇಳ್ಬಿಡ್ತೀಯ? ನನ್ನ 50 ರೂಪಾಯಿ ಕೊಡು, ನಾನು 50 ರೂಪಾಯಿ ಕೊಡು ಕೊಡು, ನಾನು 50 ರೂಪಾಯಿ ತಗೊಳ ಅವ್ನ ಬಂದು ನಾನ್ ದುಡ್ಡು ಕೊಡ್ತೀನಿ ತಗೊಳ. ಏನ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅಲ್ಲ, ಹಾಗಲ್ಕಾಯಿ ಬೇವಿನಕಾಯಿ ಸಾಕ್ಷಿ ನನಗೆ ಯಾರೋ ಪ್ರೊಡ್ಯೂಸರ್ ಕ್ಯಾಸ್ ಕೊಟ್ಟ ಅಂತ ಟಿವಿ ಮುಂದೆ ಡಬ್ಬಾ ಪಿಚ್ಚರ್ ನ ಸೂಪರ್ ಹಿಟ್ ಅಂತಾರಲ್ಲ, ಏನ್ ಹೇಳ್ಬೇಕು ಇವ್ರಿಗೆಲ್ಲ? ನಮ್ಮ ಕನ್ನಡ ಆಡಿಯನ್ಸ್ ದೇಶದಲ್ಲೇ ನಂಬರ್ 1 ಆಡಿಯನ್ಸ್ ಗೊತ್ತಾ ನಿನ್ಗೆ? ಎಂತೆಂತ ಸ್ಟಾರ್ ಗಳು ಇಲ್ಲಿ ರಿಪೋರ್ಟ್ ಕಾಯ್ಕೊಂಡಿರ್ತಾರೆ, ಫಸ್ಟ್ ಶೋ ನೋಡಿದ್ ಪಕ್ಕ ರಿಪೋರ್ಟ್ ಕೊಡ್ಬೇಕು ತಾನೆ? ನನ್ ಟೈಮ್ ಎಲ್ಲ ವೇಸ್ಟ್ ಮಾಡಾಕ್ಬಿಟ್ಟ. ಏ ಅದೆಲ್ಲ ಕಾಮನ್ ಬರ. ಮಾತಾಡಕ್ಕಿಲ್ವಾ? ಹೋಗಲ್ಲೋ ಸರ್. ಹಾಯ್. ಓ ಹಾಯ್ ಹರಿ. ನೋಡು ನನ್ ಕಣ್ ಹೇಗಾಗಿದೆ ಅಂತ. ನಿನ್ನೆ ರಾತ್ರಿ ಎಲ್ಲ ನಿದ್ದೇನೇ ಇಲ್ಲ. ಹೇಗೆ ಪವರ್ ಕಟ್ ಪ್ರಾಬ್ಲಮ್? ಸೊಳ್ಳೆಗಳು ಕಾಟ ಕೊಟ್ಟರು ಹೇಗೆ? ಅಲ್ಲ, ನಿನ್ನ ನೆನೆಸ್ಕೊಂಡು ರಾತ್ರಿ ಎಲ್ಲ ನಿದ್ದೇನೆ ಬಂದಿಲ್ಲ. ಇರು, ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಪ್ರಿನ್ಸಿಪಲ್ ಹತ್ರ. ನೀ ಸರಿಯಾಗಿ ಪ್ರೀತಿಸ್ತಿಲ್ಲ ಅಂತ ಹೇಳ್ತೀನಿ. ಅಯ್ಯೋ ಬೇಡ ಬಾರೆ, ನಿನ್ ಪ್ರೀತಿ ಮಾಡೋದ್ ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡು ಮತ್ತೆ ಪ್ರೀತಿ ಮಾಡ್ತೀನಿ ಅಂತ್ಯ ಮತ್ತೆ ಬುಕ್ ಓದ್ತಾ ಇದೀಯಾ? ಪ್ರೀತಿ ಮಾಡೋದ್ ಹಿಂಗ ನೋಡ್ ಭೂಮಿ, ನನ್ ಕಣ್ಣಿಲ್ಲಿದ್ರು ನನ್ ಕೈಯಲ್ಲಿದೆ ನೋಡು. ಪ್ರೀತಿ ಮಾಡೋದ್ ಮುಖ್ಯ, ಹ್ಯಾಗ್ ಮಾಡ್ತೀವಿ ಅಂತಲ್ಲ. ಅಪ್ಪ, ಇಂತ ಪ್ರೀತಿನ ನಾನು ಎಲ್ಲೂ ನೋಡಿಲ್ಲ, ಅದಕ್ಕೆ ನೀನಂದ್ರೆ ಇಷ್ಟ. ಓಕೆ ಫೈನ್, ಈ ವೀಕೆಂಡ್ ಅಲ್ಲಿ ಎಲ್ಲೆಲ್ಲಿ ಸುತ್ತಾಡಿಸ್ತೀಯ? ಅಲ್ವೇ, ನೀನ್ ಪ್ರೀತಿಸೋ ದಿನದಿಂದ ನೀನ್ ಸುತ್ತಿಸ್ದಿರೋ ಜಾಗ ಇಲ್ಲ. ನೀರಿರೋ ಕೆರೆ, ನೀರಿಲ್ದೇ ಇರೋ ಕೆರೆ, ಹಸಿರೋ ಪಾರ್ಕ್, ಉಸಿರು ಬಿಗಿಡೋ ವಂಡರ್ಲ್ಯಾಂಡ್, ಜನ ಇರೋ ಸಿನಿಮಾ ಹಾಲು, ಜನ ಇಲ್ದೇ ಇರೋ ಸಿನಿಮಾ ಹಾಲು, ಮ್ಯಾರೇಜ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಎಕ್ಸಿಬಿಷನ್, ಸ್ಟೇಡಿಯಂ, ಬೈಬಲ್ ಓದೋ ಚರ್ಚ್, ನಮಾಜ್ ಮಾಡೋ ಮಸೀದಿ, ಹಳ್ಳಿಯಲ್ಲಿರೋ ಸಂತೆ ಬೀದಿ, ಅಲ್ಸೂರಲ್ಲಿ ಬೋಟಿಂಗ್, ರೆಸಾರ್ಟ್ ಅಲ್ಲಿ ಡೇಟಿಂಗ್, ಪಿಜ್ಜಾ ಕಾರ್ನರ್, ಬೆಲ್ಲೋಡಿಯೋ ಟೆಂಪಲ್, ಕಲಾಸಿ ಪಾಳ್ಯ, ಸಿಟಿ ಮಾರ್ಕೆಟ್, ಮೆಜೆಸ್ಟಿಕ್, ಬಸ್ ಸ್ಟ್ಯಾಂಡ್, ಆಟೋ ಸ್ಟ್ಯಾಂಡ್, ಜಟ್ಕಾ ಸ್ಟ್ಯಾಂಡ್, ಏರ್ಪೋರ್ಟ್, ರೈಲ್ವೆ ಸ್ಟೇಷನ್, ಹೈ ಗ್ರೌಂಡ್ಸ್, ಪ್ಯಾಲೇಸ್ ಗ್ರೌಂಡ್ಸ್, ರೇಸ್ ಕೋರ್ಸ್, ಗಾಲ್ಫ್ ಕೋರ್ಸ್, ಜ್ಯುವೆಲ್ಲರಿ, ಪಾನಿಪುರಿ, ಕೆಂಗೇರಿ ಮೋರಿ, ಇಂಟರ್ನೆಟ್, ಸಿನಿಮಾ ಸೆಟ್, ಬ್ಯೂಟಿ ಪಾರ್ಲರ್, ಐಸ್ ಕ್ರೀಮ್ ಪಾರ್ಲರ್, ಕಾಫಿ ಡೇ, ಹೋಟೆಲ್ ಹಾಲಿಡೇ, ಕಾಡು ಮೇಡು, ಗುಡ್ಡ ಬೆಟ್ಟ, ಝೂ. ಕೊನೆಗೆ ಯಾರು ಡಿಸ್ಟರ್ಬ್ ಮಾಡಿದ್ರೆ ಸ್ಮಶಾನ. ಸಿನ್ಸಿಯರ್ ಲವರಾಗಿ ನಿಮ್ಗೆ ಇಷ್ಟೆಲ್ಲ ಸುತ್ತಿದ್ದೀನಿ, ಈಗ ಒಬ್ಬ ಸಿನ್ಸಿಯರ್ ಸ್ಟೂಡೆಂಟ್ ಲೈಬ್ರರಿಗೆ ಹೋಗ್ತಾ ಇದೀನಿ, ಬರ್ತೀಯಾ? ನಾನು ಪ್ರಪೋಸ್ ಮಾಡೋಣ ಅನ್ನೋಷ್ಟರಲ್ಲೇ ಅವಳು ಹರಿಯ ಪ್ರೇಮ ತೆಕ್ಕೆಗೆ ಬಿದ್ದೋಗಿದ್ಲು. ಹರಿ ಹಾಗೂ ಭೂಮಿಕಾ ಒಬ್ರಿಗೊಬ್ರು ಇಷ್ಟಪಡ್ತಿದ್ರು. ಮೇಲಿನ ಎರಡನ್ನು ತೆಗೆದು ಕೆಳಗಿನ ಒಂದಕ್ಕೆ ಸೇರಿಸಿದರೆ 3 ಆಗುತ್ತದೆ. ಇವತ್ತಿನ ಕ್ಲಾಸ್ ಕ್ಲೋಸ್, ಬಾಯ್, ಸೀ ಯು. ಬಿಲ್ಕುಲ್ ಫಿಲಂ ಹೋಗೋಣ, ಬರ್ತೀಯಾ? ಹೋಗಲ್ಲ ಸರ್. ಆದ್ರೂ ನನ್ ಮನ್ಸು ಕೇಳಲಿಲ್ಲ, ಅವಳನ್ನೊಂದ್ಸಲ ಭೇಟಿ ಮಾಡಿದೆ. ಭೂಮಿ, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಏನು ಲವ್? ಎಸ್. ನೋಡು ಸೂರ್ಯ, ನಾನ್ ಈಗಾಗ್ಲೇ ಹರಿನ ಲವ್ ಮಾಡ್ತಿರೋ ವಿಷಯ ನಿಂಗ್ ಗೊತ್ತು ತಾನೆ? ಹಾ ಗೊತ್ತು. ನೀನ್ ನನ್ಗೊಂದ್ ಚಾನ್ಸ್ ಕೊಟ್ಟು ನೋಡು, ಆ ಹರಿಗಿಂತ ತುಂಬಾ ಚೆನ್ನಾಗಿ ಪ್ರೀತಿಸ್ತೀನಿ. ನೋಡು, ನಿನ್ ಚಾನ್ಸ್ ಕೊಟ್ಟು ರಿಹರ್ಸಲ್ ನೋಡೋಕೆ ಲವ್ ಇಸ್ ನಾಟ್ ಅ ಗೇಮ್. ಇವತ್ತಿಂದ ನಿನ್ ಮನ್ಸಲ್ಲಿ ಏನೇ ಅಭಿಪ್ರಾಯ ನನ್ ಬಗ್ಗೆ ಇದ್ರು ಅದನ್ನ ಬದಲಾಯಿಸ್ಕೋ. ಎಕ್ಸಾಮ್ ಬರ್ತಾ ಇದೆ, ಪ್ರಿಪೇರ್ ಆಗೋದ್ ನೋಡು. ಅವಳಂಗ್ ಹೇಳಿದ್ಮೇಲೆ ನಾನು ಅವಳನ್ನ ಮರ್ತೋಗೋ ಪ್ರಯತ್ನ ಮಾಡಿದೆ. ಯಾಕೋ ಸೂರ್ಯ ದಲ್ಲ ಕೂತಿದ್ಯಾ? ಯಾಕೋ ಇಲ್ಲ ಕಣೆ. ನನಗ್ ಗೊತ್ತು ನೀನ್ ಆ ಭೂಮಿಕನ ಲವ್ ಮಾಡ್ತಿದ್ಯಾ ಅಂತ, ಆದ್ರೆ ಅವಳು ಹರಿನ ಲವ್ ಮಾಡ್ತಿದ್ದಾಳ ಅಂತ ತಾನೆ? ಯಾಕೋ ಸೂರ್ಯ, ನಿನ್ ಕೈನಲ್ಲಿರೋ ಮೊಬೈಲ್ ನ ಯೂಸ್ ಮಾಡೋದ್ ಬಿಟ್ಬಿಟ್ಟು ಯಾರ್ದೋ ಮನೆ ಲ್ಯಾಂಡ್ ಲೈನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಏನೇ ನೀನ್ ಹೇಳ್ತಿರೋದು? ಸ್ಲಿಮ್ ಮೊಬೈಲ್ ಇಲ್ಲಿದ್ದೀನಿ, ಯಾವ ಬಟನ್ ಬೇಕಾದ್ರೂ ಒತ್ತಿ ಲವ್ ಕನೆಕ್ಟ್ ಮಾಡ್ಕೋಬೋದಲ್ವಾ? ಫುಲ್ ನೆಟ್ವರ್ಕ್, ಒಂದ್ಸಲ ಚಾರ್ಜ್ ಆಯ್ತು ಅಂದ್ರೆ ಇಳಿಯೋಕ್ 3 ದಿನ ಬೇಕು ಗೊತ್ತಾ? ಶಟ್ ಅಪ್. ನಾನ್ ಪ್ರೀತಿಸ್ತಾ ಇರೋದು ಅವಳನ್ನ, ಮಾರ್ಕೆಟ್ ನಲ್ಲಿ ಸಿಗೋ ಮೊಬೈಲ್ ನಲ್ಲ. ಐ ಆಮ್ ವೆರಿ ಸಾರಿ ಸೂರ್ಯ, ನಿಮ್ ಫೀಲಿಂಗ್ಸ್ ನನ್ಗೆ ಅರ್ಥ ಆಗುತ್ತೆ. ಅವಳ ಹತ್ರ ನಿನ್ ಪ್ರೀತಿ ಬಗ್ಗೆ ನಾನ್ ಮಾತಾಡ್ತೀನಿ. ನೀನ್ ಹೇಳಿದ್ ಕರೆಕ್ಟ್ ಕಾವ್ಯ, ಸೂರ್ಯ ಸುಂದರವಾಗಿದ್ದಾನೆ, ಒಳ್ಳೆ ದುಡ್ಡಿದೆ, ಆದ್ರೆ ಹರಿ ಹತ್ರ ಇರೋ ಒಂದ್ ಕ್ವಾಲಿಟಿ ಸೂರ್ಯನಲ್ಲಿ ಇಲ್ಲ. ಏನದು?
ಹೌದು, ಹರಿ ವಿದ್ಯಾವಂತ ಬುದ್ಧಿವಂತ, ನಾಳೆ ಸ್ಟೇಟ್ ಗೆ ಫಸ್ಟ್ ಬರ್ತಾನೆ. ಸಮಾಜದಲ್ಲಿ ಅವನಿಗೆ ಒಳ್ಳೆ ಗೌರವನೂ ಸಿಗುತ್ತೆ. ಎಂತ ಹುದ್ದೆ ಬೇಕಾದ್ರೂ ಅವನ್ ಸಂಪಾದಿಸಬಲ್ಲ. ಆದ್ರೆ ಸೂರ್ಯ ಅಪ್ಪನ ದುಡ್ಡಲ್ಲಿ ಶ್ರೀಮಂತ ಅನ್ನೋ ಪಟ್ಟಾನ ತಗೊಂಡಿದ್ದಾನೆ ಅಷ್ಟೇ. ಇನ್ನು ನನ್ನಂತ ಚಂದುಳ್ಳಿ ಚಲ್ವೆ ಸಿಕ್ಕಿದಾಳೆ ಅಂತ ಆ ತ್ಯಾಮೆ ತರ ಇರೋ ಹರಿ ಜೀವನ ಪೂರ್ತಿ ನನ್ನೇ ಪ್ರೀತಿಸ್ತಾನೆ, ನಾಳೆ ನನ್ನೇ ಮದುವೆ ಆಗ್ತಾನೆ. ಅವನಿಗೆ ಸಿಗೋ ಗೌರವ ನನಗೂ ಸಿಗುತ್ತೆ. ಸಾಧನೆ ಮಾಡೋನ್ನ ಪ್ರೀತಿಸೋದ್ರಲ್ಲಿ ಇರೋ ಮಜಾ ಸುಮ್ಮನೆ ಕೂತ್ ಉಣ್ಣೋನ್ ಪ್ರೀತಿಸೋದ್ರಲ್ಲಿ ಇರಲ್ಲ ಕಣೆ. ಭೂಮಿಕಾ ಆ ರೀತಿ ಹೇಳಿದ್ಮೇಲೆ ಭೂಮಿಕಾ ನನಗೆ ಸಿಗಲ್ಲ ಅಂತ ಗೊತ್ತಾಯ್ತು. ಮುಂದೆ ಅವಳನ್ನ ಮರ್ತು ನಾನಾಯ್ತು, ನಾನು ಓದಾಯ್ತು ಅಂದ್ಬಿಟ್ಟು ನನ್ನ ಲೈಫ್ ಕಡೆ ಗಮನ ಕೊಟ್ಟೆ. ಕಾಲೇಜ್ ಸ್ಟಡಿ ಮುಗಿದ್ಮೇಲೆ ಬಾಂಬೆಗೆ ಹೋದೆ, ಜರ್ನಲಿಸಂ ಮಾಡಿ ಪ್ರೆಸ್ ರಿಪೋರ್ಟರ್ ಆದೆ. ಇಲ್ಲಿ ನಾಗುವಗಳೇನು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಹರಿನೂ ಭೂಮಿಕಾ ಮದ್ವೆ ಆಗಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಅವತ್ತು ಪ್ರೆಸ್ ಮೀಟ್ ಅಲ್ಲಿ ಹರಿನ ಸ್ವಾಮೀಜಿ ವೇಷದಲ್ಲಿ ನೋಡಿ ಶಾಕ್ ಆದೆ. ಆದ್ರೆ ಅವನ್ ಹೆಂಗ್ ಸ್ವಾಮೀಜಿ ಆದ ಅನ್ಬಿಟ್ಟು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟೆ. ಏನು ಗೊತ್ತಾಗಿಲ್ಲ, ಎಲ್ಲ ರಹಸ್ಯವಾಗಿತ್ತು. ಭೂಮಿಕಾ ಮನೆಗೆ 2-3 ಬಾರಿ ಹೋಗಿದ್ದೆ, ಅಲ್ಲಿ ಮನೆ ಬೀಗ ಹಾಕಿತ್ತು. ಅವಳ ಬಗ್ಗೆ ಏನೂ ಮಾಹಿತಿ ಸಿಕ್ಕಿಲ್ಲ. ನೀನ್ ಹೇಳಿದ್ದೆಲ್ಲ ಕೇಳಿದ್ರೆ ಆ ಅರೆ ಸ್ವಾಮೀಜಿ ಹೆಂಗಾದ ಅಂತ ತಿಳ್ಕೊಳ್ಳೋ ಕುತೂಹಲ ಆಗ್ತಾ ಇದೆ. 2 ವರ್ಷಗಳ ಹಿಂದೆ ಸ್ಟೂಡೆಂಟ್ ಆಗಿದ್ದವನು ಇಷ್ಟು ಬೇಗ ಈ ಮಟ್ಟಕ್ಕೆ ಬರಕ್ಕೆ ಹೇಗೆ ಸಾಧ್ಯ ಆಯ್ತು? ಇಷ್ಟಕ್ಕೂ ಅವನ ಲವರ್ ಭೂಮಿಕಾ ಏನಾದ್ಲು? ಎಲ್ಲ ನಿಗೂಢವಾಗಿದೆ. ನಮ್ಮ ಸಮಾಜದಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಬೆಳಿಬೇಕಾದ್ರೆ ತುಂಬಾ ಸಮಯ ಬೇಕು. ಆದ್ರೆ ಆ ಅರಿ ಇಷ್ಟು ಬೇಗ ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಅದು ಅಕ್ರಮವಾಗೇ ಆಗಿರ್ಬೇಕು. ನೀನ್ ಅವನ ಅಕ್ರಮಗಳನ್ನ ಬಯಲು ಮಾಡಬೇಕು. ಓಕೆ ಸರ್, ನಾನು ಆ ನಿಟ್ಟಲ್ಲೇ ಮುಂದುವರಿತೀನಿ. ಮೊದ್ಲು ಆ ಭೂಮಿಕಾ ಏನಾದ್ಲು ಅದನ್ ಕಂಡಿಡಿ. ಗುರುಗಳೇ, ನಮ್ಮ ಮೊದಲನೇ ಹಂತದ ಕಾರ್ಯಯೋಜನೆಯಂತೆ ನಮ್ಮ ವಿದೇಶಿ ಶಾಖಾ ಕೇಂದ್ರಗಳಿದ್ದ 3 ಜನ ಶಿಷ್ಯರು ಬಂದಿದ್ದಾರೆ. ಈಕೆ ನೇಪಾಳದಿಂದ ಬಂದಿರುವ ಪ್ರೇಮೇಶ್ವರಿ. ಈಕೆ ಇಂಡೋನೇಷ್ಯಾದಿಂದ ಬಂದಿರುವ ಕಾಮೇಶ್ವರಿ. ಶ್ರೀಲಂಕಾದಿಂದ ಬಂದಿರುವ ಈಕೆಯ ಹೆಸರು ಮಲ್ಲೇಶ್ವರಿ. ಈಗಾಗಲೇ ತಿಳಿದಿರುವಂತೆ ನಮ್ಮ ಆಶ್ರಮ ವತಿಯಿಂದ ಆಪರೇಷನ್ ಗರ್ಲ್ಸ್ ಕಾರ್ಯಯೋಜನೆ ಕೈಗೆತ್ತಿಕೊಂಡಿದ್ದೇವೆ. ಇಲ್ಲಿ ಹೆಚ್ಚುವರಿ ಆಗಿರುವ ಗಂಡುಗಳ ಜೊತೆ ನಮ್ಮ ಆಶ್ರಮದ ಹೆಣ್ಣುಗಳನ್ನು ಕೊಟ್ಟು ಮದುವೆ ಮಾಡಿ ಅವರ ಜೀವನವನ್ನು ಸ್ವಾವಲಂಬನೆ ಮಾಡುವ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದೇವೆ. ಈ ಯೋಜನೆ ಯಶಸ್ವಿಯಾಗಬೇಕಾದರೆ ಅದು ನಿಮ್ಮಗಳ ಸಹಕಾರದಿಂದ ಮಾತ್ರ. ಇದೊಂದು ಸಂಸ್ಕೃತಿ ಮಿಲನ ಯೋಜನೆ. ಪ್ರಾರಂಭದಲ್ಲಿ ನಿಮ್ಮ ಶಾಖೆ ಆಯ್ಕೆಗೊಂಡಿರುವುದು ನಿಮಗೆಲ್ಲ ಹೆಮ್ಮೆಯ ವಿಷಯವೇ ಸರಿ. ನಿಮ್ಮ ಶಾಖೆಯಲ್ಲಿ
ಮದುವೆಗೆ ಆಸಕ್ತಿ ಹೊಂದಿರುವ ಶಿಷ್ಯರನ್ನು ಪಟ್ಟಿ ಮಾಡಿ ನನಗೆ ತಲುಪಿಸಿ ಎಂದು ನಿಮಗೆ ಮೊದಲೇ ಸೂಚನೆ ನೀಡಲಾಗಿತ್ತು. ಅದರಂತೆ ನೀವು ಕಾರ್ಯೋನ್ಮುಖರಾಗಿ ಬಂದಿರುತ್ತೀರೆಂದು ತಿಳಿದು ಸಂತೋಷವಾಗಿದೆ. ನೀವು ಸಿದ್ಧಪಡಿಸಿರುವ ಅಂತಿಮ ಪಠ್ಯ ಕೃತಿಯನ್ನು ನಮ್ಮ ಆಶ್ರಮದ ಪರಿಚಾರಕರಿಗೆ ಮುಟ್ಟಿಸಿ. ಆಯ್ಕೆಗೊಂಡಿರುವ ಹೆಣ್ಣು ಮಕ್ಕಳಿಗೆ 1 ತಿಂಗಳು ಭಾರತೀಯ ಸಂಸ್ಕೃತಿ ಬಗ್ಗೆ ತರಬೇತಿ ನೀಡಲಾಗುವುದು. ತರಬೇತಿ ಪೂರ್ಣಗೊಳಿಸಿದ ಹೆಣ್ಣು ಮಕ್ಕಳಿಗೆ ಮದುವೆಯ ಇಲ್ಲಿ ಗಂಡು ಹೆಣ್ಣುಗಳ ಆಯ್ಕೆ ಸ್ವಾತಂತ್ರ್ಯವೂ ಇದೆ. ಜೀವನದಲ್ಲಿ ನೊಂದು ಬೆಂದು ನಮ್ಮ ಆಶ್ರಮದ ಕಡೆ ಮುಖ ಮಾಡಿದ ಇವರಿಗೆ ಜೀವನ ಪೂರ್ತಿ ನಮ್ಮ ಆಶ್ರಮದಲ್ಲಿ ಕೊಳೆ ಹಾಕದೆ ಅವರಿಗೂ ಜೀವನಾನುಭೂತಿ ಕಲ್ಪಿಸಿಕೊಡುವ ಸಲುವಾಗಿ ಈ ಯೋಜನೆ. ನಿಮ್ಮ ನಿಮ್ಮ ಪಟ್ಟಿಗಳು ಅಂತಿಮಗೊಳ್ಳುವವರೆಗೂ ನೀವು ಇಲ್ಲಿಯೇ ಉಳಿದುಕೊಳ್ಳಬೇಕು. ಈಗ ನಿಮ್ಮ ಕೋಣೆಗಳಿಗೆ ಹೊರಡಿ. ಶಿಷ್ಯೋತ್ತಮ, ನಮ್ಮ ಕಾರ್ಯಯೋಜನೆಗೆ 4-5 ಕೊಡೆಯಿಂದ ತೊಂದರೆ ಆಗುವ ಸೂಚನೆ ಇದೆ ಎಂದು ಮುಖ್ಯಮಂತ್ರಿಗಳು ಕಳವಳಗೊಂಡಿದ್ದಾರೆ. ನಾವು ನಮ್ಮ ಎಚ್ಚರದಲ್ಲಿ ಕಾರ್ಯನಿರ್ವಹಿಸಬೇಕು. ಕುತಂತ್ರಿಗಳ ಕುಟಿಲತೆಗೆ ನಮ್ಮ ಆಶ್ರಮ ತುತ್ತಾಗುವುದು ಬೇಡ. ಎಲ್ಲ ಯೋಜನೆಗಳು ಪಾರದರ್ಶಕವಾಗಿರಲಿ. ಬನ್ನಿ ಸರ್. ನಾನಿಲ್ಲಿ ಕೂರೋದಕ್ಕೆ ಬಂದಿಲ್ಲ, ನೀನ್ ಬರ್ದಿರೋದನ್ನ ಪ್ರಶ್ನೆ ಮಾಡಕ್ ಬಂದಿದ್ದೀನಿ. ಸ್ವಾಮೀಜಿ ಬಗ್ಗೆ ಯಾಕಿಷ್ಟೊಂದು ಕೆಟ್ಟದಾಗ ಬರ್ದಿದ್ದೀಯ? ಈ ಪ್ರಶ್ನೆನ ಈ ಶಿಷ್ಯನಿಗೆ ಗುರುವಾಗಿ ಕೇಳ್ತಾ ಇದ್ದೀರೋ ಇಲ್ಲ ಗುರುವಿಗೆ ಶಿಷ್ಯನ ಕೇಳ್ತಾ ಇದ್ದೀರೋ? ಎರಡೂ ಅಲ್ಲ, ನ್ಯಾಯದ ಪರವಾಗಿ ಕೇಳ್ತಾ ಇದ್ದೀನಿ. ಶಾರ್ಟ್ ಕಟ್ ಅಲ್ಲಿ ಹೋಗೋದು ನ್ಯಾಯನಾ? ಯಾರು ಹೇಳಿದ್ದು ಅವನು ಶಾರ್ಟ್ ಕಟ್ ಅಲ್ಲಿ ಹೋಗ್ತಿದ್ದಾನೆ ಅಂತ? ಯಾವುದೇ ವೇದ ಧ್ಯಾನನೂ ಮಾಡಿಲ್ಲ, ಯಾವ ಹಿರಿಯ ಸ್ವಾಮೀಜಿಗಳಿಂದನು ದೀಕ್ಷೆನೂ ಪಡೆದಿಲ್ಲ. ಇವೆಲ್ಲ ಮಾಡದೇ ಇರೋನು ಏಕ್ ಸ್ವಾಮೀಜಿ ಆದ ಅನ್ನೋದೇ ನನ್ನ ಪ್ರಶ್ನೆ. ಜನರಿಗೆ ಒಳ್ಳೇದ್ ಮಾಡೋದಿಕ್ಕೆ ವೇದಾಧ್ಯಯನ ಮಾಡಲೇಬೇಕು ಅಂತ ಏನು ಇಲ್ವಲ್ಲ? ಅದ್ ಸರಿ, ಕಾಮನ್ ಮ್ಯಾನ್ ಆಗಿನೇ ಮಾಡ್ಬೋದಿತ್ತಲ್ಲ. ಈ ಸ್ವಾಮೀಜಿ ಮುಖವಾಡ ಬೇಕಿತ್ತ? ಅಷ್ಟೆಲ್ಲ ಅಕ್ರಮ ಆಸ್ತಿ ರಕ್ಷಣೆ ಮಾಡಕ್ತಾನೆ ಈ ವೇಷ? ನೋಡು ಸೂರ್ಯ, ಅವರು ಏನೇ ಮುಖವಾಡ ಧರಿಸಿದ್ರು ಅದರಿಂದ ಯಾರಿಗೂ ಅನ್ಯಾಯ ಆಗಿಲ್ಲ, ಆಗೋದು ಇಲ್ಲ. ಅವರಿಂದ ಈ ಸಮಾಜ ಸುಧಾರಣೆ ಆಗ್ತಾ ಇದೆ ಅನ್ನೋದನ್ನ ಮರಿಬೇಡ. ಒಂದು ಸಲ ಅವನ ಸುತ್ತಲೂ ಇರುವಂತ ಪರಿಸರನ ಹೋಗಿ ನೋಡು, ಅವಂದು ಎಂತ ಒಳ್ಳೆ ಗುಣ ಅಂತ ನಿನಗೆ ಗೊತ್ತಾಗುತ್ತೆ. ಆಗ ನೀನ್ ಬರ್ದಿರೋದನ್ನ ನೀನೇ ನಿನ್ ಕೈಯಾರೆ ತಿದ್ದಿ ಬರೀತೀಯ. ಸ್ವಾಮೀಜಿಗಳು ನಿಮ್ಮನ್ನ ಏಕಾಂತಕ್ಕೆ ಆಹ್ವಾನಿಸಿದ್ದಾರೆ. ಸೂರ್ಯಾಸ್ತದ ನಂತರ
ಸಂಧಿಸಬೇಕೆಂದು ಅಪ್ಪಣೆ. ಅದೇ ಪ್ರೀತಿಯ ಸೆಲೆ ನಿನ್ನ ಕಣ್ಣುಗಳಲ್ಲಿ ಅಲೆ ಅಲೆಯಾಗಿ ಉಳಿದುಕೊಂಡಿದೆಯಲ್ಲ, ಏನ ಆಶ್ಚರ್ಯ? ನನ್ನನ್ನು ಕ್ಷಮಿಸಿ ಸ್ವಾಮಿ, ನಾನೊಂದು ದುಡುಕಿ ನಿನ್ನಿಂದ ದೂರ ಆಗಿಬಿಟ್ಟೆ. ಸ್ವಾಮಿ, ಈ ಆಶ್ರಮದಲ್ಲಿ ನನ್ನ ಸ್ಥಾನವನ್ನು ತಿಳಿಸಿದರೆ ನಿಮ್ಮ ಸೇವೆಗೆ ಸಿದ್ಧಳಾಗುತ್ತೇನೆ. ಏಕೆ ನನ್ನ ಸೇವೆ ಮಾಡಲು ಅಷ್ಟೊಂದು ಅವಸರ? ಈ ನನ್ನ ಆಸ್ಥಾನವೇ ನಿನ್ನ ಸ್ಥಾನ ಸ್ವಾಮಿ. ಹೌದು ಭೂಮಿಕಾ. ಸ್ವಾಮಿ ಮಲ್ಲೇಶ್ವರಿ. ಅದು ಲೋಕಕ್ಕೆ, ಲೋಕಪಾಲಕನಿಗಲ್ಲ. ಈ ನನ್ನ ಹೃದಯ ನಿನ್ನ ಬರುವಿಕೆಯನ್ನು ಎದುರು ನೋಡದ ದಿನಗಳಿಲ್ಲ, ಕನವರಿಸದ ಕ್ಷಣಗಳಿಲ್ಲ. ಇಷ್ಟೆಲ್ಲ ಸಾಧಿಸಿ ಇಷ್ಟು ದೂರ ಬಂದ ನನಗೆ ಎಲ್ಲೋ ಒಂಟಿತನ ಬಾಧಿಸುತ್ತಿತ್ತು. ನನ್ನ ಮನ ನಿನ್ನನ್ನು ಹಂಬಲಿಸುತ್ತಿತ್ತು. ನಿಜವಾಗಲೂ ನಿನ್ನ ಮೇಲಾಣೆ ಈ ನಿನ್ನ ಹೃದಯ ಸಿಂಹಾಸನವೇರಲು ನಾನು ತವಕಿಸುತ್ತಿರುವೆ ಸ್ವಾಮಿ. ಈ ಮೈ ಮನಗಳೆಲ್ಲ ನಿಮ್ಮವೇ ಸ್ವಾಮಿ, ನಿಮ್ಮ ಇಚ್ಛೆಯಂತೆಯೇ ನಡೆಸಿಕೊಳ್ಳಿ. ಮಾಡು ಬಾಯಿನಿಯ ಕೊಂಡಿ ಕೊಂಡಿ ಪಟ್ಟು ಹಾಕು ಬಾಸನಿಹ ಗಂಡ ಗಂಡೆಯಾರಿಗೆ ಬಾಯಿನಿಗ ತಿಪ್ಪಂದಿ ಪ್ರೀತಿ ನೀಡುವೆ ನಿನ್ನ ಕಾಲ ಪತ್ತಿ ಪತ್ತಿ ಮುದ್ದೆ ಮಾಡುವೆ ನಿನ್ನ ಸುತ್ತಿರುವೆ ನಿನ್ನ ಬಂದಿ ಬೆಚ್ಚಿ ಗೆಲ್ಲುವೆ ನೋಡಲಿ ಬಂದಿ ಬಂದಿ ಬೆಳಕ್ಕೆ ಕೂರುವೆ ನಾಡಿ ಹಿಂದಿ ಹಿಂದಿ ಹಿಪ್ಪೆ ಮಾಡಿ ಬಾರಿನಿಯ ಬಂದಿ
ಆಗಿ ಸಾಧುವ ಪಾಚನ ದೂರ ಮಾಡುವೆ ಬಾರನ ಸಂತ ಸಂತ ಬಳಸಿ ಕೊಳ್ಳುವೆ ನಿನ್ನ ಎಂದು ಬೀಗುವೆ ನಿನ್ನ ಅಂತಿ ಅಪ್ಪಿ ಕೊಳ್ಳುವೆ ಅನ್ನ ತುಂಬ ತಪ್ಪಿಕೊಳ್ಳುವೆ ಮಾಡಿ ಹೊಂದಿಕೊಂಡು ಪಟ್ಟು ಹಾಕು ಬಾಸನಿಹ ಕಂದಗುಂಡಿ ಯಾರಿಗೆ ಕಾಲಿನಿಗ ಪಂಡಿ ಪ್ರೀತಿ ನೀರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ಲ ನೀ ನನ್ ಬಾಳೆ ಎಲೆಯಲ್ಲಿ ಊಟ ಮಾಡಿದ ಸಾಕ್ಷಿ ನನ್ನ ಹತ್ರ ಇದೆ ನೀ ತಿನ್ ತೆಗೆದನ್ನ ಇಡೀ ಕರ್ನಾಟಕ ಜನ ನೋಡೋ ಹಾಗೆ ನಾನ್ ಮಾಡ್ತೀನಿ ನಾನಿಷ್ಟು ದಿನ ಉಂಡಂತ ನೋವು ಅವಮಾನಗಳನ್ನ ನಾಳೆಯಿಂದ ನಿನಗ್ ತಿನ್ನಿಸ್ತೀನಿ ನೋಡ್ತಾ ಇರು ನೀ ದುಡುಕಿ ತೀರ್ಮಾನ ತಗೊಂಡ್ರೆ ನನ್ ಮರ್ಯಾದೆ ಜೊತೆ ನಿಂದು ಹೋಗುತ್ತೆ ಅನ್ನೋದನ್ನ ಮರಿಬೇಡ ಪರವಾಗಿಲ್ಲ ನಾನ್ ಎಲ್ಲಾ ಬಿಟ್ಬಿಟ್ಟಿದ್ದೀನಿ ನನ್ಗೀಗ ಬೇಕಾಗಿರೋದು ನಿನ್ ನಾಶ ಅಷ್ಟೇ ನಿನ್ನನ್ನು ಅನುಭವಿಸಿ ಪಿಸಾಕೋ ಉದ್ದೇಶದಿಂದ ನಾನು ನಿನ್ನ ಜೊತೆ ಚಿಕ್ಕಂದ ಆಡಿರ್ಲಿಲ್ಲ ನಿನ್ನನ್ನು ನನ್ನ ಪಟ್ಟ ಧರಿಸಿ ಅನ್ಕೊಂಡೆ ಆದ್ರೆ ನೀನು ಆ ಪಟ್ಟ ಎಲ್ಲ ಬೇಕಿಲ್ಲ ಆದಷ್ಟು ಬೇಗ ನಿನ್ ಪೂಜಿಸೋ ಜನ ನಿನ್ನ ಎಕ್ಕಡದಲ್ಲಿ ಹೊಡಿಬೇಕು ಅದನ್ನ ನೋಡ್ಬೇಕಷ್ಟೇ ನಾಳೆಯಿಂದ ಚಪ್ಪಲಿ ಸೇವೆಗೆ ರೆಡಿಯಾಗಿರು ಭೂಮಿ ಬಾಯ್ ಅವಳು ಈ ಆಶ್ರಮಕ್ಕೆ ಕಾಲಿಟ್ಟಾಗಲೇ ನನ್ನ ಎಡಗಣ್ಣು ಅದುರುತ್ತಿತ್ತು ಗುರುಗಳೇ ಅವಳು ಈ ರೀತಿ ವಂಚನೆ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಒಂದ್ ವೇಳೆ ಅವಳ ವಿಡಿಯೋ ಟೇಪ್ನ ಪಬ್ಲಿಕ್ ಮಾಡ್ಬಿಟ್ರೆ ನೀವೇನು ಚಿಂತಿಸಬೇಡಿ ಗುರುಗಳೇ ಅವಳು ಎಲ್ಲೇ ಇದ್ದರೂ ಪತ್ತೆ ಹಚ್ಚೋಣ ನಮ್ಮ ಕೈಯಿಂದ ಸೋರಿರುವ ಎಣ್ಣೆ ನೆಲಕ್ಕೆ ಅರಡಿ ನಾವೇ ಜಾರಿ ಬೀಳುವ ಮುನ್ನ ಅಪಾಯದಿಂದ ಪಾರಾಗೋಣ ಆದಷ್ಟು ಬೇಗ ಬಂದು ನನ್ನ ಭೇಟಿಯಾಗು ನಿನ್ಗೊಂದು ಒಳ್ಳೆ ಸರ್ಪ್ರೈಸಿಂಗ್ ವಿಷಯ ಏನ್ ಸರ್ ಅರ್ಜೆಂಟ್ ಬರಕ್ ಕೇಳಿದ್ರೆ
ವಿಷಯ ಇದೆ. ಭೂಮಿಕಾ, ನಿನ್ನ ಹಾಗೂ ಅರಿಯ ಕ್ಲಾಸ್ಮೇಟ್, ಹೆಂಗೆ ಕತ್ಲೆ ಮನೆಗೆ ಚಂದಮ್ಮ ಮನೆ ಹುಡ್ಕೊಂಬಂದಂಗಾಗಿಲ್ವಾ? ಬೆಳಿಗ್ಗೆ ಗಿಡಗಳಿಗೆ ನೀರಾಗ್ತಿದೆ. ಒಳಗ್ ತಂದು ಉಪಚಾರ ಮಾಡಿದಾಗ ಗೊತ್ತಾಯ್ತು ಇವಳು ಭೂಮಿಕಾ ಅಂತ. ಇನ್ನೊಂದು ವಿಷಯ ಗೊತ್ತಾ, ಇವಳಿಗೆ ಪ್ರಾಣ ಬೆದರಿಕೆ ಇದೆ. ಅದು ಯಾರಿಂದ ಗೊತ್ತಾ? ಒಂದಾನೊಂದು ಕಾಲದ ಇವಳ ಲವರ್ ಹರಿ ಉರುಫ್ ಹರಿಸ್ವಾಮಿ. ಅರ್ಥ ಆಗಲಿಲ್ಲ, ವಿವರಿಸ್ತೀನಿ ಕೇಳು. ಮಾಡು ಬಾಯಿನಿಯ ಕೊಂಡಿ ಕೊಂಡಿ ಪಟ್ಟು ಹಾಕು ಬಾಸನಿಹ ಗಂಡಿಗ. ನನ್ಗಂತೂ ಫುಲ್ ಖುಷಿ ಆಗ್ಬಿಟ್ಟಿದೆ. ನನ್ನ ಆಸೆ ಈಡೇರ್ಸೋಕೆ ಆ ದೇವ್ರೆ ಈ ಭೂಮಿಕನ ನನ್ನ ಹತ್ರ ಕಳಿಸ್ಕೊಟ್ಟ ಅನ್ಸುತ್ತೆ. ಇನ್ ತಡ ಮಾಡೋದು ಬೇಡ, ಆ ಹರಿಸ್ವಾಮಿಗೆ ನಾನ್ ಪಾಠ ಕಲಿಸ್ತೀನಿ. ತುಂಬಾ ದಿನ ಆದ್ಮೇಲೆ ನಿನ್ ಲವರ್ ಸಿಕ್ಕಿದ್ದಾಳೆ, ಹೋಗಿ ಮಾತಾಡು. ನನಗೆ ಆ ಹರಿಸ್ವಾಮಿ ಹತ್ರ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಡ್ತೀನಿ. ಏನಿದೆಲ್ಲ, ನಿನ್ ದುಡುಕಿ ತಪ್ಪು ಮಾಡಿದ್ದೀನಿ ಅಂತ ಅನ್ಸ್ತಾ ಇಲ್ವಾ? ನೋ, ನಾನ್ ತಪ್ಪು ಮಾಡಿಲ್ಲ. ನನ್ ಜಿನ್ನ ಹಾಳು ಮಾಡ್ದವ್ಗೆ ನಾನ್ ತಕ್ಷಾಸ್ತಿ ಮಾಡಿದೀನಿ. ನನ್ ಲೈಫ್ ಸ್ಪಾಯ್ಲ್ ಮಾಡಿ ಇಡೀ ಸಾಮ್ರಾಜ್ಯ ಕಟ್ ಮೆರಿತಿದ್ದವ್ಗೆ ನಾನ್ ತಕ್ಕ ಪಾಠ ಕಲಿಸ್ಬೇಕಂತಾನೆ ಈ ರೀತಿ ಮಾಡಿದೆ. ನನಗೇನು ಅರ್ಥ ಆಗ್ತಿಲ್ಲ ಭೂಮಿ. ಒಂದಾನೊಂದ್ ಕಾಲದಲ್ಲಿ ಎಂತ ಲವರ್ಸ್ ನೀವು ಅಂತ ನಂಗೆ ನಿನ್ನ ಲೈಫ್ ಅನ್ನ ಸ್ಪಾಯ್ಲ್ ಮಾಡ್ದ? ನಾನು ಅವನ್ ಎಷ್ಟು ಪ್ರೀತಿಸ್ತಿದ್ದೆ ಅಂತ ನಿನಗೆ ಗೊತ್ತು. ಅವತ್ತು ರಿಸಲ್ಟ್ ಬಂದ ಮೇಲೆ ಅವನ ಭೇಟಿ ಮಾಡಿದೆ. ನಾನ್ ಯಾರಂತ ಗೊತ್ತಾಯ್ತಾ? ಏಯ್, ನಿನ್ ಕೈ ಹೆಸರ ಮುಟ್ಟಿಲ್ಲ, ನೀನ್ ಯಾರದ್ ನಂಗೆ ಗೊತ್ತಿಲ್ವಾ? ಕಂಗ್ರಾಟ್ಸ್, ಅಂತೂ ನೀ ಅನ್ಕೊಂಡ ಸಾಧನೆ ಮಾಡಿದೆ. ಇಡೀ ಕಾಲೇಜ್ಗಲ್ಲ, ಇಡೀ ರಾಜ್ಯಕ್ಕೆ ನಂಬರ್ ಒನ್. ಸೊ ಒನ್ಸ್ ಅಗೇನ್ ಕಂಗ್ರಾಟ್ಸ್. ನಾನ್ ನಿನ್ ಲವರ್ ಅಂತ ಹೇಳ್ಕೊಳಕ್ಕೆ ಎಷ್ಟ್ ಹೆಮ್ಮೆ ಆಗ್ತಾ ಇದೆ ಗೊತ್ತಾ? ನನ್ ಸಂತೋಷಕ್ಕೆ ಮಿತಿನೇ ಇಲ್ಲ. ಸೊ ಏನೋ ನಿಂದು ಬೆಳಿಗ್ಗೆ ಬೆಳಿಗ್ಗೆ ಬೆಳಿಗ್ಗೆನಲ್ಲೇನೆ ಮೂಡ್ ಬರೋದು? ಸ್ಟಾಕ್ ಬೇರೆ ಏನೋ ಅತಿ ಆಯ್ತು. ಸೊ ವಾಟ್ ನೆಕ್ಸ್ಟ್? ನಾನು ಅಡಿಯೋ ದಾರಿ ಮ್ಯಾಪನ್ನ ನಾ ಮುಂಚೆನೆ ಸಿದ್ಧಪಡಿಸ್ಕೊಂಡಿರ್ತೀನಿ ಅಂತ ಹೇಳ್ಬೋದು. ನಾನು ಈ ಸಮಾಜದ ಓರೆ ಕೋರೆಗಳನ್ನ ಸರಿಪಡಿಸಬೇಕಾಗಿದೆ. ನಾನು ಆ ನಿಟ್ಟಿನಲ್ಲೇ ಮುಂದುವರಿತೀನಿ. ಅಂದ್ರೆ ಅದರ ಅರ್ಥ ನಾನು ನನ್ನ ಬಗ್ಗೆ ಯೋಚಿಸೋದಕ್ಕಿಂತ ನನ್ನ ಸುತ್ತಮುತ್ತಲಿನ ಬಗ್ಗೆ ಯೋಚಿಸ್ಬೇಕು ಅಂತ. ಇನ್ನು ಮುಂದೆ ನನ್ನ ಜೀವನನ ಸಾರ್ವಜನಿಕರಿಗಾಗಿ ಮೀಸಲಿಡ್ತೇನೆ. ಆಶ್ರಯ ಇಲ್ದವ್ರಿಗೆ ಆಶ್ರಯ ಕೊಡೋಕೆ, ನೆಮ್ಮದಿ ಇಲ್ದವ್ರಿಗೆ ನೆಮ್ಮದಿ ಕೊಡೋಕೆ ನಾನೊಂದು ಆಶ್ರಮ ಕಟ್ಟೋಣ ಅಂತಿದ್ದೀನಿ. ಏನು ಆಶ್ರಮ ಕಟ್ತೀಯಾ? ಹೌದು. ಯು ಫೂಲ್, ನೀನ್ ಹುಚ್ಚಿಡ್ದಿದ್ಯಾ? ನೀನ್ ಇಡೀ ರಾಜ್ಯಕ್ಕೆ ನಂಬರ್ ಒನ್ ಬ್ರಿಲಿಯನ್ ಸ್ಟೂಡೆಂಟ್. ನೀನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು. ಅಂತದ್ರಲ್ಲಿ ಆಶ್ರಮ ಏನಿದೆಲ್ಲ, ಒಲ್ದಿರೋ ವಿದ್ಯೆ, ಬಯಸಿದ್ ಸಿಗುವಂತ ಕೆಲ್ಸ, ಜೊತೆಗ್ ನಾನಿದ್ದೀನಿ, ಇಷ್ಟಲ್ಲಿ ಜೀವನ ಸೆಟ್ಲ್ ಮಾಡ್ಕೋ. ಅದನ್ ಬಿಟ್ಟು ಸನ್ಯಾಸಿ ಆಗ್ತೀನಿ, ಮಠ ಕಟ್ತೀನಿ ಅಂತಿದ್ಯಲ್ಲ, ವಾಟ್ ಇಸ್ ದಿಸ್? ಇದು ಹೊಸದಾಗಿ ಉದ್ಭವಿಸಿರೋ ಗುರಿಯಲ್ಲ ಭೂಮಿಕಾ. ನಾನು ನನ್ನ ಜೀವನದ ಆರಂಭದಿಂದಲೇ ಕಂಡ್ಕೊಂಡಿರೋ ದಿಕ್ಕು, ನನ್ನ ಪಯಣ ಏನಿದ್ರು ದಿಕ್ಕಿ ನನಗೆ. ಹಾಗಾದ್ರೆ ಇಷ್ಟ ದಿನ ನನ್ನನ್ನು ಪ್ರೀತಿಸಿದ್ದು ನಾಕನಾ? ಇಲ್ಲ ಸತ್ಯ, ಈಗ್ಲೂ ನಾನು ಪ್ರೀತಿಸ್ತಾ ಇದ್ದೀನಿ. ಹಂಗಂತ ನಿನ್ ಪ್ರೀತಿಯ ಪ್ರಪಂಚದಲ್ಲಿ ಬಂದಿಯಾಗೋಕೆ ನನಗಿಷ್ಟ ಇಲ್ಲ. ನನ್ನ ಜೀವನದಲ್ಲಿ ನೀನು ಬರೋದಾದ್ರೆ ಖಂಡಿತ ಸ್ವಾಗತ ಇದೆ. ನಾನು ಐಎಎಸ್ ಐಪಿಎಸ್ ಆಗ್ತೀನಿ ಬಾ ಅಂತ ಕರೆದಿದ್ರೆ ಖಂಡಿತವಾಗ್ಲೂ ಬರ್ತಿದ್ದೆ. ಅದನ್ ಬಿಟ್ಟು ಹುಚ್ಚು ತರ ಸನ್ಯಾಸಿ ಆಗ್ತೀನಿ, ಮಠ ಕಟ್ತೀನಿ ಅಂತಿದ್ಯಲ್ಲ, ನಿನ್ಗೆ ಏನ್ ಹೇಳ್ಬೇಕು ಅಂತ ಒಂದು ಅರ್ಥ ಆಗ್ತಾ ಇಲ್ಲ.
ಇಷ್ಟು ದಿನ ಕಟ್ಟಿರೋ ಕನಸುಗಳನ್ನೆಲ್ಲ ಒಂದೇ ಒಂದೇ ಕ್ಷಣದಲ್ಲಿ ಚೂರು ಮಾಡಿಬಿಟ್ಟೆ. ನೋಡು ಹರಿ, ನಿನ್ ಕನಸುಗಳನ್ನೆಲ್ಲ ಇಲ್ಲಿಗೆ ಮರ್ತ್ಬಿಡು. ಬಂಗಾರದಂತ ಜೀವನ ನಾವು ಸಾಕ್ಸೋಣ. ಬಾ ಪ್ಲೀಸ್, ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ. ನೋಡ್ ಭೂಮಿಕಾ, ನಾನ್ ನಿಮ್ಗೆ ನನ್ ಬಗ್ಗೆ ಯೋಚಿಸು ಅಂತ ಯಾವತ್ತು ಹೇಳಿ. ನೀ ನನ್ನ ಎಷ್ಟು ಪ್ರೀತಿಸ್ತೀಯ ನನ್ ಗೊತ್ತು. ನಾನಿನ್ ಅದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಬಾ ನನ್ ಜೊತೆ ಬಾ, ನನ್ ಪ್ರೀತಿ ನಿನ್ ಪ್ರೀತಿಗೆ ಸದಾ ಜೊತೆಯಾಗಿರುತ್ತೆ. ನಿನ್ನ ಆಶ್ರಮದಲ್ಲಿ ದಾಸಿ ಆಗೋಕೆ ನನಗಿಷ್ಟ ಇಲ್ಲ. ನೀನೊಬ್ಬ ಮೋಸಗಾರ, ಇವರು ಚೀಟ. ಭೂಮಿಕಾ, ನೀನ್ ಭ್ರಮಾಲೋಕ ಕಳಿಸಿ ವಾಸ್ತವಕ್ಕೆ ಬಂದಾಗ ನನ್ನ ಸಂಪರ್ಕ ಮಾಡ. ನನ್ನ ಹೃದಯದ ಬಾಗಿಲು ನಿನಗೋಸ್ಕರ ಸದಾ ತೆರೆದಿರುತ್ತೆ. ಭೂಮಿಕಾ, ಏನು ಹರಿ ಸ್ವಾಮೀಜಿ ಆಗ್ತಾನ? ಹೋಗ್ಲಿ ಬಿಡಿ, ಸ್ವಾಮೀಜಿ ಆಗೋದು ಈಗ ಒಂದ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಗೌರ್ಮೆಂಟ್ ಇಂದ ತುಂಬಾ ಫಂಡ್ಸ್ ಬರುತ್ತೆ. ಇಷ್ಟ ದಿವಸದಿಂದ ನಮ್ ಸ್ಟೂಡೆಂಟ್ಗಳು ಡಾಕ್ಟ್ರೋ ಟೆಕ್ಕಿನೋ ಆಗ್ತಾ ಇದ್ರು, ಇನ್ಮೇಲಿಂದ ಸ್ವಾಮೀಜಿಗಳು ಇದಾರೆ ಅಂತ ಹೇಳ್ಕೋಬಹುದು. ರಿಟೈರ್ಡ್ ಆದ್ಮೇಲೆ ನಾನು ಹೋಗಿ ನಮ್ ಹರಿ ಆಶ್ರಮ ಸೇರ್ಕೊಬಿಡ್ತೀನಿ. ಅಲ್ಲ, ಸ್ವಾಮೀಜಿಯಾಗಿ ಆಶ್ರಮ ನೆಟ್ಟದು ಅಂದ್ರೆ ಅದೇನ್ ತಮಾಷೆ ಮಾತ? ಹರಿ ಈ ರೀತಿ ಟ್ವಿಸ್ಟ್ ಕೊಡ್ತಾನೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ. ಅವನ ಬಗ್ಗೆ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ, ಎಲ್ಲ ನಿರಾಶೆ ಮಾಡ್ಬಿಟ್ಟ. ನನ್ನ ಈ ನಿರ್ಧಾರಕ್ಕೆ ಸ್ಫೂರ್ತಿ ನನ್ನ ಹತ್ರ ಇರೋ ಡಿಗ್ರಿ ಸರ್ಟಿಫಿಕೇಟ್ ಇಂದ ಸರ್ಕಾರಿ ಕೆಲಸನೋ ಬೇರೆ ಯಾವ್ದೋ ಕಾರ್ಪೊರೇಟ್ ಕೆಲಸ ಗಳಿಸ್ಕೊಂಡು ಗಳಿಕೆಯಲ್ಲಿ ಉಳಿಕೆ ಮಾಡಿಕೊಂಡು ಶೌಚಾಲಯದಂತೆ ಗಬ್ಬುನಾರ್ತಿರುವ ಈ ಸೊಸೈಟಿ ಬಗ್ಗೆ ತಲೆ ಕೆಡಿಸ್ಕೊಳ್ದಿರಾ? ಅರವಳಿಕೆ ಮದ್ದು ನುಂಗ್ಕೊಂಡು ವೀಕೆಂಡ್ಸ್ ಅಲ್ಲಿ ಮಜಾ ಮಾಡಿಕೊಂಡು ಕುಡ್ಕೊಂಡು ತಿನ್ಕೊಂಡು ಗ್ಯಾರಂಟಿ ಹೇಳ್ದಿರ 30-40 ವರ್ಷ ನನ್ನ ಮನೆಗೆ ಮಾತ್ರ ಸೀಮಿತ ಆಗಿರಕ್ಕೆ ನನಗಿಷ್ಟ ಇಲ್ಲ. ನನ್ನದು ಗುರಿ ಅಲ್ಲ, ಹೆಗ್ಗುರಿ. ಈ ಸಮಾಜಕ್ಕೆ ಏನಾದ್ರೂ ಕಿಂಚಿತ್ ಒಳ್ಳೇದ್ ಮಾಡ್ಬೇಕಂತಿದ್ದೀನಿ. ಒಂದ್ ವೇಳೆ ಒಳ್ಳೇದ್ ಮಾಡಕ್ಕಾಗದೆ ಇದ್ರು ಆ ನಿಟ್ಟಿನಲ್ಲಿ ನಡೆಯೋ ಪ್ರಯತ್ನನಾದ್ರೂ ಮಾಡ್ತೀನಿ. ಸೊಸೈಟಿಯಲ್ಲಿ ನಾನು ಒಬ್ಬನೇ ಬದಲಾದ್ರೆ ಸಾಲದು, ನನ್ನ ಸಮಕಾಲೀನರು ಬದಲಾಗ್ಬೇಕು. ಅದಕ್ಕೆ ನಾನು ಸ್ವಾಮೀಜಿ ಆಗ್ಬೇಕು ಅಂತಿದ್ದೀನಿ. ಯಾಕಂದ್ರೆ ಈಗ ಸಮಾಜದಲ್ಲಿ ಸ್ವಾಮೀಜಿಗಳ ಮಾತ್ರ ತಾನೇ ನಡೆಯೋದು. ನಾನು ಜಾತಿ ಸ್ವಾಮೀಜಿ ಆಗಲ್ಲ, ಜಾತ್ಯಾತೀತ ಸ್ವಾಮೀಜಿ ಆಗ್ತೀನಿ. ಗಾಂಧಿಯಿಸಂನಿಂದ ಅಣ್ಣಾಯಿಸಂನಿಂದ ಸಮಾಜ ಒಂದಿಷ್ಟು ಪ್ರಗತಿ ಹೊಂದಿದೆ. ಈಗ ಸ್ವಾಮೀಜಂನಿಂದ ಸಮಾಜನ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋದೇ ನನ್ನ ಗುರಿ. ನನ್ನ ಈ ಗುರಿ ಮುಟ್ಟಲು ಹಾರೈಸು ಸ್ವಾಮಿ. ಅವನ್ ಮಾತುಗಳನ್ನ ಅರ್ಪಿಸ್ಕೊಳಕು ಆಗ್ಲಿಲ್ಲ. ಅವನ್ ಬಿಟ್ಟಿರೋ ಶಕ್ತಿನೂ ನನ್ನಲ್ಲಿರ್ಲಿಲ್ಲ. ಅದಕ್ಕೆ ಅವನನ್ನು ಬದಲಾಯಿಸೋಣ ಅಂತ ಮತ್ತೆ ಭೇಟಿಯಾದೆ. ಇಷ್ಟು ವಿಶಾಲವಾಗಿರೋ ಈ ಸಮಾಜನ ನೀನೊಬ್ಬನ ಕೈಯಿಂದ ಬದಲಾಯಿಸೋಕ್ ಆಗಲ್ಲ ಹರಿ. ವೃಥ ಪ್ರಯತ್ನ ಮಾಡಿ ನಿನ್ ಸಮಯ ವ್ಯರ್ಥ ಮಾಡ್ಕೋಬೇಡ. ಎಲ್ರ ತರ ಬದುಕೋದನ್ ಕಲಿ. ನನ್ನಿಂದ ನಿನ್ ಬಿಟ್ಟಿರೋಕ್ ಆಗಲ್ಲ. ನಿನ್ ತೀರ್ಮಾನನ ಬದಲಾಯಿಸ್ಕೋ. ನಾನ್ ನಿಮ್ಮನ್ನೇ ನಂಬಿದೀನಿ. ನಡು ನೀರಲ್ಲಿ ನನ್ ಕೈ ಬಿಡ್ಬೇಡ ಪ್ಲೀಸ್. ನೋಡ್ ಭೂಮಿಕಾ, ನನ್ನ ಆಸೆ ಆಚಲ, ನಾನು ಅನ್ಕೊಂಡಿದ್ದನ್ನ ಮಾಡೋದು. ಹಾಗಾದ್ರೆ ನೀನ್ ಬದ್ಲಾಗಲ್ಲ ಅಲ್ವಾ? ಖಂಡಿತ ಇಲ್ಲ. ಅಂದ್ರೆ ನೀನಂಗ್ ಸಿಗಲ್ಲ? ಸಿಗಲ್ಲ ಅಂತ ಯಾರು ಹೇಳಿದ್ದು? ನಿನ್ನ ಆಸೆಯನ್ನು ಪೂರೈಸಕ್ಕಾಗಲ್ಲ ಅಷ್ಟೇ. ಹೌದಾ? ನನ್ನ ಆಸೆನ ನಿಂಗ್ ಪೂರೈಸಕ್ಕಾಗಲ್ಲ, ಆದ್ರೆ ಸಮಾಜದ ಆಸೆನ ನಿಂಗ್ ಪೂರೈಸಕ್ಕಾಗುತ್ತೆ ಅಲ್ವಾ? ಅದೇ ಸಮಾಜದಲ್ಲಿ ನೀನು ಒಬ್ಳು ತಾನೆ? ಇಲ್ಲ, ನಿನ್ನ ಸಮಾಜದಲ್ಲಿ ನಾನಿರಲ್ಲ. ನಾನ್ ಸಾಯ್ತೀನಿ ನೋಡು ವಿಷ. ನಂಗೆ ಜೀವನನೇ ಬೇಡ, ನಿನ್ನಿಂದ ದೂರ ಆಗ್ತೀನಿ. ಈ ರೀತಿ ಹುಚ್ಚುಚ್ಚಾದ ಪ್ರಯತ್ನ ಮಾಡಿ ನನ್ನ ಬೆದರಿಸೋ ಪ್ರಯತ್ನ ಪಡ್ಬೇಡ. ನೀನ್ ಅನ್ಕೊಂಡೋಗ್ ಬದುಕೋ ಹಾಕ್ ನಿನ್ಗಿದೆ. ಇದಕ್ ನೀನ್ ಮಾಡ್ಬೇಕಾಯ್ದಿಷ್ಟೇ, ನಿನ್ನ ಕಲ್ಪನೆ ತಕ್ಕಂತೆ ಒಂದ್ ಹುಡುಗನ್ ಹುಡ್ಕೋ, ಅವನ್ ಜೊತೆ ಮದ್ವೆ ಆಗಿ ಜೀವನ ಸೆಟ್ಲ್ ಮಾಡ್ಕೋ. ಅದು ಬಿಟ್ಟು ಈ ರೀತಿ ಹುಚ್ಚುಚ್ಚು ಪ್ರಯತ್ನ ಪಟ್ಟು ನನ್ನ ಗುರಿನ ಬದಲಾಯಿಸೋ ಪ್ರಯತ್ನ ಪಡ್ಬೇಡ. ಅವ್ರವ್ರ ಜೀವನಕ್ಕೆ ಅವರೇ ಹೊಣೆ. ಓಕೆ, ಗುಡ್ ಬೈ. ನನ್ನ ಆಶಾ ಗೋಪುರಗಳನ್ನೆಲ್ಲ ನುಚ್ಚ ನೂರ್ ಮಾಡ್ದ. ನಾನ್ ಪ್ರೀತಿಯಲ್ಲಿ ಮೋಸ ಹೋಗಿದ್ ಗೊತ್ತಾದ್ಮೇಲೆ ಕೆಲವರು ನಂಗ್ ಅವಮಾನ ಮಾಡಿದ್ರು. ಅಪ್ಪಂಗೆ ಈ ವಿಷಯ ತಿಳಿದ್ಮೇಲೆ ನನ್ ಚಿಂತೆಯಲ್ಲಿ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ್ರು.
ಇನ್ನೇ ನಂಬ್ಕೊಂಡಿದ್ರೆ ತನ್ ಮದ್ವೆ ಆಗಲ್ಲ ಅಂತ ನನ್ ತಂಗಿ ಅವಳ ಲವರ್ ಜೊತೆ ಓಡ್ ಹೋಗ್ಬಿಟ್ಲು. ಸಮಾಜದಲ್ಲಿ ನನ್ ಬಾರಿ ಹಿನ್ನಡೆ ಆಯ್ತು. ಇಷ್ಟಕ್ಕೆಲ್ಲ ಕಾರಣ ಆ ಹರಿ. ಅವನು ಬುದ್ಧಿ ಕಲಿಸ್ಬೇಕು ಅಂತ ನಾನ್ ಅವತ್ತೇ ಡಿಸೈಡ್ ಮಾಡಿದೆ. ಆದ್ರೆ ಅವನು ಯಾರಿಗೂ ಸಿಗ್ದಂಗೆ ನಾಪತ್ತೆ ಆಗಿದ್ದ. ಅವನ ಹುಡುಕಾಟದಲ್ಲಿ ನಾನ್ ದಿನಗಳನ್ನ ಕಳೆದೆ. ಅವತ್ತೊಂದಿನ ಅವನ್ ಸ್ವಾಮೀಜಿ ಆಗಿರೋ ವಿಷಯನ ಪೇಪರ್ ಅಲ್ಲಿ ಓದ್ದೆ. ಹೇಗಾದ್ರೂ ಮಾಡಿ ಅವನ್ನ ಒಂಟಿಯಾಗಿ ಭೇಟಿ ಮಾಡಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಿ ನನ್ ಸೇರಿ ತೀರಿಸ್ಕೋಬೇಕು ಅಂತ ಪ್ಲಾನ್ ಮಾಡಿದೆ. ಆದ್ರೆ ಅದು ಸಾಧ್ಯವಾಗ್ಲಿಲ್ಲ. ಆದ್ರೂ ಆಮೇಲೆ ಕಣ್ಣೆತ್ತಿದ್ದೆ. ಅದೇ ಟೈಮಲ್ಲಿ ಶಿಷ್ಯರು ಆಶ್ರಮಕ್ಕೆ ಬರೋ ಸುದ್ದಿ ನಂಗ್ ತಿಳಿತು. ಉಪಾಯ ಮಾಡಿ ಆ ಗುಂಪಿಗೆ ನಾ ಸೇರ್ಕೊಂಡೆ. ಅವನಂತ ಪುರನ ಪ್ರವೇಶ ಮಾಡಿದೆ. ಅವತ್ತು ನನ್ ಮನ್ಸನ್ನ ಅವನ್ಗೊಪ್ಪಿಸಿ ನಾನ್ ಮೋಸ ಹೋದೆ. ಆದ್ರೆ ಇವತ್ತು ನನ್ ದೇಹನ ಅವನೇ ಒಪ್ಪಿಸ್ಕೊಂಡು ಅವನೇ ಮೋಸ ಹೋದ. ಅಯ್ಯೋ ಉಚ್ಚಿ, ಎಂತ ಕೆಲಸ ಮಾಡಿದೆ ನೀನು? ಒಬ್ಬ ಒಳ್ಳೆ ವ್ಯಕ್ತಿ ಬಾಳೆ ಹಾಳ್ ಮಾಡಕ್ ಬಿಟ್ಟೆ ನೀನು. ಸುಮ್ ಸುಮ್ನೆ ಅವನ ಅಪಾರ್ಥ ಮಾಡ್ಕೊಂಡು ಅವನ್ ಬಾಳೆ ಹಾಳ್ ಮಾಡಕ್ ಬಿಟ್ಟಲ್ಲ. ಸಮಾಜಕ್ಕೋಸ್ಕರ ಜೀವನನೇ ಮುಡುಪಾಗಿಟ್ಟಿರೋ ಒಳ್ಳೆ ವ್ಯಕ್ತಿ ಅವನು. ಅಂತೋನ್ ಮೇಲೆನೆ ಆಪದ್ನೆ ಮಾಡ್ತಿದ್ಯಲ್ಲ ಸೂರ್ಯ. ನೀನ್ ಅನ್ಕೊಂಡಂಗೆ ಅವ್ನು ಒಳ್ಳೆಯವನಲ್ಲ, ಅವನೊಬ್ಬ ಸಮಾಜ ದ್ರೋಹಿ. ನಾನು ಅವನ ಹಂಗೆ ಅನ್ಕೊಂಡಿ, ಆಮೇಲೆ ಗೊತ್ತಾಯ್ತು ಅವನ್ ಎಷ್ಟು ಒಳ್ಳೆಯನು. ಬರೀ ಎರಡಷ್ಟಲ್ಲೇನೆ ಇಷ್ಟೆಲ್ಲ ಸಾಮ್ರಾಜ್ಯ ಕಟ್ಟೋದಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ಗೊತ್ತಾ ನಿನಗೆ? ಇಡೀ ಅವನ್ ಜೀವನನೇ ಬಡವರಿಗೋಸ್ಕರ ಮುಡುಪಾಗಿಟ್ಟವನೆ. ಅಂತ ನನ್ ಫ್ರೆಂಡು ಅಂತ ಹೇಳ್ಕೊಳಕ್ ಎಷ್ಟೇ ಹೆಮ್ಮೆ ಇದೆ ಗೊತ್ತಾ ನನಗೆ? ಎಷ್ಟು ಐಷಾರಾಮಿ ಜೀವನ ನಡೆಸೋ ಮಟ್ಟಗಳು ನಾನು ನೋಡಿದೀನಿ. ಆದ್ರೆ ನನ್ ಫ್ರೆಂಡ್ ಕಟ್ಟಿರೋ ಮಠ ಆ ರೀತಿ ಅಲ್ಲ. ಅವನ ಆಶ್ರಮದಲ್ಲಿ ಸಾವಿರಾರು ಜನ ಇದ್ದಾರೆ. ಅವ್ರ್ಯಾರು ಜಪತಪ ಮಾಡ್ಕೊಂಡು ಸುಮ್ನೆ ಇರಲ್ಲ. ಅವರೆಲ್ಲ ಸೊಂಟ ಬಗ್ಸಿ ದುಡಿತಾರೆ. ಅವರ ರೂಟ ಅವರವರು ಹುಟ್ಟಿಸ್ಕೊಂಡ್ ತಿಂತಾರೆ. ಅಂತವರಷ್ಟೇ ಅವನ ಆಶ್ರಮದಲ್ಲಿ ಇರೋದು. ಅವನ ಆಶ್ರಮದ ಹೆಸರಲ್ಲಿ ಸಾವಿರಾರು ಎಕರೆ ಜಮೀನುಗಳಿದೆ. ಹಂಗಂತ ಅವನ ಹೆಸರಲ್ಲಿ ಏನಿಲ್ಲ, ನಿನ್ ಗೊತ್ತಾ? ಎಲ್ಲ ಅವನ್ ಶಿಷ್ಯಂದ್ರ ಹೆಸರು ಮಾಡಿಸಿದ್ದಾನೆ. ಹೌದು ಬುದ್ಧಿ, ಈ ಜಮೀನೆಲ್ಲ ಸ್ವಾಮೀಜಿಗಳದೇ ಬುದ್ಧಿ. ಅವರು ನಮ್ಮ ಹೆಸರಿಗೆ ಮಾಡಿಸ್ಕೊಟ್ಟವ್ರೆ ಬುದ್ಧಿ. ಇವತ್ತು ಅನ್ನ ಅಂತ ನೋಡ್ತಾ ಇರೋದಾದ್ರೆ ಅವರಿಂದಾನೆ ಬುದ್ಧಿ. ನನ್ ತಮ್ಮಂಗೆ ಸುಮಾರ್ ಕಡೆ ಹೆಣ್ಣು ನೋಡಿದ್ವಿ, ಎಲ್ಲೂ ಸೆಟ್ ಆಗಿರ್ಲಿಲ್ಲ. ಸ್ವಾಮೀಜಿಯವ್ರ ಆಶ್ರಮದಲ್ಲೇ ಹೆಣ್ ಸಿಕ್ಕೈತೆ. ಮುಂದಿನ ತಿಂಗಳೇನೆ ಮದ್ವೆ ಮಾಡ್ಬಿಡ್ತೀನಿ ಸಾರ್. ಒಂದು ಸರ್ಕಾರ ಏನೇನ್ ಮಾಡ್ಬೋದು ಅವೆಲ್ಲ ಅವನ ಒಪ್ಪನೆ ಮಾಡಿದಾನೆ. ಅವನೊಂಥರ ಪ್ಯಾರಲಲ್ ಗೌರ್ಮೆಂಟ್ ಇದ್ದಂಗೆ, ನಿನ್ ಗೊತ್ತಾ? ಮುಂಚೆ ನಾನು ಒಡಿಸಿದ್ದು ಇವನು ಅನ್ಕೊಂಡೆ, ಆಮೇಲೆ ಗೊತ್ತಾಯ್ತು ಈ ಕಂತ್ರಿ ಮಂತ್ರಿ ಓಡಿಸೋನೆ ಅಂತ. ನಿನಗಿನ್ನೂ ಅವನ ಬಗ್ಗೆ ಹೆಚ್ಚಾಗಿ ಗೊತ್ತಾಗಬೇಕು ಅನ್ನಂಗಿದ್ರೆ ಅವ್ರ ಭಕ್ತರ ಕೇಳು, ಹೇಳ್ತಾರೆ. ಚರಂಡಿ ಅಂತ ಶೋಧಿಸಿದಕ್ಕೆ ಸಿಕ್ಕಿದ್ ನನಗೆ ಗಂಗಾಜಲ. ಅವನು ಸಮಾಜಕ್ಕೆ ಒಳ್ಳೇದೇ ಮಾಡಿರ್ಬಹುದು, ಆದ್ರೆ ನನಗ್ ದ್ರೋಹ ಮಾಡದ್ನಲ್ಲ, ಅದಕ್ಕೆ ನಂತ್ಯ. ಅವ್ನ್ ನೀನೆಷ್ಟು ಪ್ರೀತಿಸ್ತಿದ್ದ ಅವನ್ ಗುರಿನ ಅಷ್ಟೇ ಪ್ರೀತಿಸ್ತಿದ್ದ. ನೀನೇ ಅವನ್ ಅರ್ಥ ಮಾಡ್ಕೊಂಡಿಲ್ಲ. ತಪ್ಪೋಣಕ್ ಬಂದವನ್ನ ದೊಬ್ಬಿಟ್ಟು ಇಲ್ಲಿ ಗೋಡ್ ಬಂದಿದ್ಯಾ. ನೀನ್ ಒಂದೇ ಒಂದ್ಸಲ ಅವನ್ ಬಗ್ಗೆ ಯೋಚನೆ ಮಾಡ್ಬೇಕಾಗಿ. ಹಾಗಾದ್ರೆ ಹರಿ ವಿಷಯದಲ್ಲಿ ನಾನ್ ನಿಜವಾಗ್ಲೂ ತಪ್ಪು ಮಾಡದ್ನ ಸೂರ್ಯ? ಒಂದ್ಸಲ ಒಂದೇ ಒಂದ್ಸಲ ಅವನ್ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತು. ಅವನ ಆಶ್ರಮ ಕಟ್ಬೇಕಾದ್ರೆ ಕರ್ದ ತಾನೆ ಹೋಗ್ಬೇಕಾಗಿತ್ತು ನೀನು. ಅದಕ್ಕೆ ಅವನೇನ್ ಮಾಡಕ್ಕಾಗುತ್ತೆ? ಅವನಿಂದ ನೀನೇನೋ ಬೇರೆ ಎಕ್ಸ್ಪೆಕ್ಟ್ ಮಾಡಿದ್ಯಾ? ಅವನ್ ಬಿಟ್ಟೋದ, ಅದಕ್ಕೇನ್ ಮಾಡಕ್ಕಾಗುತ್ತೆ? ಅಯ್ಯೋ, ನಾನ್ ಎಂತ ಕೆಲಸ ಮಾಡ್ಬಿಟ್ಟೆ? ಸೇಡಿನ್ ಪೊರೆನ ಕಣ್ಣಿಗೆ ತಂದ್ಕೊಂಡು ನನ್ ದೊರೆಗೆ ನಾನೇ ವಿಷ ಕೊಟ್ಬಿಟ್ನಲ್ಲ ಸೂರ್ಯ. ಈಗ ನೀನ್ ಮಾಡ್ಲಿ, ಇಲ್ಲೇ ಹೇಳು. ಈಗೂ ಕಾಲ ಮಿಂಚಿಲ್ಲ. ನೀನ್ ತೆಗ್ದಿರೋ ವಿಡಿಯೋನ ಕ್ರಿಯೇಟ್ ಮಾಡಿ ಹರಿ ಜೊತೆ ಹೋಗಿ ಹೊಸ ಜೀವನ ಶುರು ಮಾಡಿ. ಅಯ್ಯೋ, ಆ ಮೊಬೈಲ್ ನ ಮಂತ್ರಿ ಇಸ್ಕೊಂಡು ಹೋಗ್ಬಿಟ್ರಲ್ಲ. ಸರಿ, ನೀನು ಆಶ್ರಮಕ್ಕೆ ಹೋಗು. ಬಂದಿರೋ ಹರಿಗೆ ನೀನೇ ಮದ್ದಾಗು, ಮಿಕ್ಕಿದ್ ನಾನು ನೋಡ್ಕೊಂತೀನಿ. ಅವ್ರು ನನ್ನ ಕೊಂದ್ಬಿಟ್ರೆ? ಅವನೇನು ಮಾಡಲ್ಲ. ನೀನ್ ಧೈರ್ಯವಾಗಿ ಆಶ್ರಮಕ್ಕೆ ಹೋಗು. ಹಾಗಾದ್ರೆ ನೀ ಹೇಗಾದ್ರೂ ಮಾಡಿ ಅವ್ರ ಕೆಟ್ಟ ಹೆಸರು ಬರೋದನ್ನ ದಯವಿಟ್ಟು ಪ್ಲೀಸ್ ತಪ್ಸು. ಮೇಲೆ ದೇವ್ರಿದ್ದಾನೆ, ಅವ್ನ ಒಳ್ಳೆಯವ್ರನ್ನ ಯಾವತ್ತು ಕೈ ಬಿಡಲ್ಲ. ನೀನ್ ಹರಿ ಹತ್ರ ಹೋಗು. ಧ್ಯಾನದಲ್ಲಿ ದೇವ್ರು ನುಡುಕ್ತಾ ಇದ್ದೀರೋ ಇಲ್ಲ ನಿಮ್ ಕೈ ಕೊಟ್ಟೋದ ದೇವತೆ ನುಡುಕ್ತಾ ಇದ್ದೀರೋ? ನೀವು ಹುಡುಕ್ತಾ ಇರೋ ದೇವಿ ನನ್ನ ಹತ್ರ ಇದೆ. ಅವಳ ಕೈಯಲ್ಲಿರೋ ಆಯುಧ ಕೂಡ ನನ್ನ ಹತ್ರನೇ ಇದೆ. ಅರ್ಥ ಆಗಿರ್ಬೇಕಲ್ವಾ? ಭೂಮಿಕಾ ಜೊತೆ ನೀವು ನಡೆಸಿರೋ ರಾಸಲೀಲೆಗಳ ಸೀನು ನನ್ನ ಹತ್ರ ಇದೆ. ನಾನು ನೋಡಿದೆ. ಇಂಗ್ಲಿಷ್ ನೋಡ್ ಹಾಕೋ ಆಂಗಲ್ಗಳೆಲ್ಲ ಹಾಕ್ಬಿಟ್ಟಿದ್ದೀರಾ?
ಯಾವ್ದೋ ಒಂದ್ ಕಡೆ ಒಂದ್ ಹೊಸ ಆಂಗಲ್ ಹಾಕಿದ್ರಿ ನೋಡಿ, ಸೂಪರ್. ನನಗೆ ಗೊತ್ತಿರ್ಲಿಲ್ಲ ಕಣ್ರಿ, ಅದು ಬಹಳ ರಸಿಕರು ಕಣ್ರಿ, ನೀವು ಬಹಳ ತಿಳ್ಕೊಂಬಿಟ್ಟಿದ್ದೀರ. ಕೋಪ ಬಂತ? ನಿಂತ ನೀರಲ್ಲಿ ಕಡ್ಡಿಯಲ್ಲಿ ಆಡಿಸಿ ನೀರನ್ನು ಕಲುಷಿತ ಮಾಡೋ ಪ್ರಯತ್ನ ಮಾಡೋಣ. ಬಾವಿಲಿ ಕಡ್ಡಿ ಅಳಾಡಿಸಿದ್ದು ನಾನಲ್ಲ ಸ್ವಾಮಿ, ನೀವು. ಈಗ ನಾನು ಹೇಳ್ದಂಗೆ ನೀವು ಕೇಳದೆ ಹೋದ್ರೆ ಜನ ನಿಮ್ ಕಡ್ಡಿನ ಮುರಿದಾಕ್ಬಿಡ್ತಾರೆ. ಹುಷಾರ್, ಗಾಬರಿ ಆಗ್ಬೇಡಿ. ನಿಮ್ಮ ಭಕ್ತಿ ಪ್ರಧಾನ 3D ಚಿತ್ರ ಎಲ್ಲೂ ರಿಲೀಸ್ ಆಗ್ದಿರೋ ನಾನು ನೋಡ್ಕೊಂಡು, ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ. ಇಷ್ಟು ವರ್ಷ ನೀವು ಸಂಪಾದನೆ ಮಾಡಿರೋ ಈ 100+ ಕೋಟಿ ಆಸ್ತಿನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಇಲ್ಲ, ನೀವು CM ಸೇರ್ಕೊಂಡು ಆಪರೇಷನ್ ಗರ್ಲ್ಸ್ ಹೆಸರಲ್ಲಿ ಹುಡುಗಿರ ದಂಧೆ ಮಾಡ್ತಿದ್ದೀರಾ ಅಂತ ಒಂದು ಹೇಳಿಕೆ ಕೊಡ್ತೀನಿ. ನಿಮ್ಗೆ 2 ಆಫರ್ ಕೊಟ್ಟಿದ್ದೀನಿ, 2ರ ಲಾಯ್ಕೆ ನಿಮ್ದು, ಇಲ್ಲ ಅಂದ್ರೆ 3ನೇದು ನಾನೇ ಆಯ್ಕೆ ಮಾಡ್ಕೊಂತೀನಿ. ಸೀದಾ TRP ಇಲ್ಲದೆ ಇರೋ ಚಾನಲ್ ಹತ್ರ ಹೋಗ್ತೀನಿ, ನಿಮ್ಮ ದೃಶ್ಯಗಳನ್ನ ಕೊಟ್ಟು MRP ಫಿಕ್ಸ್ ಮಾಡಿ ಟೆಲಿಕಾಸ್ಟ್ ಮಾಡಿಸ್ತೀನಿ. ಆಮೇಲೆ CM ನೀನು ಸೇರ್ಕೊಂಡು ಹುಡುಗಿ ದಂಧೆ ಮಾಡ್ತಿದ್ದೀರಾ ಅಂತ ನಾನೇ ಹೇಳಿಕೆ ಕೊಡ್ತೀನಿ. ಅದಕ್ಕೆ ನಿನ್ನ ಪ್ರಿಯತಮೆ ಭೂಮಿಕನ ಸಾಕ್ಷಿ ಇದ್ದಾಳೆ, ಅವಳು ಮೀಡಿಯಾ ಮುಂದೆ ಬಂದು ನಿನ್ನ ವಿರುದ್ಧವಾಗಿ ಸಾಕ್ಷಿ ಹೇಳ್ತಾಳೆ. ಅಲ್ಲಿಗೆ ನಿಮ್ ಕತೆ ಸಮಾಪ್ತಿ. ಯೋಚನೆ ಮಾಡು, ಕಾಲಾವಕಾಶ ತಗೋ, ಇನ್ 24 ಗಂಟೆ ನಿನ್ ನಿರ್ಧಾರ ತಿಳಿಸು. ನಾನ್ ಮುಂದಿನ CM ಆಗೋದಕ್ಕೆ ದಾರಿ ಮಾಡು. ಗೋಪುರ ಕೆಡವಿದ್ದು ನಾನೇ ತಪ್ಪು ಕಲ್ಪನೆ ಮಾಡ್ಕೊಂಡು ನಾನು ಇಷ್ಟು ವರ್ಷ ಕಟ್ಟಿರೋ ಸಾಮ್ರಾಜ್ಯಕ್ಕೆ ಕೊಳ್ಳಿ ಇಟ್ಬಿಟ್ಟೆ ಅಲ್ಲ. ನಾನಿಂಗ್ ತೋರಿಸಿದ ನಿಷ್ಕಲ್ಮಶ ಪ್ರೀತಿ ನಿಮ್ಗೆ ಯಾಕೆ ಅರ್ಥ ಆಗಿಲ್ಲ? ನಿನ್ನ ದೇಹನ ಹಂಚ್ಕೊಳ್ಬೇಕೇನೋ ಆಸೆಯನ್ನು ನನಗಿರ್ಲಿಲ್ಲ, ಆದ್ರೆ ನನ್ನ ಬಳಿಯ ಪ್ರೀತಿನ ಅರ್ಥ ಮಾಡಿ ನನ್ನ ಮನಸ್ಸನ್ನು ಉದ್ರೇಕಗೊಳಿಸಿದ್ದು ನೀನು. ನಾನು ಅದೃಷ್ಟ ಅನ್ನೋ ಲಿಫ್ಟ್ ಏರಿ ಸ್ಥಾನಕ್ಕೆ ಬಂದ್ ಕೂತಿಲ್ಲ, ಶ್ರಮ ಅನ್ನೋ ಮೆಟ್ಲೇರಿ ಸ್ಥಾನಕ್ಕೆ ಬಂದ್ ಕೂತಿರೋದು. ನಾನು ಸ್ವಾಮೀಜಿ ಆಗಿದ ಫ್ಯಾಷನ್ಗೋಸ್ಕರ ಅಲ್ಲ, ಫ್ಯೂಚರ್ಗೋಸ್ಕರ. ನಿನಗೂ ಗೊತ್ತು, ಸಮಾಜನ ಉದ್ಧಾರ ಮಾಡ್ತೀವಿ ಅಂತ ಟೊಂಕ ಕಟ್ಟಿ ನಿಂತಿವ ರಾಜಕಾರಣಿಗಳು ಅವ್ರವ್ರ ಮನೇಲಿ ಉದ್ಧಾರ ಮಾಡ್ಕೊಂಡ್ರು ಅಷ್ಟೇ, ಜನಸಾಮಾನ್ಯರ ಕಷ್ಟನ ಕಲ್ಪಿಸ್ಕೊಳಕ್ಕೂ ಹೋಗ್ಲಿಲ್ಲ. 10 ತಲೆಮಾರಿಗಾಗಿ ಸಂಪಾದಿಸಿ ಉಳಿದಿದ್ದ ಸ್ವಿಸ್ ಬ್ಯಾಂಕಲ್ಲಿ ಇಟ್ಮಾಡಿಸೋದ್ರು. ತಮ್ಮ ತಮ್ಮ ಜಾತಿ ಸ್ವಾಮಿಗಳ ಹತ್ರ ತಾವು ದೋಚಿದ ಹಣನ ಭದ್ರಪಡಿಸಿಕೊಂಡ್ರು. ಇನ್ನ ಈ ಸ್ವಾಮೀಜಿಗಳು ಸಮಾಜ ಕಲ್ಯಾಣ ಮಾಡ್ತಾರೆ ಅನ್ಕೊಂಡ್ರೆ ಅವ್ರು ಮಾಡಿದ್ದಾದ್ರೂ ಏನು, ರಾಜಕೀಯ ಕಲ್ಯಾಣ. ಅವರ ಎಲೆಕ್ಷನ್ ಟೈಮ್ಗಳಿಗೆ ಹಣ ಸರಬರಾಜು ಮಾಡೋ ಬ್ಯಾಂಕ್ಗಳ ತರ ಈ ಆಶ್ರಮಗಳು ಮಠಗಳು ವರ್ಕ್ ಮಾಡ್ತಾ ಇದಾವೆ. ಆಗ್ಲಿ, ನಂಗೆ ಅನ್ಸಿದ್ದು ಈ ರಾಜಕಾರಣಿಗಳ ಪಾಪದ ಹಣ ಜನಕ್ಕೆ ಹಂಚಬೇಕಾದ್ರೆ ಸ್ವಾಮೀಜಿ ಆಗ್ಬೇಕು ಅಂತ. ಏನೇನು ಬ್ಯಾಕ್ಗ್ರೌಂಡ್ ಇಲ್ದಿರ ನಾನು 2 ವರ್ಷದಲ್ಲಿ ಸ್ಥಾನಕ್ಕೆ ಬರಬೇಕಾದ್ರೆ ನಾನು ಪಟ್ಟ ಪಾಡು ಅಷ್ಟಿಷ್ಟ ಅಲ್ಲ. ಪ್ರತಿಯೊಂದರಲ್ಲಿ ಕಾಂಪಿಟೇಷನ್ ಇರೋ ಈ ಕಾಲದಲ್ಲಿ ಸ್ವಾಮೀಜಿ ಪದವಿ ತಗೋಬೇಕಾದ್ರೆ ಜಾತಿಗಳ ಬೆಂಬಲ ಬೇಕೇ ಬೇಕಿತ್ತು. ಆದ್ರೆ ಪ್ರತಿಯೊಂದು ಜಾತಿಯಲ್ಲಿ ಒಬ್ಬೊಬ್ಬ ಸ್ವಾಮೀಜಿ ಆ ಪಟ್ಟನ ಅಲಂಕರಿಸಿ ಬಿಟ್ಟಿದ್ರು. ಆಗ್ಲೇ ನನ್ನ ಬುದ್ಧಿ ಕೆಲಸ ಮಾಡಿತ್ತು, ನಾನು ಒಂದೇ ಜಾತಿಗೆ ಸೀಮಿತ ಆಗ್ಲಿಲ್ಲ. ನಾನಿಮ್ ಜಾತಿ ಅಂತ ಅವ್ರ ಮನೆ ಬಾಗಿಲ ಹತ್ರ ಹೋದೆ. ನನ್ನಲ್ಲಿದ್ದ 100+ ಜಾತಿ ಅಸ್ಪಷ್ಟವಾಗಿ ಅವರವರ ಜಾತಿ ಮಾತ್ರ ಸ್ಪಷ್ಟವಾಗಿ ಕಾಣಿಸ್ತು. ನಾನು ಈ ಆಶ್ರಮ ಕಟ್ತೀನಿ ಅಂತ ಅವ್ರ ಹತ್ರ ಭಿಕ್ಷೆ ಬೇಡದೆ ಅವರವ್ರ ಜಾತಿ ಬುದ್ಧಿನ ನಾನು ಎನ್ಕೇಶ್ ಮಾಡ್ಕೊಂಡೆ. ಅಷ್ಟು ದುಡ್ಡಲ್ಲಿ ಏನು ಮಾಡಕ್ ಆಗಲ್ಲ ಅಂತ ನನಗೆ ಗೊತ್ತಿತ್ತು.
ಒಂದ್ ವೇಳೆ ಅಷ್ಟೇ ದುಡ್ಡಲ್ಲಿ ನಾನು ಈ ಮಠನ ಕಟ್ಟಿದ್ರೆ ಯಾರು ನನ್ನ ಮೂಸ್ ನೋಡ್ತಾ ಇರ್ಲಿಲ್ಲ. ಈ ಪ್ರಪಂಚನೇ ಹಾಗೆ, ನನ್ನ ಹತ್ರ 100 ರೂಪಾಯಿ ಇದೆ ಅನ್ಕೋ, ಅದಕ್ಕೆ ಇನ್ನೊಂದು ನೋಟ್ ಬಂದ್ ಜೊತೆ ಆಗುತ್ತೆ, ಅದೇ ನನ್ನ ಹತ್ರ 1 ಕೋಟಿ ರೂಪಾಯಿ ಇದ್ರೆ ಡಾಲರ್ ಬಿಲಿಯನ್ ಡಾಲರ್ ಬಂದ್ ಕೋಟಿಗೆ ಜೊತೆ ಆಗುತ್ತೆ. ಈ ಸತ್ಯ ನನ್ಗೆ ಗೊತ್ತಿತ್ತು, ಅದಕ್ಕೆ ನಾನು ಮನೆ ಮನೆ ಹತ್ರ ಹೋಗಿ ಹಗಲೊತ್ತಿನಲ್ಲಿ ಭಿಕ್ಷೆ ಬೇಡದೆ ರಾತ್ರಿ ಹಾಗೆ ಮಾಡಿದೆ. ರಾತ್ರಿ ರೂಮಲ್ಲಿ ಹುಚ್ಚಂತರ ಕುತ್ಕೊಂಡು ತಿಂಗಳಂಗಟ್ಟಲೆ ತಲೆ ಕೆಡಿಸ್ಕೊಂಡೆ. ಅಕ್ರಮವಾಗಿ ಸಂಪಾದಿಸಿ ಮೋಜು ಮಾಡಿಕೊಂಡು ಬ್ಯಾಂಕ್ಗಳಲ್ಲಿ 1,000,000,000 ಕೋಟಿ ಕೊಳೆ ಹಾಕಿದ್ರಲ್ಲ, ಅವ್ರನ್ನೆಲ್ಲ ಮಾರ್ಕ್ ಮಾಡಿಕೊಂಡೆ. ಶಾರ್ಪ್ ಆಗಿ ಥಿಂಕ್ ಮಾಡಿ ಹಗಲು ರಾತ್ರಿ ಎನ್ನೋದಿರ ಊಟ ನಿದ್ದೆ ಬಿಟ್ಟು ಹ್ಯಾಕಿಂಗ್ ಮಾಡಕ್ ಶುರು ಮಾಡಿದೆ. ನನ್ನ ಸ್ಕಿಲ್ ಮೈಂಡ್ಗೆ ಕೆಲಸ ಕೊಟ್ಟು ನಾನು ಮಾರ್ಕ್ ಮಾಡಿದ್ನಲ್ಲ, ಆ ಮಿಲಿಯನರ್ಗಳ ಅಕೌಂಟ್ ಪಾಸ್ವರ್ಡ್ ಪತ್ತೆ ಮಾಡಿದೆ. ಅವ್ರುಗಳಿಗೆ ಗೊತ್ತಿಲ್ದಂಗೆ ನನ್ನ ಅಕೌಂಟ್ಗೆ ಅವರ ಪಾಪದ ಹಣನ ವರ್ಗಾಯಿಸ್ಕೊಂಡೆ. ನೋಡ್ತಾ ನೋಡ್ತಾನೆ ನನ್ನ ಖಾತೆಗೆ 1,000,000,000 ಕೋಟಿ ಬಂದ್ ಜಮಾ ಆಯ್ತು. ನನ್ನ ಗುರಿ ತಲುಪಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಅವರತ್ತ ವಶ ಮಾಡಿಕೊಂಡೆ. ಹ್ಯಾಕಿಂಗ್ ಮಾಡೋದು ತಪ್ಪು ಅಂತ ನನ್ಗೆ ಗೊತ್ತು, ಆದ್ರೆ ದಗಾಕೋರರ ರಾಜ್ಯದಲ್ಲಿ ದರೋಡೆಕೋರರನ್ನು ಹಿಡಿಯೋಕೆ ಪೊಲೀಸ್ಗಿಂತ ಕಳ್ಳಾನೆ ಕರೆಕ್ಟ್ ಅನಿಸ್ತು, ಅದಕ್ಕೆ ಹ್ಯಾಕಿಂಗ್ ಮಾಡಿದೆ. ಎಷ್ಟೋ ಜನ ಕಳಸ್ವಾಮಿಗಳು ಬಡ್ಡಿ ದಂಧೆ, ಗಾಂಜಾ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಅಂತ ಸರ್ಕಾರದ ಜಾಗ ಲೂಟಿ ಮಾಡ್ಕೊಂಡ್ರೆ, ಆದ್ರೆ ನಾನು ಅಮಾಯಕರನ್ನು ಯಾವತ್ತೂ ಮೋಸ ಮಾಡಿಲ್ಲ. ಬೆಂಗಳೂರಿನಲ್ಲಿ 100 ಎಕರೆ ಜಮೀನ್ ಪರ್ಚೇಸ್ ಮಾಡಿದೆ, ಆಶ್ರಮ ಕಟ್ಟದೆ ಏಕಾಏಕಿ ಪ್ರಚಾರಕ್ಕೆ ಬಂದೆ. ಎಲ್ಲೆಲ್ಲಿ ಬಡತನ ಅರಾಜಕತೆ ಇತ್ತು ಅಲ್ಲೆಲ್ಲ ಸಹಾಯ ಮಾಡಿದ್ದೀನಿ. ಸರ್ಕಾರದ ಫಂಡ್ಸ್, ಭಕ್ತಾದಿಗಳ ಫಂಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಅಬಲೆಯರು ಬಲಿಷ್ಠರಾಗಿ ಜೀವನ ಮಾಡೋಕ್ ಸಹಾಯ ಮಾಡಿದ್ದೀನಿ. ನನ್ನ ಆಶ್ರಮದ ಪ್ರತಿಯೊಬ್ಬ ಶಿಷ್ಯನಿಗೆ 1 ಎಕರೆ ಜಾಗ ರಿಜಿಸ್ಟರ್ ಮಾಡಿಸಿದ್ದೀನಿ, ಅವರು ಅದರಲ್ಲೇ ಉತ್ತಿ ಬಿತ್ತಿ ಸ್ವಾವಲಂಬಿಗಳಾಗಿ ಜೀವನ ಸಾಗಿಸಲಿ ಅಂತ. ಆಶ್ರಮ ಅಂದ್ರೆ ಬೆಳಿಗ್ಗಿಂದ ಸಾಯಂಕಾಲವರೆಗೂ ಬರೀ ದೇವರ ಜಪ ಮಾಡ್ಕೊಂಡಿರೋದಲ್ಲ, ಕಷ್ಟಪಟ್ಟು ದೇಹನ ದಣಿಸಿದ್ರೆ ದೇವರ ಪೂಜೆ ಅಂತ ಅವರಿಗೆ ಜ್ಞಾನ ದಯ ಮಾಡ್ಕೊಟ್ಟಿದ್ದೀನಿ. ಈ ಆಪರೇಷನ್ ಗರ್ಲ್ಸ್ ಯೋಜನೆಯಿಂದ ಗಂಡು ದಿಕ್ಕಿಲ್ದಿರೋ ಎಷ್ಟೋ ಜನ ಅಬಲೆಯರಿಗೆ ಜೀವನ ಸಿಗ್ತಾ ಇತ್ತು, ಗೊತ್ತಾ ನಿಮಗೆ? ಈಗ ಹೇಳು, ನಾನು IAS IPS ಆಗಿದ್ರೆ ಇಷ್ಟೆಲ್ಲ ಮಾಡಕ್ ಆಗ್ತಾ ಇತ್ತಾ? ಒಟ್ಟಿನಲ್ಲಿ ಜನರ ದುಡ್ಡನ್ನ ಜನರೇ ಅನುಭವಿಸಬೇಕು ಅನ್ನೋದೇ ನನ್ನ ಒನ್ ಲೈನ್ ಎಜೆಂಡಾ. ಈಗ ಹೇಳು, ಈ ನಿನ್ನ ಹರಿ ನೀನ್ ಅನ್ಕೊಂಡಂಗಿರ್ಬೇಕಾಯ್ತಾ? ನೀನು ಒಬ್ಬಳಿಗೆ ಮಾತ್ರ ಸೀಮಿತ ಆಗ್ಬೇಕಾಯ್ತಾ? ಈಗ ನಾನು ಒಂಥರ ಪ್ಯಾರಲಲ್ ಗವರ್ನಮೆಂಟ್ ಇದ್ದ ಹಾಗೆ. ನಿಮ್ಮಷ್ಟು ವಿಶಾಲವಾಗಿ ಯೋಚನೆ ಮಾಡಲಿಲ್ಲ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು ಹರಿ. ನಿಮ್ ಸೇವೆ, ಈ ಜನರ ಸೇವೆ ಮಾಡೋ ಅವಕಾಶ ಒಂದೇ ಒಂದ್ಸಲಿ ಕಲ್ಪಿಸ್ಕೊಡು. ನಾನು ಈ ಮಾತನ್ನ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಅರಿವೇ ಸುಡುವ ಮುನ್ನ ಅರ್ತುಕೊಳ್ಳಬಹುದೇ ಹೊರತು ಚರ್ಮ ಸುಟ್ಟಿಲ್ಲ. ಅದೇನೋ ಗೊತ್ತಿಲ್ಲ, ನಿನ್ನ ವಿಷಯದಲ್ಲೇನೆ ಈ ತರ ಆಗ್ತಿದೆ. ಅವತ್ ನೀನೇ ನನ್ನ ಒಡಿಸಿದ್ಯಾ ಅನ್ಕೊಂಡೆ, ಆಮೇಲೆ ಒದೆ ತಿಂದು ರೇಳ್ದಾಗ್ಲೇ ಗೊತ್ತಾಗಿತ್ತು ಈ ಕೆಲ್ಸ ಆ ಮಂತ್ರಿದು ಅಂತ. ನೀನೇನ್ ವರಿ ಆಗ್ಬೇಡ, ಆ ಮಂತ್ರಿ ಹತ್ರ ನಾನ್ ಮಾತಾಡ್ತೀನಿ, ಆ ಸಾಕ್ಷಿ ತಗೊಂಬಂದು ನಿನ್ ಕೈ ಕೊಡ್ತೀನಿ. ಸರಿ, ಹೇಗೂ ಆ ಹೆಣ್ಣು ಮಗಳು ನಮ್ಮ ಸುಪರ್ದಿಯಲ್ಲೇ ಇದ್ದಾಳೆ. ಈಗ ಆ ಮಿನಿಸ್ಟರ್ ಬಳಿ ಇರುವ ಸಾಕ್ಷಿಯನ್ನ ತಂದೊಪ್ಪಿಸಿದರೆ ಸಾಕು, ಆ ಕಳಂಕದ ಕೊಳೆಯನ್ನ ತೊಳೆದುಕೊಳ್ಳಬಹುದು. ನೀನಿನ್ನು ಚಿಕ್ಕ ಹುಡುಗ, ದೊಡ್ಡವರಾಟ ನಿನಗೆ ಅರ್ಥ ಆಗಲ್ಲ. ಸರ್, ಹಾಗಂತ ಒಳ್ಳೆಯ ಜೀವನದಲ್ಲಿ ಹುಡುಗಾಟ ಆಡೋದು ಸರಿ ಅಲ್ಲ ಸರ್. ಹಾ, ಚಕ್ಕಂದ ಚೆಲ್ಲಾಟ ಆಡಿರೋನು ನಿನ್ ದೃಷ್ಟಿಯಲ್ಲಿ ಒಳ್ಳೆಯವನಾ? ನಿನ್ ಪಾಡಿಗೆ ನೀನ್ ಇದ್ಬಿಡು. ಆ ಸ್ವಾಮೀಜಿಗೆ ನಾನ್ ಕೊಟ್ಟ ಗಡುವು ಮುಗ್ದೋಯ್ತು, ಇನ್ನೇನಿದ್ರು ದಾಳ ನಂದೆ. ನೀನಿನ್ನ ಹೊರಡು, ನನಗೆ ಬುದ್ಧಿ ಹೇಳಕ್ ಬಂದ್ಬಿಟ್ಟ. ಆ ಸ್ವಾಮೀಜಿ ಪಂಚ ಹೆಂಗ್ ಉದ್ರಿಸ್ಬೇಕು ಅಂತ ನನ್ ಗೊತ್ತು. ಸಾರ್, ಯಾವ್ದ ಕಿತ್ತೋಗಿರೋ ಪ್ರೋಗ್ರಾಮ್ ಹಾಕೊಂಡು ಜಗ್ಗಾಡೋದನ್ ಬಿಟ್ಟು ನನ್ನ ಹತ್ರಕ್ಕೆ ಬನ್ನಿ, ನಿಮ್ಗೆ ಬಿಸಿ ಬಿಸಿ ಕೇಕ್ ಕೊಡ್ತೀನಿ, ಆಮೇಲೆ ಅದ್ ಯಾವ ರೀತಿ ಸೇಲ್ ಆಗುತ್ತೆ ಅಂತ ನೋಡಿ. ಯಾವಾಗ ಬರ್ತೀರಾ? ನಿಮ್ಗೋಸ್ಕರ ನೋಡು ಫ್ರೆಂಡ್, ಆನಂದ್ಗಡನ್ ಹತ್ರ ಇರೋ ನಿನ್ನ ಮತ್ತು ಭೂಮಿಕ ವಿಡಿಯೋನ ತಗೊಂಬರೋಣ ಅಂದ್ರೆ ಆ ಮಿನಿಸ್ಟರ್ ಕೊಡೋದಕ್ಕೆ ಒಪ್ತಾ ಇಲ್ಲ. ಮಂತ್ರಿ ಆನಂದಗೌಡ ನಿಗೂಢ ಸಾವು. ರಾಜ್ಯದ ಆರೋಗ್ಯ ಮಂತ್ರಿ ಆನಂದಗೌಡರವರ ಸಾವಿನಿಂದ ತತ್ತರಗೊಂಡ ರಾಜ್ಯದ ಜನತೆ. ತಮ್ಮನೆ ಖಾಸಗಿ ಫಾರಂ ಹೌಸ್ನಲ್ಲಿ ಚಾಕುವಿನ ಇರಿತಕ್ಕೆ ಒಳಗಾಗಿ ಕೊನೆಯುಸಿರೆಳೆದಿರುವ ಆನಂದಗೌಡ. ಆನಂದಗೌಡರ ಹತ್ಯೆಗೆ ರಾಜಕೀಯ ವೈಷಮ್ಯಗಳೇ ಕಾರಣ ಎಂದು ಹೇಳಲಾಗುತ್ತಿದೆ. ಮಂತ್ರಿಗಳ ಹತ್ಯೆಗೆ ಕಾರಣರಾಗಿರುವ ಕೊಲೆಗಾರನ ಪತ್ತೆಗೆ ಉನ್ನತ ಮಟ್ಟದ ಅಧಿಕಾರಿಗಳ ತಂಡವನ್ನು ರಚಿಸಲಾಗುವುದೆಂದು ಹಿರಿಯ ಪೊಲೀಸ್ ಅಧಿಕಾರಿಗಳಾದ ಅಚ್ಯುತ ರಾಜನ್ ವಾಹಿನಿಗೆ ತಿಳಿಸಿದ್ದಾರೆ.
ದಿವಂಗತರು ಪತ್ನಿ ಹಾಗೂ ಇಬ್ಬರು ಗಂಡು ಮಕ್ಕಳನ್ನು ಅಗಲಿದ್ದಾರೆ. ಆನಂದಗೌಡರ ಸಾವಿಗೆ ರಾಜ್ಯದಾದ್ಯಂತ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಇದೇ ಸಂದರ್ಭದಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಸೆಕ್ಯೂರಿಟಿ ಹೆಚ್ಚಿಸಬೇಕೆಂಬ ಮಾತುಗಳು ಕೇಳಿಬರುತ್ತಿವೆ. ವಿಶಿಷ್ಟ ವ್ಯಕ್ತಿತ್ವದ ಆನಂದಗೌಡರನ್ನು ಖಾಸಗಿ ವಾಹಿನಿಯೊಂದು ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸುವಂತೆ ಕೋರಿತ್ತು. ನೀವು ಈ ಪತ್ರವನ್ನ ಓದೋ ಹೊತ್ತಿಗೆ ನಿಮ್ಮ ಮನಸ್ಸು ಸ್ವಲ್ಪ ನಿರಾಳವಾಗಬಹುದು. ನಿಮ್ಮ ಸಮಾಜ ಸೇವಾ ಕಾರ್ಯಗಳಿಗೆ ದೊಡ್ಡ ಅಡ್ಡಗೋಡೆಯಾಗಬಹುದಾಗಿದ್ದ ಆ ಕೆಟ್ಟ ಮಿನಿಸ್ಟರ್ನ ಬಳಿ ಇದ್ದ ಆ ಸಾಕ್ಷಿಯನ್ನ ತರಲು ಸೂರ್ಯ ವಿಫಲವಾಗಿದ್ದನ್ನ ನೀವು ಕೇಳಿ ಚಿಂತಾಕ್ರಾಂತರಾಗಿದ್ದು ನನ್ನ ಗಮನಕ್ಕೆ ಬಂತು. ನಿಮಗೆ ತಿಳಿಸದೆ ನಾನು ಆ ಕೆಟ್ಟ ಮಿನಿಸ್ಟರ್ ಬಳಿ ಹೋಗಿ ಯಾರೋ ನೀನು ನೋಡಿದ್ರೆ ಯಾವ್ದು ಆಶ್ರಮದಲ್ಲಿ ಬಿಟ್ಟಿ ಕುಳಿತೀನೋ ಅಂತ ಕಾಣ್ತಾ ಇದೀಯಾ? ನಾನು ಹರಿಸ್ವಾಮಿಗಳ ಶಿಷ್ಯ. ಓಹೋ ಹೌದಾ, ನೀನ್ಯಾಕ್ ಬಂದೆ ಇಲ್ಲಿಗೆ? ಶಿಷ್ಯಂದ್ರು ಗುರುಗಳಿಗೆ ಕಾಣಿಕೆ ನೀಡೋದನ್ನ ಕೇಳಿದ್ದೀಯ, ಆದ್ರೆ ಗುರು ಶಿಷ್ಯಂದ್ರಿಗೆ ಕಾಣಿಕೆ ನೀಡೋದನ್ನ ಎಲ್ಲೂ ಕೇಳಿಲ್ಲ ಅಲ್ವಾ? ಅಂದ್ರೆ ಒಬ್ಬ ಗುರುವಾಗಿ ನನ್ನ ಶಿಷ್ಯನಿಗೆ ಕಾಣಿಕೆ ನೀಡಬೇಕು ಅಂತ ಇಲ್ಲಿಗೆ ಬಂದಿದ್ದೀನಿ. ಓಹೋ ನೀನ ಗುರುನಾ? ಹೌದು, ಹರಿ ನನ್ನ ಶಿಷ್ಯ, ನನ್ನ ವಿದ್ಯಾರ್ಥಿ. ಶೋರ್ ಗುರು, ಚಂಡಾಲ್ ಶಿಷ್ಯ. ನನ್ನ ಶಿಷ್ಯ ಸಮಾಜನ ಸುಧಾರಣೆ ಮಾಡ್ತೀನಿ, ಅದಕ್ಕೋಸ್ಕರ ಸ್ವಾಮೀಜಿ ಆಗ್ತೀನಿ ಅಂದಾಗ ಮೊದ್ಲು ಅವನ ಜೊತೆ ಹೋಗಿ ಸೇರ್ಕೊಂಡಿದ್ದು ನಾನೇ. ಅವನ್ ಮಾಡೋ ಪ್ರತಿ ಒಳ್ಳೆ ಕೆಲಸದಲ್ಲಿ ಬೆಂಬಲ ಕೊಡ್ತಾ ನನ್ನ ಶಿಷ್ಯನಿಗೆ ನಾನೇ ಶಿಷ್ಯನಾಗಿದ್ದೀನಿ. ಇಂಟ್ರೆಸ್ಟಿಂಗ್ ಆಗಿದೆ ಅಂದ್ರೆ ಮೊನ್ನೆ ನಡೆದಿದ್ದು ರಾಸ್ತಿಲೆಗೆ ಹಾಸಿಗೆ ಹಾಸ್ಕೊಟ್ಟಿ ನೀನೇ ಅನ್ನು. ನನ್ನ ಶಿಷ್ಯ ಜೆಂಟಲ್ ಮ್ಯಾನ್, ಅವನ್ ಇನ್ನೊಬ್ರು ಬಾಳ ಲಾಟ ಆಡೋನಲ್ಲ. ಅವನ್ ಲವ್ ಸ್ಟೋರಿನ ಪಾನ್ ಸ್ಟೋರಿಯಾಗಿ ಪರಿವರ್ತನೆ ಮಾಡ್ತಾ ಇರೋದು ನೀವು, ಅದು ಪ್ರತಿಯಾಗಿ ನಾನು. ಏನ್ ಮಾಡ್ತೀಯ, ಶಂಕ ಹೋಗ್ತೀಯಾ? ಅದಕ್ಕೆ ಬಂದಿರೋದು. ಹಂಗಂದ್ರೆ ಯಾವ ತಪ್ಪು ಮಾಡದೇ ಇರೋ ನನ್ನ ಶಿಷ್ಯನ್ನ ಬ್ಲಾಕ್ ಮೇಲ್ ಮಾಡಿ ಎದುರಿಸ್ತಾ ಇದೀಯಲ್ಲ, ಅದಕ್ಕೆ ನಿನ್ಗೆ ಶಂಕ ಉದಣ ಅಂತ ಬಂದಿದ್ದೀನಿ. ಏ ಸನ್ಯಾಸಿ ಬಟ್ಟೆ ಹಾಕಿರೋ ಅವನು ಸುಂದರಿ ಬಟ್ಟೆ ಬಿಚ್ಚಿ ತಪ್ಪಲ್ವಾ? ತಪ್ಪೆಂಗಾಗುತ್ತೆ, ಅವರಿಬ್ರು ಮನಸ್ಪೂರ್ವಕವಾಗಿ ಸೇರಿರೋದು. ಅದು ನಮ್ಮಿಬ್ರಿಗೆ ಗೊತ್ತು, ಈ ಜಗತ್ತಿಗೆ ಗೊತ್ತಿಲ್ವಲ್ಲ. ಆ ಸತ್ಯ ನಮ್ಮಿಬ್ರಲ್ಲೇ ಇರಬೇಕು. ಕೊಳಕು ಸಾಕ್ಷಿ ಇನ್ಯಾರಿಗೂ ಸಿಗದಂತೆ ಮಾಡಿದ್ದೇನೆ. ನೀವಿನ್ನು ನಿಶ್ಚಿಂತೆಯಿಂದ ಮುನ್ನಡೆಯಿರಿ. ನಾನು ಒಂದು ಜೀವ ತೆಗೆದ ಪಾಪ ಪ್ರಜ್ಞೆಯನ್ನ ಹೋಗಲಾಡಿಸಿಕೊಳ್ಳುವ ಸಲುವಾಗಿ ಹಿಮಾಲಯ ಶ್ರೇಣಿಗೆ ಪ್ರಯಾಣ ಬೆಳೆಸುತ್ತಿದ್ದೇನೆ. ನೀವು ನಿಮ್ಮ ಆಪರೇಷನ್ ಗರ್ಲ್ಸ್ ಯೋಜನೆಯನ್ನ ಪೂರ್ಣಗೊಳಿಸಿ ಅಬಲೆಯರಿಗೆ ಉತ್ತಮ ನೆಲೆ ಒದಗಿಸಿ. ನಿಮ್ಮ ನಿಸ್ವಾರ್ಥ ಸೇವೆಗೆ ನನ್ನ ಆಶೀರ್ವಾದ ಮತ್ತು ಜನಗಳ ಆಶೀರ್ವಾದ ಇದ್ದೇ ಇರುತ್ತದೆ. ಇಂತಿ ನಿಮ್ಮ ಗುರು ಶಿಷ್ಯ.